ಸತ್ ಎಲ್ಲರಿಗೆ ನಮಸ್ಕಾರ ಈ ಕಳೆದ ಮೂರು ದಿವಸಗಳಲ್ಲಿ ಪ್ರೊಫೆಸರ್ ಎಂ ಹಿರಿಯಣ್ಣನವರ ಜೀವನ ಮತ್ತು ವ್ಯಕ್ತಿತ್ವದ ಪರಿಚಯ ಅವರ ಕಾಲದ ವಿದ್ವಾಂಸರ ಹಾಗೂ ಸವಾಲುಗಳ ಒಂದು ಹಿನ್ನೆಲೆ ಆಮೇಲೆ ಅವರು ಭಾರತೀಯ ದರ್ಶನಶಾಸ್ತ್ರಗಳಲ್ಲಿ ಯಾವ ತಿಳುವನ್ನು ಹೊಂದಿದ್ದರೂ ಅವರ ದೃಷ್ಟಿಕೋನ ಏನಾಗಿತ್ತು ಅಂತ ಅನಂತರ ಮೌಲ್ಯ ಮೀಮಾಂಸೆ ಅವರು ಹೇಗೆ ಮಾಡಿದ್ರು ಅಂತ ನೆನ್ನೆ ನೋಡಿದ್ವಿ ಈ ಹೊತ್ತು ಮೌಲ್ಯ ಮೀಮಾಂಸೆಯ ಅಂಗವಾಗಿ ಸೌಂದರ್ಯ ಮೀಮಾಂಸೆ ಯಾವ ತರಹ ಬಂದಿದೆ ಅಂತ ಏಸ್ಥೆಟಿಕ್ಸ್ ಅಂತ ಏನು ಕರಿತೀವಿ ಅದರ ಬಗ್ಗೆ ನೋಡೋಣ ಆನುಷಂಗಿಕವಾಗಿ ಅವರ ಸಂಸ್ಕೃತ ಸಾಹಿತ್ಯದ ಬಗೆಗಿನ ದೃಷ್ಟಿ ಏನಾಗಿತ್ತು ಅಂತ ಹಿಂದೆಯೇ ಹೇಳಿದ್ದೆ ಭಾಷೆಯ ಮೀಮಾಂಸೆ ವ್ಯಾಕರಣ ಕಲೆಯ ಮೀಮಾಂಸೆ ಸೌಂದರ್ಯಶಾಸ್ತ್ರ ಹಾಗೆಯೇ ಬದುಕಿನ ಮೀಮಾಂಸೆ ದರ್ಶನಶಾಸ್ತ್ರ ಅಂತ ಅವರು ದರ್ಶನಶಾಸ್ತ್ರಗಳಲ್ಲಿ ಪ್ರಧಾನವಾಗಿ ಆಯ್ಕೆ ಮಾಡಿಕೊಂಡದ್ದು ಸ್ಪೆಷಲೈಸೇಷನ್ ಅಂತ ಮಾಡಿಕೊಂಡದ್ದು ಕೇಂದ್ರವಾಗಿಟ್ಟುಕೊಂಡದ್ದು ವೇದಾಂತ ಹಾಗೆಯೇ ಕಲೆಗಳಲ್ಲಿ ಕೇಂದ್ರವಾಗಿಟ್ಟುಕೊಂಡದ್ದು ಸಾಹಿತ್ಯ ಕಾವ್ಯಕಲೆ ಅಲ್ಲಿ ದರ್ಶನಶಾಸ್ತ್ರಗಳ ಪೈಕಿ ಶಾಂಕರ ವೇದಾಂತವನ್ನು ಅವರು ಪ್ರಮುಖವಾಗಿ ಹಿಡಿದರು ಸಾಹಿತ್ಯದಲ್ಲಿ ಕೂಡ ಪ್ರಮುಖವಾಗಿ ಹಿಡಿದದ್ದು ಸಂಸ್ಕೃತ ಸಾಹಿತ್ಯ ಮತ್ತು ಅವರ ಬದುಕನ ಮೂರು ಮುಖಗಳು ಅಂತ ಹೇಳುವುದಿದ್ದರೆ ಎಲ್ಲ ಪರಸ್ಪರ ಪೂರಕವೇ ಆದಂಥದ್ದು ಸ್ವಾರ್ಥವನ್ನು ಕೂಡಿದ ಮಟ್ಟಿಗೂ ಕಡಿಮೆ ಮಾಡಿ ಲೋಕಹಿತಕ್ಕಾಗಿ ದುಡಿಯುವಂಥ ಒಂದು ಲೋಕಸಂಗ್ರಹಾತ್ಮಕವಾದ ಲೋಕಪ್ರೀತಿ ಆ ಬಳಿಕ ರಸಾಸ್ವಾದನೆಯನ್ನು ಮಾಡುವಂಥ ಒಂದು ಸೌಂದರ್ಯಾನುಭೂತಿ ಮತ್ತು ತನ್ನೊಳಗೇ ತಾನು ಚಿಂತನೆ ಮಾಡಿ ವಿಚಾರ ಕ್ರಮದಿಂದ ಮಾಡಿದ ಆಲೋಚನೆಯನ್ನು ಎಷ್ಟು ಮಟ್ಟಿಗೆ ಘನೀಕರಿಸಿಕೊಳ್ಳುವಂಥದ್ದು ಬದುಕಿನಲ್ಲಿ ಅಂತ ನೋಡುವ ಒಂದು ವಿಚಿಕಿತ್ಸಾತ್ಮಕವಾದಂತಹ ಸಂದರ್ಭಗಳು ಬಂದರೆ ಅಂದರೆ ಡೌಟ್ಫುಲ್ ಅಂತನ್ನುವಂಥ ಸಂದರ್ಭಗಳು ಯಾವುದು ಬಂದರೂ ಅದನ್ನು ತೀರ್ಮಾನ ಮಾಡುವವರೆಗೂ ಬಿಡೋಲ್ಲ ಅಂತ ಹೇಳುವಂಥ ಧೀಮಾರ್ಗ ಅಂದರೆ ಒಂದು ಜ್ಞಾನ ಒಂದು ಕರ್ಮ ಒಂದು ಭಕ್ತಿ ಪ್ರೀತಿ ಕಾವ್ಯ ಪರಂಪರೆಯಲ್ಲಿ ಬಂದಂಥ ಆಸ್ಥೆ ಅಂದರೆ ಪ್ರೀತಿಯೇ ಆಗುತ್ತೆ ಮತ್ತು ಲೋಕಸಂಗ್ರಹ ಅಂದರೆ ಕರ್ಮವೇ ಆಗುತ್ತೆ ಮತ್ತು ತತ್ವಚಿಂತನೆ ಅಂದರೆ ಜ್ಞಾನ ಆಗುತ್ತೆ ಈ ಥರದ್ದು ಅವರಲ್ಲಿ ಕಂಡುಬಂದದ್ದು ಅದನ್ನೇ ಲೋಕವ್ಯವಹಾರವನ್ನು ಧರ್ಮ ಅಂತ ಅವರ ತತ್ವಚಿಂತನೆಯನ್ನು ಬ್ರಹ್ಮ ಅಂತ ರಸಾಸ್ವಾದನೆ ಅಂದರೆ ಸೌಂದರ್ಯಾಸ್ವಾದನೆಯನ್ನು ರಸ ಅಂತ ನಾವು ಕರಿತೀವಿ ಅನ್ನುವುದನ್ನು ತಿಳಿಸಿದ್ದೆ ಹಿರೇಣನವರ ಕಾಲದಲ್ಲಿ ಅನೇಕ ಜನ ಭಾರತೀಯ ದರ್ಶನಗಳ ಬಗ್ಗೆ ಬರೆದವರಿದ್ದರು ಒಂದಷ್ಟು ಜನ ಕಾವ್ಯ ಮೀಮಾಂಸೆಯ ಬಗ್ಗೆ ಕಾವ್ಯ ಸ್ವಾರಸ್ಯ ಅಂದರೆ ಏನು ಅನ್ನೋದರ ಬಗ್ಗೆ ಕೂಡ ಹೇಳದವರಿದ್ದರು ಆದರೆ ಇವೆರಡಕ್ಕೂ ಇರುವಂಥ ಘನಿಷ್ಠವಾದ ಸಂಬಂಧವನ್ನು ಕುರಿತು ಯಾರೂ ಹೇಳಿರಲಿಲ್ಲ ಅಷ್ಟು ಮಾತ್ರವಲ್ಲ ಈ ಬಗ್ಗೆ ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಪ್ರಸಿದ್ಧರಾದಂತಹ ಪಾಶ್ಚಾತ್ಯರ ಪೌರಸ್ತ್ಯರು ಯಾರಿದ್ದರೂ ಅವರುಗಳಲ್ಲಿ ತುಂಬ ಜನಕ್ಕೆ ಈ ಹೃದಯವನ್ನು ತಿಳ್ಕೊಳ್ಳುವ ಶಕ್ತಿ ಇರಲಿಲ್ಲ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತ ಆಚೀಚೆಗೆ ಓಡಾಡ್ತಾ ಇದ್ದರು ವಿಶೇಷತಃ ಪಾಶ್ಚಾತ್ಯರಂತೂ ಎಷ್ಟು ದೊಡ್ಡ ಅನರ್ಥಗಳು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಎರಡು ಉಲ್ಲೇಖ ಕೊಡ್ತೀನಿ

ಪುನಃ ಹೇಳ್ತೀನಿ ದೆರ್ ಈಸ್ ಕೇರ್ಸ್ಲಿ ಎ ಸ್ಟೆಪ್ ಆಫ್ ಫೀಲಿಂಗ್ ಫಾರ್ ಬ್ಯೂಟಿಫುಲ್ ಇನ್ ದಿ ಬ್ರಾಮಿನಿಕಲ್ ಆ್ಯಂಡ್ ಬುದ್ಧಿಸ್ಟ್ ರೈಟಿಂಗ್ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಭಾರತೀಯರಿಗೆ ಸೌಂದರ್ಯ ಅನ್ನೋದು ಸಂಪೂರ್ಣ ಅಜ್ಞಾತವಾಗಿತ್ತು ಸೌಂದರ್ಯದ ಕಲ್ಪನೆಯೇ ಇರಲಿಲ್ಲ ಅಂತ ಇಂಥವರನ್ನು ಪೈನಿಯರ್ಸಾಗಿಟ್ಟುಕೊಂಡು ತಿಳುವಳಿಕೆ ಮಾಡ್ಕೊಳ್ಳಕ್ಕೆ ಹೋದರೆ ಏನಾಗಬಹುದು ಅಂತ ಮತ್ತು ಇನ್ನು ಕೆಲವರು ಇಲ್ಲ ಇತ್ತು ಅಂತ ಹೇಳೋ ಹೊರಟವರು ಕ್ವಾಂಟಿಟೇಟಿವ್ ಆಗಿ ನೋಡಿ ನಮ್ಮಲ್ಲಿ ಶಿಲ್ಪ ಇದೆ ನಮ್ಮಲ್ಲಿ ಸಂಗೀತ ಇದೆ ನಮ್ಮಲ್ಲಿ ನೃತ್ಯ ಇದೆ ನಮ್ಮಲ್ಲಿ ಕಾವ್ಯ ಇದೆ ಅಂತೆಲ್ಲ ಹೀಗೆಲ್ಲ ಹೇಳ್ತಾ ಇದ್ರು ಆದರೆ ಪಾಶ್ಚಾತ್ಯರಿಗೇನಾಗಿತ್ತು ಸೌಂದರ್ಯ ಮೀಮಾಂಸೆ ಇಸ್ಥೆಟಿಕ್ಸ್ ಅನ್ನೋದು ಇನ್ವೇರಿಯಬಲ್ ಇನ್ಸೆಪರಬಲ್ ಪಾರ್ಟ್ ಆಫ್ ದೆರ್ ಫಿಲಾಸಫಿ ಅವರ ದರ್ಶನಶಾಸ್ತ್ರಗಳಿಗೆ ಅನಿವಾರ್ಯವಾದ ಒಂದು ಅನುಬಂಧವಾಗಿದೆ ಈ ಸೌಂದರ್ಯ ಮೀಮಾಂಸೆ ನಮ್ಮಲ್ಲಿ ಹಾಗೆ ಇಲ್ಲ ನಮ್ಮಲ್ಲಿ ಯಾವುದೇ ಬೌದ್ಧ ಜೈನ ಚಾರ್ವಾಕದಿಂದ ಮೊದಲುಗೊಂಡು ನಮ್ಮ ಷಡ್ದರ್ಶನಗಳು ಅಂತ ಯಾವುದಿವೆ ಎಲ್ಲವನ್ನ ತೆಗೆದುಕೊಳ್ಳಿ ಯಾವ ಆಚಾರ್ಯರ ಬರವಣಿಗೆ ತೆಗೆದುಕೊಳ್ಳಿ ಅವರ ಸೌಂದರ್ಯದ ಬಗ್ಗೆ ಒಂದು ಮಾತು ಎತ್ತೋದಿಲ್ಲ ರಸದ ಬಗ್ಗೆ ಸ್ವಾರಸ್ಯದ ಬಗ್ಗೆ ಕಲಾನೋ ಬಗ್ಗೆ ಹೇಳೋದೇ ಇಲ್ಲ ಸಾಮಾನ್ಯ ಪ್ರತ್ಯಕ್ಷದ ಬಗ್ಗೆನೇ ಹೇಳ್ತಾರೆ ಹೊರತುನುವೆ ಒಂದು ಘಟ ನೀಲೋಯಂ ಎಂ ಘಟಃ ಅಂತ ಕಪ್ಪು ಬಣ್ಣದ್ದು ಒಂದು ಮಡಿಕೆ ಶ್ವೇತೋಯಂ ಪಟಹ ಬೆಳಿಯಾಗಿದೆ ಒಂದು ಬಟ್ಟೆ ಈ ಥರ ನೋಡ್ತಾರೇನೆ ಹೊರತು ಒಂದು ಕಲಾನುಭವ ಎಂಥದ್ದು ಅಂತ ನೋಡುವುದೇ ಇಲ್ಲ ಇದರಿಂದ ಕಲಾನುಭವ ಕಲಾಕಾಲದಲ್ಲಿ ನಮ್ಮ ಭಾವನೆಗಳು ಏನಾಗುತ್ತವೆ ನಮ್ಮ ಮನೋಭೂಮಿಕೆ ಹೇಗಿರುತ್ತೆ ಕಲೆಯಿಂದ ಉಂಟಾಗುವ ಜ್ಞಾನ ವಿಜ್ಞಾನಗಳ ರೀತಿ ಏನು ಅನ್ನುವುದನ್ನು ಒಂದಿಷ್ಟು ಕೂಡ ದಾರ್ಶನಿಕರ ಚರ್ಚೆ ಮಾಡದೇ ಇರೋದರಿಂದ ಏನಂತ ನಾವು ಅಂದುಕೊಳ್ಬೇಕು ಇವರಿಗೆ ಕಲೆಯ ಪ್ರಜ್ಞೆಯೇ ಇಲ್ಲ ಅಂತ ಅಂದುಕೊಳ್ಬೇಕು ಕಾರಣ ವಿಚಾರ ಅನ್ನುವುದು ಹೆಚ್ಚಾಗಿ ದಾರ್ಶನಿಕವಾದದ್ದು ಫಿಲಸಾಫಿಕಲ್ ಆಲ್ವೇಸ್ ಥಾಟ್ ಲಾಜಿಕ್ ಅನಾಲಿಸಿಸ್ ಇವೆಲ್ಲ ಕೂಡ ದರ್ಶನಶಾಸ್ತ್ರಗಳ ವಿಷಯ ಅಂತ ಅಲ್ಲಿಯೇ ಬರಲಿಲ್ಲ ಅಂದರೆ ಇನ್ನೆಲ್ಲಿರಬೇಕು ಅನ್ಕಾನ್ಷಿಯಸ್ ಆಗಿ ಇವರು ಚಿತ್ರ ಬರೆದಿರ್ಬೋದು ಗೊತ್ತಿಲ್ಲದೆ ಏನೋ ಅಮ್ಯೂಸ್ಮೆಂಟ್ ಅಂತ ಹೊಟ್ಟೆ ಪಾಡಿಗೆ ಮೈ ಕೈ ತಿರುಚಿ ಕುಣಿತುಕೊಂಡಿದ್ದರು ಹೊಟ್ಟೆಪಾಡು ಮಾಡ್ಕೊಂಡಂಥವರು ನರ್ತಕರು ಗಂಟ್ಲು ನೋಯಿಸ್ಕೊಂಡು ಬೇರೆಯವ್ರ ಕಿವಿ ನೋಯಿಸ್ದಂಥವ್ರು ಗಾಯಕರು ಹಾಗೇ ಏನೋ ತೀಟೆ ಹುಚ್ಚು ಕೆರಳಿತು ಅಮಾವಾಸ್ಯೆಗೆ ಪೂರ್ಣಮೆಗೆ ಅದಕ್ಕೆ ಬರದದ್ದು ಪದ್ಯ ಆಯಿತು ಈ ರೀತಿಯಾಗಿ ಆಯ್ತು ಹೊರತು ಅದಕ್ಕೆ ದೃಢವಾದಂಥ ಒಂದು ಶಾಸ್ತ್ರ ಇಲ್ಲ ಅದಕ್ಕೆ ಫಿಲಸಾಫಿಕಲ್ ಆದ ಡೈಮೆನ್ಷನ್ ಇಲ್ಲ ಯಾವುದೇ ಒಂದು ವಿಷಯ ಫಿಲಾಸಫಿಯ ಮಟ್ಟಕ್ಕೆ ದರ್ಶನದ ಮಟ್ಟಕ್ಕೆ ಹೋಗದೆ ಅದಕ್ಕೆ ನೆಲೆ ಬೆಲೆಗಳು ಇಲ್ಲ ಇದು ನಮಗೆಲ್ಲ ಗೊತ್ತಿರುವುದು ಅದರಿಂದಲೇ ಪಾಶ್ಚಾತ್ಯ ಹೇಳಿದರು ಆದರೆ ಅವರು ಒಂದನ್ನು ಗಮನಿಸಲಿಲ್ಲ ಅದೇ ಹಿರಿಯಣ್ಣನವರು ಮೊದಲು ತೋರಿಸಿದಂಥದ್ದು ಇಪ್ಪತ್ತನೇ ಶತಾಬ್ದಿಯ ಆದಿ ಭಾಗದಲ್ಲಿ ಸಾವಿರದ ಒಂಬೈನೂರ ಐದು ಹತ್ತರಲ್ಲಿಯೇ ಅವರು ಬರೆದಂಥ ಲೇಖನಗಳು ಈ ಸೌಂದರ್ಯ ಮೀಮಾಂಸೆಯನ್ನು ತುಂಬ ಚೆನ್ನಾಗಿ ಉದ್ಬೋಧನೆ ಮಾಡಿವೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ದಾರ್ಶನಿಕ ಶಾಸ್ತ್ರಗಳ ಪೈಕಿ ದಾರ್ಶನಿಕರ ಪೈಕಿ ಈ ಚಿಂತನೆ ನಡೆದಿಲ್ಲ ಅಂತ ಅನ್ನೋದನ್ನು ಒಪ್ಪಿಕೊಂಡ್ರೂ ಒಂದು ಹಂತದಲ್ಲಿ ಅಲಂಕಾರ ಶಾಸ್ತ್ರ ಅಂತ ಒಂದಿದೆ ಸಾಹಿತ್ಯ ಮೀಮಾಂಸೆ ಅಂತ ಇದೆ ಅಲ್ಲಿ ಇವೆಲ್ಲ ಬಂದಿದೆ ಯಾವುದನ್ನು ಪಾಶ್ಚಾತ್ಯರು ಪೊಯಿಟಿಕ್ಸ್ ರೆಟರಿಕ್ಸ್ ಅಂತ ಕರೀತಾರೆ ಅದು ಅಲ್ಲಿ ಇಷ್ಟು ಪ್ರಗಲ್ಭವಾಗಿಲ್ಲ ಅದೆಲ್ಲ ಇಲ್ಲಿದೆ ನಮಗೆ ಧ್ವನ್ಯಾಲೋಕ ತೆಗೆದು ನೋಡಿದ್ರೆ ಸಾಕು ವಿಶೇಷತಃ ಮೂರನೇ ಉದ್ಯೋತ ತೆಗೆದು ನೋಡಿದ್ರೆ ಸಾಕು ವ್ಯಾಕರಣ ಮೀಮಾಂಸಾ ನ್ಯಾಯ ಯೋಗ ವೇದಾಂತಾದಿಗಳ ತುಂಬ ದೊಡ್ಡ ಚರ್ಚೆ ಅಲ್ಲಿ ಬರುತ್ತೆ ಹಾಗೆಯೇ ಅಭಿನವಗುಪ್ತರ ಅಭಿನವ ಭಾರತೀಯ ಆರನೇ ಅಧ್ಯಾಯವನ್ನು ತೆಗೆದು ನೋಡಿದ್ರೆ ಸಾಕು ಎಷ್ಟೊಂದು ಚರ್ಚೆಗಳು ಬರುತ್ತೆ ಅವನು ಶಂಕುಕ ಹೇಳುವಂಥದ್ದು ನ್ಯಾಯದ ದೃಷ್ಟಿಯಿಂದ ಕಲಾನುಭವ ನ್ಯಾಯಶಾಸ್ತ್ರದ ದೃಷ್ಟಿಯಿಂದ ಲೊಲ್ಲಟ ಹೇಳುವಂಥದ್ದು ಅದು ಒಂದು ರೀತಿಯಾಗಿ ಪೂರ್ವಮೀಮಾಂಸೆಯನ್ನು ಕುರಿತಂತಹ ದೃಷ್ಟಿ ಹಾಗೆಯೇ ಭಟ್ಟನಾಯಕ ಹೇಳುವುದು ಪೂರ್ವಮೀಮಾಂಸೆಯನ್ನು ಅದಕ್ಕಿಂತ ಹೆಚ್ಚಾಗಿ ಸಾಂಖ್ಯವನ್ನು ಸೇರಿಸಿಕೊಂಡಿರುವಂಥದ್ದು ಅಭಿನವಗುಪ್ತ ವೇದ ಅಂತ ಅದರೊಳಗೆ ಒಂದಾದ ಶೈವ ದರ್ಶನದ ಆಭಾಸವಾದದ ದೃಷ್ಟಿಯಿಂದ ಹೇಳುವಂಥದ್ದು ಭಟ್ಟನ ವ್ಯಕ್ತಿ ವಿವೇಕದಲ್ಲಿ ನ್ಯಾಯದೃಷ್ಟಿಯಿಂದಲೇ ಕಂಡು ಬರುವಂಥದ್ದು ಭೋಜರಾಜ ತನ್ನ ಸರಸ್ವತಿ ಕಂಠಾಭರಣ ಶೃಂಗಾರ ಪ್ರಕಾಶದಲ್ಲಿ ಸಾಂಖ್ಯ ಯೋಗ ವೇದ ಅಂತ ವ್ಯಾಕರಣಗಳನ್ನೆಲ್ಲ ಕಲಸು ಮೇಲೋಗರವಾಗಿ ಒಂದು ನವೀನ ಪಾಕ ಕೊಡ್ತಾನೆ ಅಂದರೆ ನಮ್ಮ ಅಲಂಕಾರಿಕ ಮೂರ್ಧನ್ಯರು ಅಂದರೆ ಕಾವ್ಯ ಮೀಮಾಂಸೆಯನ್ನು ನಿರ್ಮಾಣ ಮಾಡಿದಂಥವರು ಎಲ್ಲರೂ ದಾರ್ಶನಿಕರಾಗಿದ್ದರು ಬಹಳಷ್ಟು ಜನ ದಾರ್ಶನಿಕರಾಗಿದ್ದರು ತಮ್ಮ ದರ್ಶನಶಾಸ್ತ್ರಗಳ ವಿವರಗಳನ್ನೆಲ್ಲ ತರ್ತಾರೆ ಅಲಂಕಾರ ಸರ್ವಸ್ವ ಅಂತ ಒಂದು ಗ್ರಂಥ ಇದೆ ಕಾಶ್ಮೀರದ ರುಯ್ಯಕ ಬರೆದದ್ದು ರುಯ್ಯಕ ಅಲಂಕಾರ ಸರಸದ ಆರಂಭದಲ್ಲಿ ಎಲ್ಲ ಪ್ರಕರಣಗಳ ಕಾವ್ಯ ಪ್ರಕರಣಗಳನ್ನು ಚಿಂತನೆ ಮಾಡ್ತಾನೆ ಅದರ ಮೇಲೆ ಜಯರಥ ವಿಮರ್ಶಿನಿ ಅಂತ ಒಂದು ವ್ಯಾಖ್ಯಾನ ಬರೆದಿದ್ದಾನೆ ಮತ್ತು ಸಮುದ್ರ ಬಂಧ ಅವನು ಒಂದು ವಿವರಣೆಯನ್ನು ಬರೆದಿದ್ದಾನೆ ಆಮೇಲೆ ಕರ್ನಾಟಕದವನಾದ ಶ್ರೀವಿದ್ಯಾ ಚಕ್ರವರ್ತಿ ಒಂದು ವ್ಯಾಖ್ಯಾನ ಬರೆದಿದ್ದಾನೆ ಇಲ್ಲಿ ನೋಡಿದರೆ ಸುಮಾರು ಹನ್ನೆರಡು ಬಗೆಯ ದರ್ಶನಶಾಸ್ತ್ರಗಳು ಕೆಲಸ ಮಾಡಿದ್ವು ಅಂತ ಗೊತ್ತಾಗುತ್ತೆ ಗುಣಚಂದ್ರ ರಾಮಚಂದ್ರ ಅಂತ ಇಬ್ಬರು ಬಹಳ ಪ್ರಸಿದ್ಧನಾದಂತಹ ವಿದ್ವಾಂಸ ಕಲಿಕಾಲ ಸರ್ವಜ್ಞ ಅಂತ ಹೆಸರು ಪಡೆದ ಹೇಮಚಂದ್ರನ ಶಿಷ್ಯರು ನಾಟ್ಯದರ್ಪಣ ಅಂತ ಒಂದು ಗ್ರಂಥ ಬರೆದರು ಅವರು ಜೈನ ದರ್ಶನದ ಹಿನ್ನೆಲೆಯಲ್ಲಿ ಕಾವ್ಯಮೀಮಾಂಸೆ ಕಲಾಮೀಮಂಸೆ ಮಾಡ್ತಾರೆ ಸುಖ ದುಃಖಾತ್ಮಕ ರಸಾಹ ಅಂತ ರಸದಲ್ಲಿ ಸುಖವೂ ಉಂಟು ದುಃಖವೂ ಉಂಟು ಅಂತ ಅಂದರೆ ಹೀಗೆ ಬಗಬಗಿಯಾದ ದಾರ್ಶನಿಕ ಭೂಮಿಕೆಗಳಿಂದ ಕಲಾನುಭವವನ್ನು ವಿಶ್ಲೇಷಣೆ ಮಾಡ್ತಾ ಹೊರಟಿದ್ದಾರೆ ಹಾಗಾಗಿ ಭಾರತೀಯರಿಗೆ ದರ್ಶನಶಾಸ್ತ್ರದಲ್ಲಿ ಇದರ ಪ್ರಮೇಯ ಬರಲಿಲ್ಲ ಅಂದರೆ ಅವರಿಗೆ ಸೌಂದರ್ಯವನ್ನು ಇಷ್ಟು ಗಂಭೀರವಾಗಿ ಚಿಂತನೆ ಮಾಡಬೇಕು ಅನ್ನೋ ಪ್ರಜ್ಞೆಯೇ ಇರಲಿಲ್ಲ ಅನ್ನೋದು ಅಲ್ಲ ಮತ್ತು ಅವರು ಇನ್ನೂ ಒಂದು ಹೇಳ್ತಾರೆ ಇವೆರಡನ್ನೂ ಕೂಡ ಪ್ರತ್ಯೇಕ ಮಾಡಿದ್ರಿಂದ ತುಂಬ ದೊಡ್ಡ ಪ್ರಯೋಜನವಾಯಿತು ಬೈ ಸಪರೇಟಿಂಗ್ ಫಿಲಾಸಫಿ ಆ್ಯಂಡ್ ಎಸ್ಥೆಟಿಕ್ಸ್ ವಿ ಹ್ಯಾವ್ ಮೋರ್ ಅಡ್ವಾಂಟೇಜಸ್ ಅಂತ ಏನಂದರೆ ಪಾಶ್ಚಾತ್ಯರಲ್ಲಿ ಯಾವೊಬ್ಬ ಫಿಲಾಸಫರ್ಗೂ ಅವರಿಗೆ ಕಲೆಯ ಗಂಧಗಾಳಿ ಇಲ್ಲದೇ ಇದ್ದರೂ ಕಲೆಯ ಬಗ್ಗೆ ಏನಾದರೂ ಹೇಳದೇಬೇಕು ಅದು ಯಾಕೆ ಅಂದರೆ ಫಿಲಾಸಫಿಯ ಒಂದು ಅಂಗ ಆಗಿಬಿಟ್ಟಿದೆ ಹಾಗಾಗಿ ಅಬದ್ಧೋಬ ಸುಭದ್ದೋವ ಮಾರ್ಕ್ಸು ಹೇಳಿದ್ದಾನೆ ಕಲೆಯ ಬಗ್ಗೆ ಅದರಿಂದ ಒಂದೊಂದು ಬಾರಿ ಒಂದೊಂದು ರೀತಿ ಕಲೆ ಈ ಫಿಲಾಸಫರ್ಸ್ ಕೈನಲ್ಲಿ ದಬ್ಬಾಳಿಕೆಗೆ ತುತ್ತಾಗಿ ಅದಕ್ಕೆ ಸ್ವಂತದ ಅಸ್ತಿತ್ವವೇ ಇಲ್ಲ ಅನ್ನುವಂತೆ ಆಗಿಬಿಟ್ಟಿದೆ ಕಲೆಗೆ ಇಂಥ ಪರಾಧೀನ ಸ್ಥಿತಿ ಬಂದಿರುವುದು ತುಂಬ ಶೋಚನೀಯ ನಮ್ಮಲ್ಲಿ ಹಾಗಲ್ವೇ ಅಲ್ಲ ಅದು ಇಂಡಿಪೆಂಡೆಂಟ್ ಆಗಿರುವಂಥದ್ದು ಮಮ್ಮಟನ ಕಾವ್ಯ ಪ್ರಕಾಶದ ಮಂಗಲ ಶ್ಲೋಕವನ್ನೇ ನೆನೆಸ್ಕೊಂಡ್ರೆ ನಿಯತಿಕೃತ ನಿಯಮರಹಿತಾಂ ಹ್ಲಾದೈಕಮಯೀಂ ಅನನ್ಯ ಪರತಂತ್ರಾಂ ನವರಸ ರುಚಿರಾಮ್ ನಿರ್ಮಿತಿಂ ಆದಧತಿ ಭಾರತಿ ಕವೇರ್ ಜಯತಿ ಎನ್ನುವಲ್ಲಿ ವಿಧಿಯ ಯಾವುದೇ ಒಂದು ನಿಯಮ ಇಲ್ಲ ನಿಯತಿ ಅಂದರೆ ಫೇಟ್ ಹೀಗಾಗಬೇಕು ಹಾಗಾಗಬಾರ್ದು ಅನ್ನುವಂಥ ಯಾವುದೇ ಡಿಕ್ಟೇಟೋರಿಯಲ್ ಟರ್ಮ್ಸ್ ಇಲ್ಲ ಅಂತ ಇನ್ನೊಂದು ಕಾಶ್ಮೀರ ಶೈವ ದರ್ಶನದ ಪ್ರಕಾರ ನಿಯತಿ ಎನ್ನುವುದು ತುಂಬ ಸರ್ವೋಚ್ಚವಾದ ಮೂವತ್ತಾರು ತತ್ವಗಳಲ್ಲಿ ಒಂದಾದ ಆ ಅನುತ್ತರ ಅನ್ನುವ ಸದಾಶಿವ ತತ್ವಕ್ಕಿಂತ ಒಂದು ಚಿಕ್ಕದು ಕಡಿಮೆ ಅಷ್ಟೆ ಒಂದು ಓಂಕಾರದ ಶಂಖನಾದಕ್ಕಿಂತ ದೂನ ಅನ್ನುವಂಥದ್ದು ಅದೂ ಅದಕ್ಕೇನು ಬರೋದಿಲ್ಲ ಇದು ಸ್ವಯಂ ಶಿವವಾಗಿರುವಂಥದ್ದು ಕಲೆ ಅಂತ ಮತ್ತೆ ಆನಂದವನ್ನೇ ಕೊಡುವಂಥದ್ದು ದುಃಖ ಎಂದು ಕೊಡೋದಿಲ್ಲ ಲಾದೈಕ ಅನನ್ಯ ಪರತಂತ್ರ ಬ್ರಹ್ಮನ ನಿರ್ಮಾಣಕ್ಕಾದರೂ ಅವನು ಪರಮಾಣುಗಳನ್ನು ಇಟ್ಕೊಂಡು ಮಾಡಬೇಕು ಕವಿಯ ನಿರ್ಮಾಣ ಕಲಾ ನಿರ್ಮಾಣ ಹಾಗಲ್ಲವೇ ಅಲ್ಲ ಅದಕ್ಕೆ ಯಾವ ರಾ ಮೆಟೀರಿಯಲ್ಲು ಮೆಟೀರಿಯಲ್ಲಾಗಿ ಬೇಕಾಗಿಲ್ಲ ಫೀಲಿಂಗ್ ಆಗಿ ಬೇಕಷ್ಟೇ ಹಾಗಾಗಿ ಅದು ಅನನ್ಯ ಪರತಂತ್ರ ಪರತಂತ್ರವಾದದ್ದಲ್ಲ ನವರಸ ರಸ ರುಚಿರ ಆ ಬ್ರಹ್ಮ ಆರೇ ರಸಗಳು ಕವಿ ಸೃಷ್ಟಿಯಲ್ಲಿ ಅನೇಕ ರಸಗಳು ಇನ್ನೂ ಹೆಚ್ಚಿನ ರಸಗಳು ಹೀಗಾಗಿ ಇದು ವಿಶೇಷವಾದದ್ದು ಅನ್ನುವ ಭಾವನೆ ನಮ್ಮ ಕಲಾ ಮೀಮಾಂಸೆಗೆ ಇದೆ ಇದು ತುಂಬ ಸ್ವೋಪಜ್ಞವಾಗಿ ಬೆಳೆದಿದೆ ಅಂತ ಸಮರ್ಥನೆ ಮಾಡುವ ಮೂಲಕವಾಗಿ ಅವರು ಪಾಶ್ಚಾತ್ಯರ ಆಕ್ಷೇಪಗಳನ್ನು ಮೊತ್ತ ಮೊದಲಿಗೆ ಉತ್ತರಿಸಿದಂಥವ್ರು ಈ ಸ್ಪಷ್ಟತೆಯಿಂದ ಈ ಸಂಕ್ಷೇಪದಿಂದ ಇನ್ನು ಯಾರೂ ಉತ್ತರಿಸಿಲ್ಲ ಈವನ್ ಸ್ವಾಮಿ ಅವರು ಕೂಡ ಮೀಮಾಂಸಾತ್ಮಕವಾಗಿ ಬರೆಯುವಾಗ ಅವ್ರದ್ದು ಎಲ್ಲ ಪುಸ್ತಕಗಳು ಓದಿ ಪಿಂಡೀಭೂತವಾದ ಒಂದು ಅರ್ಥ ತೆಗೆದುಕೊಳ್ಳಬೇಕು ಒಂದು ಕಡೆಗೆ ಸಿಗೋದಿಲ್ಲ ಚೆಲ್ಲಾ ಪಿಲ್ಲಿ ಆಗೋಗ್ಬಿಟ್ಟಿದೆ ಅಂತ ಅನ್ಬೇಕಾಗುತ್ತೆ ಆದರೆ ಹಿರಿಯಣ್ಣನವ್ರದ್ದು ಹಾಗಲ್ಲ ನಲವತ್ತು ಪುಟದಲ್ಲಿ ಎಲ್ಲವನ್ನೂ ಕೂಡ ಘನೀಕರಿಸಿ ಕೊಟ್ಟಿದ್ದಾರೆ ಈ ದೃಷ್ಟಿಯಲ್ಲಿ ಹಿರಿಯಣ್ಣನವ್ರನ್ನ ಸೂತ್ರ ಕುಮಾರಸ್ವಾಮಿಯವ್ರನ್ನ ಭಾಷ್ಯ ಅಂತ ಕರೀಬೇಕು ಸೂತ್ರಪ್ರಾಯವಾದಂಥ ರಚನೆ ಇವ್ರದ್ದು ಮತ್ತು ಇನ್ನೊಂದು ಸ್ವಾರಸ್ಯ ಏನಂತಂದರೆ ಇವೆರಡನ್ನೂ ಪ್ರತ್ಯೇಕವಾಗಿ ಮಾಡಿಕೊಂಡದ್ರಿಂದ ದಾರ್ಶನಿಕರಿಗೆ ಕೇವಲ ತತ್ವವನ್ನು ನಿಶ್ಚಯ ಮಾಡಿದ್ರೆ ಸಾಕು ಅನ್ವಯದ ವಿಷಯಗಳಿಗೆ ಬೇರೆ ಬೇರೆಯವರು ಇದ್ದಾರೆ ಎನ್ನುವ ಪ್ರಜ್ಞೆ ಇರುತ್ತೆ ಈಗ ಫಿಲಾಸಫರೇ ಎಲ್ಲವನ್ನೂ ಮಾಡಬೇಕು ಅಂತಂದರೆ ಅಡುಗೆ ಪುಸ್ತಕ ಬರೆದವನ್ನು ನಮ್ಮನೆಗೂ ಬಂದು ಅಡುಗೆ ಮಾಡಿಕೊಡಬೇಕು ಅನ್ನುವಂಥ ಸ್ಥಿತಿ ಬರುತ್ತೆ ಇದು ಧರ್ಮಶಾಸ್ತ್ರದ ವ್ಯಾಪ್ತಿ ಇದು ಕಾಮಶಾಸ್ತ್ರದ ವ್ಯಾಪ್ತಿ ಇದು ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತ ಅಲ್ಲಿಗಲ್ಲಿಗೆ ಕೊಟ್ಬಿಟ್ರೆ ಆಯಾ ಎಕ್ಸ್ಪರ್ಟ್ಸ್ ಬರ್ತಾರೆ ನಮಗೆ ಬೇಕಾಗಿರುವಂಥದ್ದು ಪ್ಲ್ಯಾನ್ ಮಾಡಿಕೊಡುವಂಥ ಇಂಜಿನಿಯರು ಆಮೇಲೆ ಎಲೆಕ್ಟ್ರಿಷಿಯನ್ ಬೇರೆ ಇರ್ತಾನೆ ಕಾಂಟ್ರಾಕ್ಟ್ರು ಬೇರೆ ಇರ್ತಾನೆ ಪ್ಲಂಬರ್ ಬೇರೆ ಇರ್ತಾನೆ ಸ್ಯಾನಿಟ್ರಿ ಅದರನ್ನೆಲ್ಲ ನೋಡ್ಕೊಳ್ಳೋನು ಒಬ್ಬೊಬ್ಬನು ಒಬ್ಬೊಬ್ಬ ಇರ್ತಾನೆ ಅಂತಂದಾಗ ಪರಸ್ಪರ ಅವರವರ ಟೆರಿಟರೀಸನ್ನು ಮೇಂಟೈನ್ ಮಾಡುವಂಥದ್ದಾಗುತ್ತೆ ಒಂದು ರೀತಿಯಾದಂಥ ಸುವ್ಯವಸ್ಥೆ ಬರುತ್ತೆ ಇಲ್ಲದೇ ಇದ್ದರೆ ಫಿಲಾಸಫರ್ ಮುಖ್ಯವಾಗಿ ಎಲ್ಲದರ ಸಾರವನ್ನು ತಿಳ್ಕೊಂಡವನು ದಿ ಕೆಸ್ಟ್ ಆಫ್ಟರ್ ಪರ್ಫೆಕ್ಷನ್ ಅನ್ನುವ ಅತ್ಯದ್ಭುತವಾದಂತಹ ಆ ಎರಡು ಭಾಷಣಗಳ ಲೇಖನದಲ್ಲಿ ಹಿರಿಯಣ್ಣನವರು ಹೇಳ್ತಾರೆ ಬ್ರಹ್ಮಜ್ಞಾನ ಅಂತ ಅನ್ನುವಲ್ಲಿ ಛಾಂದೋಗ್ಯೋಪನಿಷತ್ತು ಯಸ್ವಿನ್ನು ಖಲು ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಅನ್ನುವಲ್ಲಿ ಸಾರ ಅನ್ನುವಂಥದ್ದನ್ನೇ ತೆಗೆದುಕೊಳ್ಳಬೇಕು ಲಿಟ್ರಲ್ಲಾಗಿ ಎಲ್ಲವನ್ನೂ ತಿಳ್ಕೊಳ್ಳೋದಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಮಾರ್ಬಲ್ ಟು ಮೆಟಫಿಸಿಕ್ಸ್ ಪ್ರತಿಯೊಂದನ್ನು ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಇಟ್ ಈಸ್ ಇಂಪಾಸಿಬಿಲಿಟಿ ಅಂತ ಹಾಗನ್ನಬೇಡಿ ಇದು ಸಾರ ಅನ್ನೋದು ಪಾರಂಪರಿಕವಾದ ಅರ್ಥವೂ ಹೌದು ಅನ್ನೋದಕ್ಕೆ ಅಪ್ಪಯ್ಯ ದೀಕ್ಷಿತರ ಸಿದ್ಧಾಂತ ಲೇಷ ಸಂಗ್ರಹದಲ್ಲಿ ಬರುವಂಥ ಆ ತತ್ವ ಸಕಲ ವಿಷಯಗಳ ತತ್ವವನ್ನು ತಿಳಿದುವನು ಅಂತ ತತ್ವ ಅಂದರೆ ದ ವರ್ಕಿಂಗ್ ಮೆಕ್ಯಾನಿಸಮ್ ಬಿಹೈಂಡ್ ಎ ಥಿಂಗ್ ಅದು ಗೊತ್ತಿದ್ದರೆ ಸಾಕು ಆದರೆ ಆಯಾ ವಿಷಯಗಳ ಬಗ್ಗೆ ಹೇಳಬೇಕಾದ್ರೆ ಅವುಗಳ ಪ್ರಯೋಗವನ್ನು ತಿಳಿದಿರಬೇಕು ಈಗ ನನಗೆ ಎಷ್ಟೋ ಶಾಸ್ತ್ರಗಳ ಎಷ್ಟೋ ಕಲೆಗಳ ತತ್ವ ಗೊತ್ತು ಆದರೆ ಅವುಗಳೆಲ್ಲದರ ಪ್ರಯೋಗ ಗೊತ್ತಿಲ್ಲ ಪ್ರಯೋಗ ಗೊತ್ತಿಲ್ಲದೆ ಇದ್ದಾಗ ಆಯಾ ವಿಷಯಗಳ ಬಗ್ಗೆ ನಾನು ತುಂಬ ತುಂಬ ಬಾಯಿ ಹಾಕಬಾರ್ದು ತತ್ವ ಮಾತ್ರದ ಸ್ಪಷ್ಟೀಕರಣಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ಬೋದು ಪ್ರಯೋಗದ ವಿವರಕ್ಕೆ ಹೊರಟೋಗ್ಬಿಟ್ರೆ ನಾನು ಬಿಡ್ತೀನಿ ಆ ಒಂದು ಎಚ್ಚರ ಕೂಡ ಇಲ್ಲಿ ಬರುತ್ತೆ ಪಾಶ್ಚಾತ್ಯರಲ್ಲಿ ಹಾಗಿಲ್ಲ ಹಾಗಾಗಿ ಅವರ ಅಹಂ ಬ್ರಹ್ಮಾಸ್ಮಿಗಳಾಗಿಬಿಟ್ಟು ಎಲ್ಲಕ್ಕೂ ವಿವರಣೆ ಬರೆಯೋದಕ್ಕೆ ಹೊರಟುಬಿಟ್ರು ಅದರಿಂದ ಏನಾಯಿತು ಎಲ್ಲವೂ ಅವರ ಅಭಿನಿವೇಶ ಅವರ ಬಯಾಸಗಳಂತೆ ರೂಪಿತವಾಯಿತೇ ಹೊರತು ಯಥಾರ್ಥ್ಯ ಅಂದರೆ ವಸ್ತುಸ್ಥಿತಿಯ ರೂಪದಿಂದ ನಿರೂಪಿತವಾಗಲಿಲ್ಲ ಇದನ್ನು ಹಿರಿಯಣ್ಣನವರು ತುಂಬ ತುಂಬ ಸೊಗಸಾಗಿ ಹೇಳ್ತಾರೆ ಆಮೇಲೆ ಇನ್ನೊಂದು ಏನೆಂದರೆ ನಮ್ಮಲ್ಲಿ ಅಲಂಕಾರಗಳ ಇತಿಹಾಸ ಅಲಂಕಾರಗಳ ಬೆಳವಣಿಗೆ ಅವುಗಳ ವಿಭಾಗಕ್ರಮ ಹಾಗೂ ಆಲಂಕಾರಿಕರ ಕಾಲಗಳ ಚರ್ಚೆ ಗ್ರಂಥಗಳ ಪರಸ್ಪರ ಪ್ರಭಾವ ಕೊಡುಕೊಳ್ಳುವಿಕೆಗಳ ಚರ್ಚೆ ಇವುಗಳು ಜಾಸ್ತಿಯಾಗಿ ಬೆಳೀತಾ ಇದ್ದ ಕಾಲದಲ್ಲಿ ಇದಕ್ಕಿಂತ ಮುಖ್ಯವಾದದ್ದನ್ನು ಗಮನಿಸಬೇಕು ಅಂತ ಹತ್ತ ಕಡೆ ಬೆರಳು ತೋರಿಸಿದ್ದು ಹಿರಿಯಣ್ಣನವರೇ ಅಂದರೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಏನಿದೆ ವರ್ಣನಾತ್ಮಕವಾದ ಸಂಶೋಧನೆ ವರ್ಣನಾತ್ಮಕವಾದ ವಿಮರ್ಶನ ನಡೆಯುವಾಗ ಹಿರಿಯಣ್ಣನವರು ದರ್ಶನಾತ್ಮಕವಾದ ಮೀಮಾಂಸಾತ್ಮಕವಾದಂಥ ವಿಶ್ಲೇಷಣೆ ನಡೆಯಬೇಕಾಗಿದೆ ಅಂತ ತೋರ್ಪಡಿಸಿಕೊಟ್ರು ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದರೆ ಕನ್ನಡದಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟರು ಬರುವವರೆಗೂ ಬರೆಯುವವರೆಗೂ ಛಂದಸ್ಸು ಅನ್ನೋದು ಏನು ಗುರು ಲಘುಗಳಿರುತ್ತವೆ ಪಂಪ ಎಷ್ಟು ಛಂದಸ್ಸು ಬಳಸಿದ್ದ ಕುಮಾರವ್ಯಾಸನ ಛಂದಸ್ಸು ಈ ಥರ ಇದೆ ಹೀಗೆ ಇವುಗಳನ್ನು ಒಂದು ಗಾತ್ರಾತ್ಮಕವಾಗಿ ಹೇಳುವುದೇ ಆಗಿತ್ತೆ ಹೊರತು ಈ ಛಂದಸ್ಸಿನ ಪರಿಣಾಮ ಏನು ಚಂಪಕಮಾಲೆ ಉತ್ಪಲಮಾಲೆ ಇವುಗಳಲ್ಲಿ ಬರುವಂತಹ ನಮ್ಮ ಕೇಳ್ಮೆಯ ಭಿನ್ನತೆ ಏನು ಯಾಕೆ ಷಟ್ಪದಿಗಿಂತಲೂ ಚೌಪದಿ ವ್ಯತ್ಯಾಸವಾಗಿದೆ ಒಂದು ರೀತಿ ಬರೆದಾಗ ನಮಗೊಂದು ಭಾವನೆ ಬರುತ್ತೆ ಮತ್ತೊಂದು ರೀತಿ ಬಂದಾಗ ಮತ್ತೊಂದು ಭಾವನೆ ಬರುತ್ತೆ ಯಾಕೆ ಎನ್ನುವಂತಹ ಸಂವೇದನೆಗೆ ಸಂಬಂಧಪಟ್ಟಂಥ ವಿಶ್ಲೇಷಣೆ ನಡೆದಿರಲಿಲ್ಲ ಸಂಗೀತದಲ್ಲಿ ಎಷ್ಟು ರಾಗಗಳಿವೆ ಈ ಎಪ್ಪತ್ತೆರಡು ರಾಗಗಳು ಅಂತ ಹೇಳಿಬಿಟ್ಟು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಿಂದ ವಿಭಾಗ ಮಾಡಿ ತೋರಿಸುವಂಥ ವೆಂಕಟಮಖಿ ಕೆಲಸ ಮಾಡಿದ್ದರೆ ಹೊರತು ಅದು ಬೆಲೆಯುಳ್ಳದ್ದೇ ಆದರೆ ಈ ರಾಗದ ಅಪೀಲ್ ಯಾಕೆ ಇದೆ ಇಲ್ಲಿ ಯಾವುದೋ ಈಗ ಉದಾಹರಣೆಗೆ ಖಮಾಚ್ ಅಂತ ಒಂದು ರಾಗ ಇದೆ ಅಲ್ಲಿ ನಿಷಾದ ಕೈಶಿಕಿ ನಿಷಾದ ಕಾಕಲಿ ನಿಷಾದವಾಯಿತು ಆ ಥರ ಆಗಿದ್ದರಿಂದ ಬಂದ ಪರಿಣಾಮ ಏನು ಅದು ನಮ್ಮ ಮೇಲೆ ಉಂಟು ಮಾಡುವಂತಹ ಭಾವ ವಿಸ್ತಾರ ಯಾವ ರೀತಿಯಾದದ್ದು ಇಂಥದ್ದರ ಮೀಮಾಂಸೆ ನಡೆಯಬೇಕು ಅದರ ಕಡೆಗೆ ಗಮನ ಕೊಡಿ ಅಂತ ಹೇಳಿದವರು ಹಿರೇಣನವರು ಅಂದರೆ ಹೆಚ್ಚು ಹೆಚ್ಚು ಚೈತನ್ಯದ ಕಡೆಗೆ ಗಮನ ಕೊಡಿ ದ್ರವ್ಯ ಮ್ಯಾಟ್ರ್ ಕಡೆಗಿಂತ ಸ್ಪಿರಿಟ್ ಕಡೆಗೆ ಗಮನ ಕೊಡಿ ಅಂತ ಹೇಳಿದಂಥವ್ರು ಹಿರಿಯಣ್ಣನವರು ಆ ಕೆಲಸವನ್ನು ಅವರಾದ ಮೇಲೆ ಈ ಮಟ್ಟದಲ್ಲಿ ಇನ್ಯಾರೂ ಮಾಡಿಲ್ಲ ಕಾರಣ ಮಾಡುವಂಥದ್ದು ಇಲ್ಲ ಈಗ ಆನಂದವರ್ಧನ ಧ್ವನಿಯಾಲೋಕವನ್ನು ಬರೆಯುವ ಮೂಲಕವಾಗಿ ಕಲಾ ಮೀಮಾಂಸೆ ಹೇಗೆ ಇರಬೇಕು ಅನ್ನೋದರ ಒಂದು ಹೊಸ ದಾರಿ ತೋರಿಸಿಕೊಟ್ಟ ಆಮೇಲೆ ಅವನನ್ನು ಇಂಪ್ರೊವೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವನ ದಾರಿಯಲ್ಲಿ ನಡೆದು ಆ ಹಾದಿಯನ್ನು ವಿಸ್ತಾರ ಮಾಡ್ಬೋದೇ ಹೊರತು ಆ ಹಾದಿಯನ್ನು ಮುಂದುವರೆಸೋಕ್ಕಾಗೋದಿಲ್ಲ ವಿ ಕೆನ್ ಎಕ್ಸ್ಪ್ಯಾಂಡ್ ಇಸ್ ವೇ ಬಟ್ ವಿ ಕಾಂಟ್ ಎಕ್ಸ್ಟೆಂಡ್ ಈಸ್ ವೇ ಗುರಿ ಮುಟ್ಟಿಬಿಟ್ಟಿದೆ ಅದ್ರ ಪಕ್ಕ ಆಚೆ ಕಡೆಗೆ ಕಡೆಗೆ ಇದ್ದಂಥ ಅಂಗಡಿಗಳನ್ನು ಹೊಡೆದು ಬಿಟ್ಟಿದ್ರೆ ರಸ್ತೆ ಆಗಲ್ಲ ಮಾಡೋಣ ಅದ್ರ ಪಕ್ಕ ಒಂದಷ್ಟು ಫೌಂಟೇನ್ಸ್ ಇಡೋಣ ಫುಟ್ಪಾತ್ ಮಾಡೋಣ ಅದಕ್ಕೆ ಟೈಲ್ಸ್ ಹಾಕೋಣ ಅದಕ್ಕೆ ಮಾರ್ಬಲ್ ಹಾಕೋಣ ಈ ಥರದ್ದೇ ಕೆಲಸಗಳನ್ನು ಮಾಡುವಂಥದ್ದಾಗುತ್ತೆ ಅಂದರೆ ನೋ ಮೋರ್ ಇಂಪ್ರೊವೈಸೇಷನ್ ಇದನ್ನು ಏನು ಸ್ಟ್ಯಾಟಿಕ್ ಆಗಿರುವಂಥದ್ದು ಸ್ಟಾಗ್ನೇಷನ್ನು ಜಡತ್ವ ಅಂತ ಕರೀತೀರಾ ಅಲ್ಲ ಪರಿಪೂರ್ಣತೆ ಪರಿಪೂರ್ಣತೆಯನ್ನು ನೀವು ವಿಸ್ತರಿಸೋದಕ್ಕೆ ಹೇಗೆ ಸಾಧ್ಯ ಪರಿಪೂರ್ಣತೆಯನ್ನು ಇನ್ನೂ ಅಷ್ಟು ಮತ್ತಷ್ಟು ಸ್ಪಷ್ಟೀಕರಿಸುವಂಥ ಕೆಲಸ ಮಾಡ್ಬೋದಷ್ಟೆ ಸೇಡಿಯಾಪು ಕೃಷ್ಣ ಭಟ್ರು ಛಂದೋಗತಿ ಬರೆದ ಮೇಲೆ ಆ ಕೆಲಸವೇ ಉಳಿದಿರೋದಿಲ್ಲ ಛಂದಸ್ನಲ್ಲಿ ಮತ್ತು ಇನ್ನೇನೂ ಮಾಡೋಕ್ಕಾಗೋದಿಲ್ಲ ಆನಂದವರ್ಧನನ ಧ್ವನ್ಯಾಲೋಕಕ್ಕಿರುವ ಸ್ಥಾನವೇ ಛಂದಸ್ನಲ್ಲಿ ನಮ್ಮ ಕನ್ನಡದ ಸೇಡಿಯಾಪು ಕೃಷ್ಣ ಭಟ್ರಿಗಿದೆ ಹಾಗೆ ಆನಂದವರ್ಧನನಿಗೆ ಯಾವ ಸ್ಥಾನ ಪ್ರಾಚೀನ ಕಾಲದಲ್ಲಿತ್ತು ಹಿರಿಯಣದವರಿಗೆ ಕಲಾಮೀವಂಸೆಯಲ್ಲಿ ಅಂಥ ಸ್ಥಾನ ಇದೆ ಇನ್ನು ಮಿಕ್ಕದವ್ರು ಮಾಡಿದರೆ ಅಭಿನವಗುಪ್ತನ ಕೆಲಸ ಮಾಡ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ಮೊಮ್ಮಟ್ಟನ ಕೆಲಸ ಮಾಡ್ಬೋದು ಇನ್ನು ಕಡಿಮೆ ಬುದ್ಧಿಯವರದೇ ಅದಕ್ಕಿಂತ ದೊಡ್ಡ ಕೆಲಸ ಇನ್ನು ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆ ತತ್ವ ಯಾವತ್ತೂ ಸ್ವಲ್ಪವೇ ಇರುವಂಥದ್ದು ಅದೇ ಆ ಸ್ವಲ್ಪವನ್ನು ರಿಯಲೈಸ್ ಮಾಡಿಕೊಳ್ಳೋದು ತುಂಬ ಕಷ್ಟ ಉಪನಿಷತ್ತುಗಳು ತಮ್ಮ ಒಂದು ಅದ್ಭುತವಾದಂಥ ದರ್ಶನವನ್ನು ಹೊರಗೆಡುವುದ ಮೇಲೆ ಪ್ರಪಂಚದಲ್ಲಿ ಇನ್ನು ಯಾರಿಗೂ ಯಾವತ್ತಿಗೂ ಇದಕ್ಕಿಂತ ಮಿಗಿಲಾಗಿ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಉಪನಿಷತ್ತಿನ ಮೇಲಿನ ಅಭಿಮಾನದಿಂದ ಡಾಗ್ಮಯಿಂದ ಹೇಳುವಂಥದ್ದಲ್ಲ ಕಾರಣ ನಾವು ನಮಗಿಂತ ಹೆಚ್ಚಾಗಿ ಚೆನ್ನಾಗಿ ಯಾವುದನ್ನು ತಿಳ್ಕೊಳಕ್ಕೆ ಸಾಧ್ಯ ನಾವು ಎಷ್ಟೇ ಸುಶಿಕ್ಷಿತ ಸನ್ನಪಿ ನಟ ಸ್ವಯಂ ಸ್ವಸ್ಕಂದಮ ಆರೋಢಂ ಕ್ಷಮ ಅಂತ ಕುಂತಕ ಹೇಳ್ತಾನೆ ಎಷ್ಟು ಒಳ್ಳೆಯ ನಟನೆ ಆಗಲಿ ತನ್ನ ಹೆಗಲ ಮೇಲೆ ಹತ್ತಿ ತಾನೇ ಕೂತ್ಕೊಳಕ್ಕಾಗುತ್ತ ಹಾಗಾಗಿ ನನಗಿಂತ ನಾನು ಬುದ್ಧಿವಂತ ಆಗೋದಕ್ಕೆ ಹೇಗೆ ಸಾಧ್ಯ ನನಗಿಂತ ನಾನು ಸೂಕ್ಷ್ಮ ಆಗೋದಕ್ಕೆ ಹೇಗೆ ಸಾಧ್ಯ ನಾನು ಅನ್ನೋದಕ್ಕೆ ಬಂದು ಎಲ್ಲ ನಿಲ್ಲುತ್ತೆ ಹೀಗೆ ಆತ್ಮಾಶ್ರಿತವಾಗಿ ಸಕಾಲ ಸಂಶೋಧನೆಗಳು ಬಂದು ನಿಲ್ಲುವಂಥದ್ದನ್ನು ಕಲಾದೃಷ್ಟಿಯಿಂದ ಆನಂದವರ್ಧನ ಮಾಡ್ದ ಭಾಷಾದೃಷ್ಟಿಯಿಂದ ಪಾಣಿನಿ ಮಾಡ್ದ ಅನುಭವ ದೃಷ್ಟಿಯಿಂದ ಶಂಕರ ಮಾಡ್ದ ಈ ಥರದ್ದು ಕಾಣಿಸುವಂಥದ್ದು ಆ ಒಂದು ಕೆಲಸ ಯಾವ ಥರ ಆಯಿತು ಅನ್ನೋದನ್ನು ಹಿರಿಯಣ್ಣನವರು ಇಂಗ್ಲೀಷ್ನಲ್ಲಿ ಆಧುನಿಕ ಜಗತ್ತಿಗೆ ನಿಸ್ಸಂದಿಗ್ಧವಾಗಿ ತೋರ್ಪಡಿಸಿಕೊಟ್ರು ಇದು ಅವರ ಮಹತ್ವ ಇದಕ್ಕೆ ಅವರು ಕಲಾಮೀಮಾಂಸೆಯು ಕೂಡ ಹೊರತಲ್ಲ ಆಮೇಲೆ ಹಳಬರಿಗೆ ಹೊಸಬರಿಗೆ ಏಕಕಾಲದಲ್ಲಿ ದೊಡ್ಡ ಮಾರ್ಗದರ್ಶನ ಮಾಡಿದ್ರು ಯಾಕೆ ಪೂರ್ಣ ತರ್ಕವನ್ನು ಬಳಸಿ ಭಾರತೀಯ ಸೌಂದರ್ಯ ಪ್ರಜ್ಞೆ ಏನು ಅಂತ ಕಣ್ಣು ಕುರುಡಾಗಿದ್ದ ಪಾಶ್ಚಾತ್ಯರಿಗೆ ಹೇಳಿದ್ದರ ಜೊತೆಗೆ ನಮ್ಮ ಪಾಠಶಾಲೆಗಳಲ್ಲಿಯೇ ಇದ್ದಂತಹ ಒಳ್ಳೆಯ ಪಾಠಶಾಲೆಯ ಗೋಡೆಗಳಿಗೆ ಬಾವಲಿಗಳ ತರಹ ತೆಗೆದುಕೊಂಡಂಥ ಮಹಾ ಮಹೋಪಾಧ್ಯಾಯ ದಿಗ್ಗಂತಿಗಳು ಯಾರಿದ್ದರು ಪಂಡಿತರು ಅಂಥವರಿಗೆಲ್ಲ ನೀವು ಆನಂದವರ್ಧನನ್ನು ನೋಡೋದಕ್ಕಿಂತ ಪ್ರತಾಪ ರುದ್ರಯ್ಯ ನೋಡೋದು ದೊಡ್ಡದು ಅಂದ್ಕೊಂಡಿದ್ರಲ್ಲ ಮಮ್ಮಟ ಅಭಿನವ್ ಗುಪ್ತನಿಗಿಂತ ದೊಡ್ಡವನು ಅಂತ ಅಂದುಕೊಂಡಿದ್ರಲ್ಲ ಇದು ಹೇಗೆ ಸರಿ ಅನ್ನೋ ಮಾತನ್ನು ಧ್ವನಿಸಿ ಅವರ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಮಾಡುದು ಇವತ್ತು ಮತ್ತೆ ಮೌಲ್ಯಾತ್ಮಕವಾಗಿ ಅಂದರೆ ಕ್ವಾಲಿಟಿ ಕ್ವಾಂಟಿಟಿಗಿಂತ ದೊಡ್ಡದು ಅಂತನ್ನುವಂತೆ ಭಾರತೀಯ ಸಂಶೋಧನೆಗಳು ನಡೆಯೋದಕ್ಕೆ ಕಾರಣರಲ್ಲಿ ಹಿರೀಣ್ಣನವರು ಕೂಡ ಒಬ್ಬರು ಇಷ್ಟೆಲ್ಲ ಅವರು ಎನ್ಸೈಕ್ಲೋಪೀಡಿಯಾ ಗಾತ್ರದ ಗ್ರಂಥ ಬರೆದಿದ್ದರಿಂದ ಅಲ್ಲ ಕೆಲವು ಪುಟಗಳ ಲೇಖನ ಬರೆಯೋದ್ರಿಂದ ಆಯಿತು ಐನ್ಸ್ಟೀನ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಇತ್ಯಾದಿಗಳ ಸಂಶೋಧನಾ ಲೇಖನಗಳ ಗಾತ್ರ ತುಂಬ ಚಿಕ್ಕದು ಅಂತ ನಮಗೆಲ್ಲ ಗೊತ್ತೇ ಇದೆ ಆದರೆ ಅದು ಪ್ರಪಂಚದ ಗತಿಯನ್ನೇ ಬದಲಾಯಿಸಿಬಿಡ್ತು ಸಂಶೋಧನದ ಮಾರ್ಗವನ್ನೇ ತಿದ್ದುಬಿಡ್ತು ಅಂತ ನಮಗೂ ಗೊತ್ತಿದೆ ಆಮೇಲೆ ಅವರು ಸಂಸ್ಕೃತ ಸಾಹಿತ್ಯದಲ್ಲಿ ಇರುವಂಥ ದೃಷ್ಟಿಕೋನ ಏನು ಅನ್ನೋದನ್ನು ಸ್ಪಷ್ಟಪಡಿಸಿದ್ರು ಹೀಗಾಗಿ ಭಾರತೀಯ ವಿದ್ಯಾ ಕ್ಷೇತ್ರ ಸ್ಟಡೀಸ್ ಅದಕ್ಕೆ ಒಂದು ಕಾಯಕಲ್ಪ ಆಯಿತು ಅನ್ನೋದೊಳಗೆ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಅತಿಶಯೋಕ್ತಿ ಇಲ್ಲ ಆಮೇಲೆ ಹಿರಿಯಣ್ಣನವರು ಮಾಡಿದಂತಹ ಈ ಒಂದು ಕಲಾ ಮೀಮಾಂಸೆಯನ್ನು ಸಾಹಿತ್ಯದ ಒಂದು ಚೌಕಟ್ಟಿಗೆ ಮಾತ್ರವಲ್ಲದೆ ನೃತ್ಯ ಚಿತ್ರ ಶಿಲ್ಪ ಸಂಗೀತ ಎಲ್ಲಕ್ಕೂ ಅನ್ವಯಿಸಬಹುದು ಈಚೆಗೂ ಆ ಕೆಲಸ ಮಾಡುವಾಗ ಕೆಲವು ವಿದ್ವಾಂಸರ ಅಡ್ಡಗಾಲು ಹಾಕ್ತಲೇ ಇರ್ತಾರೆ ಸಂಗೀತವೇ ಶ್ರೇಷ್ಠ ಚಿತ್ರಕಲೆಯೇ ಶ್ರೇಷ್ಠ ದೇ ಆರ್ ಮೋರ್ ಅಬ್ಸ್ಟ್ರಾಕ್ಟ್ ಆರ್ಟ್ಸ್ ಅಂತ ಅದು ಪೂರ್ಣ ಪೂರ್ಣವಾಗಿ ಅವರ ಅಹಂಕಾರ ಅಜ್ಞಾನದ ಸಂಕೇತ ಕಾರಣ ಏನಂದರೆ ಮ್ಯೂಸಿಕ್ ಇಸ್ ಎ ನಾನ್ ರೆಫ್ರೆನ್ಷಿಯಲ್ ಆರ್ಟ್ ಸಂಗೀತದಲ್ಲಿ ಯಾವುದೇ ಒಂದು ಈ ಪದಕ್ಕೆ ಅರ್ಥ ಅನ್ನುವಂತೆ ಇಲ್ಲ ಸಾಹಿತ್ಯದಲ್ಲಿ ಇರುತ್ತೆ ಚಿತ್ರಕಲೆಯಲ್ಲಿ ಬಣ್ಣಕ್ಕೆ ಅರ್ಥ ಅಂತ ಇಲ್ಲ ಅರೆ ಸಾಹಿತ್ಯದಲ್ಲಿ ಇದೆ ನೃತ್ಯದಲ್ಲಿ ಕೈ ತಿರುಗಿಸಿದರೆ ಈ ಅರ್ಥ ಅಂತ ಇಲ್ಲ ಆದರೆ ಸಾಹಿತ್ಯದಲ್ಲಿ ಉಂಟು ಹಾಗಾಗಿ ಸಾಹಿತ್ಯ ಸ್ಥೂಲ ಈ ರಸ ಸಿದ್ಧಾಂತ ಬರೀ ಸಾಹಿತ್ಯಕ್ಕೆ ನಾಟಕಕ್ಕೆ ಅನ್ವಯವಾಗುತ್ತೆ ಹೊರತು ಚಿತ್ರ ಗೀತ ನೃತ್ಯ ಶಿಲ್ಪಾದಿಗಳಿಗೆ ಅಲ್ಲ ಅಂತ ಹೇಳುವವರು ಉಂಟು ಆದರೆ ಅವರಿಗೆ ಸಾಮಾನ್ಯ ರೂಪದ ವ್ಯಂಜನ ವ್ಯಾಪಾರದ ಒಂದು ಗತಿ ಏನು ಅಂತ ಗೊತ್ತಾಗಿಲ್ಲ ಅದನ್ನು ನಾನು ಹೇಳ್ತೀನಿ ಭಾಷೆಗೆ ಮೂರು ವಿಧವಾದ ವೃತ್ತಿಗಳು ಅಂದರೆ ಅರ್ಥಶಕ್ತಿಗಳು ಅಂತ ಉಂಟು ಒಂದು ಅಭಿದ ಡಿಕ್ಷ್ಟರಿ ಮೀನಿಂಗ್ ಈಗ ಬೆವರು ಅನ್ನೋದಕ್ಕೆ ಡಿಕ್ಷನರಿ ಮೀನಿಂಗ್ ಏನು ಶರೀರದಲ್ಲಿ ತಾಪ ಹೆಚ್ಚಾದಾಗ ಶರೀರದ ತಾಪಮಾನವನ್ನು ಮತ್ತೆ ಕಾಪಾಡಿಕೊಳ್ಳುವುದಕ್ಕಾಗಿ ಸ್ವೇದ ಗ್ರಂಥಿಗಳು ಬೆವರಿನ ಗ್ರಂಥಿಗಳು ಶರೀರದ ತಾಪವನ್ನು ಹೀರಿಕೊಂಡು ಅದನ್ನು ಉಪ್ಪಿನ ಸಮೇತವಾಗಿ ಲವಣಾಂಶದ ಸಮೇತವಾಗಿ ಹೊರಗೆ ನೀರಿನ ರೂಪದಲ್ಲಿ ಚೆಲ್ತಾರೆ ಶರೀರದಲ್ಲಿರ್ತಕ್ಕಂಥ ನೀರನ್ನು ಶರೀರದ ಲವಣಗಳ ಜೊತೆಗೆ ಹೊರಗೆ ಚೆಲ್ಲುವಾಗ ಈ ಶರೀರದ ಮೇಲ್ಮೆಯಾಗಿರುವ ಚರ್ಮದಲ್ಲಿ ಎಲ್ಲ ಬೆವರಿನ ಹನಿಗಳು ತುಂಬಿ ಆ ಬೆವರಿನ ಹನಿಗಳು ಹೊರಗಿನ ಗಾಳಿಗೆ ತಂಪಾಗುವ ಮೂಲಕ ಶರೀರದ ಶಾಖ ಹೊರಗಡೆಗೆ ಹೋಗುವಂಥದ್ದು ಇದು ಬೆವರು ಅನ್ನುವಂಥದ್ದು ಅಭಿದಾವೃತ್ತಿಯ ಅರ್ಥ ಆದರೆ ಲಕ್ಷಣಾವೃತ್ತಿ ಏನರ್ಥ ನೋಡಿ ಆ ಕೆಲಸ ಮಾಡೋದ್ರೊಳಗೆ ಬೆವರು ಬಂತು ಅಂತ ಅಂದರೆ ಶ್ರಮ ಆಯಿತು ಅಂತ ಅರ್ಥ ಬೆವರು ಅನ್ನೋದಕ್ಕೆ ಶ್ರಮ ಅನ್ನುವ ಅರ್ಥ ಇಲ್ಲಿದೆ ಆ ಅರ್ಥ ಇಲ್ಲ ಅಲ್ಲಿ ವ್ಯಂಜನಾವೃತ್ತಿ ರನ್ನನ ಒಂದು ಪದ್ಯ ಭೀಮ ವೈಶಂಪಾಯನ ಸರೋವರದ ತೀರದಲ್ಲಿ ನಿಂತುಕೊಂಡು ದಬಾಯಿಸ್ತಾ ಇದ್ದಾನೆ ಅವನನ್ನು ಆವತ್ತು ಮಾಡಿದ್ದೇನಾಯಿತು ಇವತ್ತು ಮಾಡಿದ್ದೇನಾಯಿತು ಈಗ ಹೋಗಿದ್ದೀಯಲ್ಲ ಮೀನಿನಂತೆ ಕಪ್ಪೆಯಂತೆ ಒಳಗೆ ಸೇರಿಕೊಂಡಿದ್ದೀಯಲ್ಲ ಹೊರಗೆ ಬಾರು ಅನ್ನುವಾಗ ಆರವಮಂ ನಿರ್ಜಿತ ಕಂಠೀರವಮ್ ನಿರಸ್ತ ಘನರ್ವಮಂ ಕೋಪಾರುಣ ನೇತ್ರಂ ಕೇಳ್ದಾನೀರೊಳಗಿರ್ದುಂಬೆಮರ್ತನ್ ಉರಗ ಪತಾಕಂ ಆ ರವಮಂ ಯಾವ ರವ ಭೀಮನ ರವ ಭೀಮನ ಕಂಠದ ಧ್ವನಿ ಕಂಠೀರವಮಂ ಆರವಮಂ ನಿರ್ಜಿತ ಕಂಠೀರವಮಂ ಅಂದರೆ ಸಿಂಹವನ್ನೇ ಗೆಲ್ಲುವಂಥ ಧ್ವನಿಯಲ್ಲಿ ನಿರಸ್ತ ಘನರವಮಂ ಮೋಡದ ಗುಡುಗನ್ನು ತಳ್ಳಿ ಹಾಕುವಂಥದ್ದು ಕೋಪಾರುಣ ನೇತ್ರಂ ಕೋಪದಿಂದ ಕೆಂಪಾದ ಕಣ್ಣುಗಳ ದುರ್ಯೋಧನ ಕೇಳ್ದು ಆ ನೀರೊಳಗಿರ್ದುಮ್ ಆ ನೀರು ಅಂದರೆ ಏನು ವೈಶಂಪಾಯನ ಸರೋವರದ ನೀರು ಅಂತ ಅಭಿದಾವೃತ್ತಿ ಅರೆ ವ್ಯಂಜನಾವೃತ್ತಿ ಆ ನೀರು ವೈಶಂಪಾಯನ ಮುನಿ ವೇದವ್ಯಾಸನ ಶಿಷ್ಯ ಒಬ್ಬ ಮುನಿಯ ಹೆಸರಿನ ಸರೋವರ ಮುನಿಯಂತೆ ತಂಪಾಗಿರುತ್ತೆ ಪ್ರಸನ್ನವಾಗಿರುತ್ತೆ ಗಂಭೀರ ಆಳವಾಗಿರುತ್ತೆ ಮನೋಹರವಾಗಿರುತ್ತೆ ಶಾಂತವಾಗಿರುತ್ತೆ ಅಂಥ ನೀರಲ್ಲಿದ್ದು ಇವನಿಗೆ ನೀರೊಳಗಿದುಂ ಬೆಮರ್ತನ್ ಬೆವರದ ಅಂದರೆ ಅವನಿಗೆ ಎಂಥ ಕೋಪ ಬಂತು ಅನ್ನುವುದು ಇಲ್ಲಿ ಬೆವರು ಅನ್ನೋದಕ್ಕೆ ಕೋಪ ಅನ್ನುವಂಥ ಅರ್ಥ ಅದು ಏನು ನೀರಲ್ಲಿದ್ದರೂ ಕೋಪ ಬರುವಂಥದ್ದು ಅಂದರೆ ಇನ್ನೆಂಥ ಬೆವರು ಅದು ಇನ್ನೆಂಥ ಕೋಪ ಅದು ಅಂತ ಹೀಗಾಗಿ ಬೆವರು ಅನ್ನೋದಕ್ಕೆ ಬೆವರು ಅನ್ನೋ ಅರ್ಥವೇ ಅಲ್ಲ ನೀರೊಳಗಿದ್ರೆ ಹೇಗ್ರಿ ಬೆವರುತ್ತೆ ಅಭಿದಾವೃತ್ತಿಗೆ ಆಸ್ಪದವೇ ಇಲ್ಲ ಅಂದರೆ ಇದು ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ನೀರೊಳಗಿದು ಬೆಮರ್ತನ್ ಅಂತ ಇದು ಅಸಂಭೂತೋತ್ಪ್ರೇಕ್ಷೆ ಅಸಂಭೂತ ಅತಿಶಯೋಕ್ತಿ ಅಂತ ಕೂಡ ಅಲಂಕಾರವಾಗಿ ಹೇಳಬಹುದು ಹೀಗೆ ಬೆವರು ಅನ್ನೋದಕ್ಕೆ ಯಾವ ಡಿಕ್ಷನರಿಯೂ ಕೊಡದೇ ಇರುವಂಥ ಮೀನಿಂಗ್ ಬಂದುಬಿಟ್ಟಿದೆ ಆ ಅನ್ನೋದಕ್ಕೆ ಯಾವ ಡಿಕ್ಷನರಿಯೂ ಕೊಡದೇ ಇರತಕ್ಕಂಥ ಮೀನಿಂಗ್ ಬಂದಿದೆ ಈಸ್ ಇಟ್ ನಾಟ್ ನಾನ್ ರೆಫರೆನ್ಷಿಯಲ್ ಈಗ ಅಂದ್ಬಿಟ್ರೆ ಅದು ನಾನ್ ರೆಫರೆನ್ಷಿಯಲ್ ಅನ್ನೋ ಥರಾನೆ ಇದೂ ಅಷ್ಟೇ ಅಂದ್ಬಿಟ್ರೆ ನಾನ್ ರೆಫರೆನ್ಷಿಯಲ್ ನೃತ್ಯ ಅನ್ನೋ ಥರನೇ ಇದೂ ಅಷ್ಟೇ ನಾವು ಭಾಷೆಗೆ ತುಂಬ ಕಟ್ಟು ಬಿದ್ದಿರುವ ಕಾರಣ ಭಾಷೆ ಮೂರ್ತವಾಗಿದೆ ಅಂದ್ಕೋತೀವಿ ಅರೆ ಕಾವ್ಯ ಭಾಷೆ ಬೇರೆ ಲೋಕ ಭಾಷೆ ಬೇರೆ ದೇ ಆರ್ ಟೂ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆಲ್ಟುಗೆದರ್ ದೇ ಆರ್ ಟು ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದನ್ನು ಹಿರಣದವರು ನೇರವಾಗಿ ಹೇಳಿಲ್ಲವಾದರೂ ಅವರ ಬರವಣಿಗೆಗಳ ಮೂಲಕ ಗೊತ್ತಾಗುತ್ತೆ ಅದರಿಂದ ರಸಧ್ವನಿ ಸಿದ್ಧಾಂತ ಸಕಲ ಕಲಾ ಮೀಮಾಂಸೆಗೂ ಬುನಾದಿ ಕಲ್ಲು ಅಂತಾಗತ್ತೆ ಧ್ವನಿ ಅಂದರೆ ಇದೇ ವ್ಯಂಜನ ವ್ಯಾಪಾರದ ಮೂಲಕ ಹೇಳದೇ ಇದ್ದರೂ ಹೇಳದಂತೆ ಮಾಡುತ್ತಲ್ಲ ಅದು ಹಿರೇಣನವರು ಅದನ್ನು ಹೇಳ್ತಾರೆ ಇಟ್ ಈಸ್ ದ ಯೂರ್ ವಿಚ್ ಸಕ್ಸೀಡ್ಸ್ ಅಂತ ಧ್ವನಿ ಸೋತು ಗೆಲ್ಲುತ್ತೆ ಅಂತ ಕಾರಣ ಅದು ಮಾಡದೇ ಇರುವಂಥದ್ದನ್ನೇ ಮಾಡಿ ತೋರಿಸ್ಬಿಡುತ್ತೆ ಗಾಹ ಸತ್ತಸಯ್ಯ ಅತ್ಯದ್ಭುತವಾದಂತಹ ಅಮರಕಾವ್ಯ ಅಲ್ಲಿ ಏನೆಲ್ಲ ಬರುತ್ತೆ ಇಷ್ಟೆಲ್ಲ ಸೊಗಸಾದಂಥ ಉಕ್ತಿಗಳು ಇವೆ ಅಂತಂದರೆ ಗಂಡ ಹೆಂಡತಿಯರ ಪ್ರೀತಿಯನ್ನು ಎರುಳಿನ ದೀಪ ನೋಡ್ತಾ ಇತ್ತಂತೆ ಎಣ್ಣೆ ಬತ್ತಿ ಹೋದರೂ ಅದು ಆರಲಿಲ್ಲ ಅಂತ ಅಂದರೆ ಇವರ ಪ್ರೀತಿ ಎಷ್ಟು ದೊಡ್ಡದು ಅಂದರೆ ಪ್ರೀತಿ ಅನ್ನೋದಕ್ಕೆ ಸ್ನೇಹ ಅಂತಲೂ ಅರ್ಥ ಇದೆಯಲ್ಲ ಅವರ ಪ್ರೀತಿಯನ್ನೇ ಸ್ನೇಹ ಅಂದರೆ ಎಣ್ಣೆ ಅಂತಲೂ ಅರ್ಥ ಅದನ್ನು ಇಟ್ಟುಕೊಂಡು ಅದು ಬೆಳಗ್ತು ಅಂತ ಮತ್ತೆ ಇವರ ಅನ್ಯೋನ್ಯ ದಾಂಪತ್ಯವನ್ನು ನೋಡೋದಕ್ಕೆ ನನಗೆ ಯಾವ ಸಹಾಯವೂ ಬೇಡ ಅಂತ ಬೆಳಗಿತು ಅಂದರೆ ಮತ್ತೆ ಮತ್ತೆ ಇವರ ಅನ್ಯೋನ್ಯ ದಾಂಪತ್ಯ ಎಷ್ಟು ದೊಡ್ಡದು ಅನ್ನೋದು ಎಣ್ಣೆ ಇಲ್ಲದ ದೀಪ ಬೆಳಗಿತು ಅನ್ನುವ ಮೂಲಕ ವ್ಯಂಗ್ಯವಾಗ್ತಾ ಇದೆ ಅಂದರೆ ಇದು ಧ್ವನಿ ಅಂತ ಇವರ ಪ್ರೀತಿ ತುಂಬ ದೊಡ್ಡದು ಮತ್ತೊಂದು ಅಂತ ಏನೂ ಹೇಳ್ತಾ ಇಲ್ಲ ಎಣ್ಣೆ ತೀರದರೂ ದೀಪ ಉರಿಯಿತು ಇವರ ಪ್ರೀತಿಯನ್ನು ನೋಡ್ತಾ ಅಂದರೆ ಅಲ್ಲಿ ಗೊತ್ತಾಗುತ್ತಲ್ಲ ಈ ರೀತಿಯಾದ ಸ್ವಾರಸ್ಯ ವ್ಯಂಜನ ವ್ಯಾಪಾರದ್ದು ಅದನ್ನು ಧ್ವನಿ ಅಂತ ಕರಿತೀವಿ ಈ ಧ್ವನಿಯಿಂದಲೇ ರಸ ಉಂಟಾಗುವಂಥದ್ದು ಅವರ ಪ್ರೀತಿಯ ಮೂಲಕವಾಗಿ ನಮ್ಮಲ್ಲಿ ಉಂಟಾಗುವುದು ಆ ಒಂದು ಶೃಂಗಾರ ರಸದ ಭಾವನೆ ಅದು ಆಗಬೇಕು ಅದಕ್ಕೆ ಈ ರೀತಿಯಾದಂತಹ ಅದ್ಭುತವಾದ ಪರಿಷ್ಕಾರವನ್ನು ಹಿರಿಯಣ್ಣನವರು ಮಾಡಿಕೊಟ್ಟಿದ್ದಾರೆ ಮತ್ತು ಅವರ ಸೌಂದರ್ಯ ಮೀಮಾಂಸೆಯ ಜೊತೆಗೆ ನೀತಿ ಕಲೆ ಇವುಗಳ ಸಂಬಂಧ ಕಲೆ ಮತ್ತು ಕಲೆಯ ಅಭಿವ್ಯಕ್ತಿ ಕಲೆ ಮತ್ತು ಕಲೆಯ ವಸ್ತು ಇದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾರೆ ಅದನ್ನು ನಾವು ನೋಡೋಣ ಇದೇ ಸಂದರ್ಭದಲ್ಲಿ ಅವರು ಸಂಸ್ಕೃತ ಸಾಹಿತ್ಯದ ಬಗ್ಗೆ ಸಾಹಿತ್ಯದ ಬಗ್ಗೆ ಹೇಳುವಂಥ ಕೆಲವು ಮಾತುಗಳನ್ನು ಗಮನಿಸಿದರೆ ಒಳ್ಳೆಯ ಪೀಠಿಕೆ ಆಗುತ್ತೆ ಇದಕ್ಕೆ ಅಂತ ಅವರು ಸಂಸ್ಕೃತವನ್ನು ಯಾತಕ್ಕೆ ಅಧ್ಯಯನ ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನು ಕೇಳ್ಕೋತಾರೆ ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾರೆ ಸಾಮಾನ್ಯವಾಗಿ ನಮ್ಮಲ್ಲಿ ವೇದವೇ ಕಾವ್ಯ ಅಂತ ಹೇಳುವುದುಂಟು ಇಲ್ಲಿಯೇ ನಮ್ಮ ಅಭಿಜ್ಞಾನದವರು ಕುಂಕುಮ ಕೇಸರ ಉಪನ್ಯಾಸ ಮಾಲಿಕೆಗಳಲ್ಲಿ ದೊಡ್ಡ ವಿದ್ವಾಂಸರಾದ ಪಾದೇಕಲು ನರಸಿಂಹ ಭಟ್ಟರನ್ನು ಕರೆಸಿದ್ರು ಅವರು ವೇದವೇ ಕಾವ್ಯ ಅಂತ ಆರಂಭ ಮಾಡ್ತಾರೆ ಅದು ಆದರ್ಶದ ಸ್ಥಿತಿಯಲ್ಲಿ ಸರಿಯೇ ಆದರೂ ಅದು ಅಷ್ಟಾಗಿ ವ್ಯಾವಹಾರಿಕವಾಗಿ ಕ್ಷೋಧಕ್ಷಮ ಅಲ್ಲ ಫೀಸಿಬಲ್ ಅಲ್ಲ ಯಾಕೆ ಅಂದರೆ ಹಿರಿಯಣ್ಣನವರು ತುಂಬ ಚೆನ್ನಾಗಿ ಹೇಳ್ತಾರೆ ವೇದದ ಕೇಂದ್ರ ಮಾನವ ಅಲ್ಲ ದೇವರು ವೇದದಲ್ಲಿ ಕಾವ್ಯಾತ್ಮಕವಾದ ಭಾಗಗಳು ಬೇಕಾದಷ್ಟಿವೆ ದೇ ಆರ್ ಪೊಯೆಟಿಕ್ ಬಟ್ ನಾಟ್ ಕಂಪ್ಲೀಟ್ ಪೊಯಮ್ ಕಾರಣ ಇಷ್ಟೇ ಅಲ್ಲಿ ಯಾವುದಾದರೂ ದೇವರಿಗೆ ಕೇಂದ್ರೀಕೃತವಾಗಿ ಆಗುವುದು ಆದರೆ ರಾಮಾಯಣ ಆದಿಕಾವ್ಯ ಅಂತ ನಾವು ಯಾತಕ್ಕೆ ಕರಿತೀವಿ ದೇವರಿಂದ ಮಾನವನ ಕಡೆಗೆ ಕೇಂದ್ರೀಕೃತವಾಯಿತು ಆತ್ಮಾನಂ ಮಾನುಷನ್ಯೇ ರಾಮಂ ದಶರಥಾತ್ಮಜಂ ಅಂತಲೇ ರಾಮ ಹೇಳ್ತಾನೆ ಅಂದರೆ ರಾಮ ಎಷ್ಟು ದೇವರುಗಳಿಗೆ ಪೂಜೆ ಮಾಡಿದ ಅಂತ ರಾಮಾಯಣದಲ್ಲಿ ಎಲ್ಲಿಯೂ ಜಾಸ್ತಿ ಬರೋಲ್ಲ ಹಬ್ಬಬ್ಬನೇ ಒಂದು ನಾಲ್ಕೈದು ಶ್ಲೋಕ ಇರ್ಬೋದೇನೋ ರಾಮ ದೇವರಿಗೆ ಪೂಜೆ ಮಾಡಿದ್ದು ಇನ್ನು ಇಪ್ಪತ್ನಾಲ್ಕು ಸಾವಿರ ಶ್ಲೋಕದಷ್ಟೆಲ್ಲ ಇರುವಂಥದ್ದು ರಾಮನ ಮಾನುಷ ಭಾವಗಳ ಬಗೆಗಿಂದು ಅಂದರೆ ದಿ ಫೋಕಸ್ ಆಫ್ ಗಾಡ್ ಈಸ್ ಶಿಫ್ಟೆಡ್ ಫ್ರಮ್ ಮ್ಯಾನ್ ಅಂದರೆ ನಮ್ಮೊಳಗೇ ದೇವರಿದ್ದಾನೆ ಹೊರಗಲ್ಲ ಅನ್ನುವಂಥದ್ದು ಒಂದು ಕಾಣಿಸುತ್ತೆ ಅದನ್ನು ಅವ್ರು ಹೇಳ್ತಾರೆ ಆ ಒಂದು Vithya the second point which the above story signifies is far more important to my present purpose. The occasion which gave birth to Shloka, to which I have alluded, was one intense pathos, and by placing it at the head of his Ramayana, Valmiki indicates to us what he considered to be the central theme of his poem. For the first time, so far as our knowledge goes, emotion was deliberately adopted as the subject matter of poetry. Ali Varigu, ದೇವರ ಕೃಪೆ ಮಳೆ ಗುಡುಗು ಈ ಥರದ ನಿಸರ್ಗ ಹೀಗೆ ಭಾವನೆಗೆ ಪರ್ಯಾಯವಾಗಿ ಸಂಬಂಧಪಟ್ಟದ್ದೇ ಹೊರತು ನೇರವಾಗಿ ಸಂಬಂಧಪಡದೇ ಇರುವ ವಸ್ತುಗಳ ಈ ಕ್ರೌಂಚ ಪಕ್ಷಿಯ ವಿಯೋಗವನ್ನು ಕಂಡ ತಕ್ಷಣ ಮಹರ್ಷಿಯ ಬಾಯಿಂದ ಶೋಕ ಶ್ಲೋಕತ್ವಮಾಗತಃ ಅಂದ ಒಡನೆಯೇ ಆದದ್ದು ಏನು ಭಾವಕ್ಕೆ ಸ್ಪಂದಿಸ್ತಾ ಇದ್ದಾನೆ ಅಲ್ಲಿ ಪಕ್ಷಿಯ ಗರಿ ನೋಡು ಪಕ್ಷಿಯ ಚೆಲುವನ್ನು ನೋಡು ಆಕಾಶದ ನೀಲಿಯನ್ನು ನೋಡು ಅನ್ನೋದಕ್ಕಿಂತ ಪಕ್ಷಿಯ ಶೋಕವನ್ನು ನೋಡು ಅನ್ನೋದು ಕಡೆಗೆ ಬಂತು ನನಗೂ ಅಲ್ಲಿಗೂ ಇರುವಂಥ ಕಾಮನ್ ಫ್ಯಾಕ್ಟರ್ ಯಾವುದು ಭಾವ ಶೋಕ ಹೀಗಾಗಿ ಭಾವವನ್ನು ಹಿಡಿದ್ರೇ ಕಾವ್ಯ ಆಗುತ್ತೆ ಭಾವವನ್ನು ಹಿಡಿಯದೆ ಭವವನ್ನು ಹಿಡಿದ್ರೆ ಅದು ಕಾವ್ಯ ಆಗೋಲ್ಲ ಉಪ ಕಾವ್ಯ ಕಾವ್ಯದ ಹತ್ತಿರ ಕುದುರೆ ಅಲ್ಲ ಹೆಸರು ಗತ್ತೆ ಅಂತ ಆಗುತ್ತೆ ಇದರೊಳಗೆ ಪೊಯೆಟ್ರಿ ಇಲ್ಲ ಅಂತ ಇಲ್ಲ ಅದೇ ಪೊಯೆಟ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ವಿ ಈ ಒಂದು ಡಿಸ್ಟಿಂಕ್ಷನನ್ನು ಅವರು ಮಾಡ್ತಾರೆ ಸಂಸ್ಕೃತ್ ಪೊಯೆಟ್ರಿ ಆಫ್ಟರ್ ವಾಲ್ಮೀಕಿ ಬಿಕೇಮ್ ಲೆಸ್ ಡಿಸ್ಕ್ರಿಪ್ಟಿವ್ ಅಂಡ್ ಮೋರ್ ಲಿರಿಕಲ್ ಅಂತ ಬರಿಯ ವಿವರಣೆ ಕಾವ್ಯ ಅಲ್ಲ ಭಾವನೆ ಕಾವ್ಯ ಅಂತ ವಿವರಣೆ ಕೊಟ್ಟಾಗ ನಮಗೆ ಆ ಅನುಭವವೇ ಬರುವಂಥದ್ದಲ್ಲ ಅದನ್ನು ಭಾವಕ್ಕೆ ತಂದಿಳಿಸಬೇಕು ಅಂದರೆ ನೇರವಾಗಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಈಗ ನೋಡಿ ಭೂ ಭೋಜರಾಜ ನಿನ್ನ ಕೀರ್ತಿ ತುಂಬ ದೊಡ್ಡದು ಮೂರು ಲೋಕವನ್ನು ವ್ಯಾಪಿಸಿದೆ ಅದಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ ಅದು ಭಾಳ ಬೆಳ್ಳಗೆ ಇದೆ ಧವಳವಾಗಿ ಇದೆ ತುಂಬ ತುಂಬ ಚೆನ್ನಾಗಿದೆ ಎಷ್ಟು ತೂಗಿದ್ರೂ ಸಾಕಾಗೋದಿಲ್ಲ ಅಂತಿಲ್ಲ ಹೇಳಿದ್ರೆ ಸಾಕು ಅಂತ ಅನಿಸುತ್ತೆ ಅಷ್ಟೇ ಅಪ್ಪ ಇನ್ನೆಷ್ಟು ಹೇಳ್ತಾ ಇದೆಯಾ ಸಾಕು ಅಂತ ವಿದ್ವದ್ರಾಜಶಿಖಾಮಣೆ ತುಲಯಿತು ಧಾತ ತ್ವದೀಯಂ ಯಶಃ ಕೈಲಾಸಂ ತು ನಿರೀಕ್ಷ್ಯ ತಲ್ಲಘುತಯ ನಿಕ್ಷಿಪ್ತವಾನ್ ಪೂರ್ತಯೇ ಉಕ್ಷಾಣಂ ಯುಮಾ ಸಹಚರಂ ತನ್ಮೂರ್ಧ್ನಿ ಗಂಗಾ ಜಲಂ ತಸ್ಯಾಗ್ರೆ ಫಣಿಪುಂಗವಂ ತದುಪರಿ ಸ್ಫಾರಂ ಸುಧಾ ಇದು ಒಂದು ಶ್ಲೋಕ ವಿದ್ವದ್ರಾಜ ಶಿಖಾಮಣಿಯಾದ ಭೋಜರಾಜನೇ ನಿನ್ನ ಕೀರ್ತಿಯನ್ನು ತೂಗಬೇಕು ಅಂತ ಬ್ರಹ್ಮ ಮೊದಲು ನಿನ್ನದು ಶ್ವೇತಕೀರ್ತಿ ಈ ಜಗತ್ನಲ್ಲಿ ಆವತ್ತಿಗೆ ನಮ್ಮ ಭಾರತದಲ್ಲಂತೂ ಗೊತ್ತಿದ್ದ ದೊಡ್ಡ ಬೆಟ್ಟ ಹಿಮಾಲಯ ಬೆಳ್ಳಗಿರುವುದು ಹಾಗಾಗಿ ಕೈಲಾಸಂತೂ ನಿರೀಕ್ಷೆ ಕೈಲಾಸ ಪರ್ವತವನ್ನೇ ಇಟ್ಬಿಟ್ಟ ತಕ್ಕಡಿಯಲ್ಲಿ ನಿನ್ನ ಕೀರ್ತಿ ಒಂದು ಕಡೆ ಕೈಲಾಸ ಕೈಲಾಸ ಮೇಲಕ್ಕೆ ಹೋಗ್ತಾ ಇತ್ತು ಲೈಟ್ ಆಯಿತು ತೂಗುವಾಗ ತೂಕ ಕಡಿಮೆ ಆದರೆ ಅದ್ರ ಮೇಲೆ ಇನ್ನೊಂದು ತೂಕದ ಬಟ್ಟಿಡ್ತೀವಿ ಹಾಗೆ ತದುಪರಿ ಉಕ್ಷಾಣಂ ಬೆಳ್ಳಗಿರುವ ಮಹಾವೃಷಭ ನಂದಿಕೇಶ್ವರನನ್ನು ಇಟ್ಟ ಅದರ ಮೇಲಕ್ಕೆ ಹೋಗ್ತಾ ಇತ್ತು ಅದರ ಮೇಲೆ ಮಹಾಶ್ವೇತಕಾಯನಾದ ಶುಭ್ರ ಸ್ಫಟಿಕ ಸಂಕಾಶನಾದ ಶಿವನನ್ನಿಟ್ಟ ಅದರ ಮೇಲಕ್ಕೆ ಹೋಗ್ತಾ ಇತ್ತು ಅವನ ತಲೆ ಮೇಲೆ ಗಂಗಾಜಲವನ್ನಿಟ್ಟ ಅದು ಬೆಳ್ಳಗೆ ಹರಿಯುವಂಥ ನದಿ ಆಗಲಿಲ್ಲ ಅದರ ಮೇಲೆ ಶ್ವೇತ ಶರೀರಿಯಾದಂಥ ವಾಸುಕಿ ಸರ್ಪವನ್ನು ಇಟ್ಟ ಆಗಲಿಲ್ಲ ಅದರ ಮೇಲೆ ಬೆಳ್ಳಗಿರುವ ಚಂದ್ರನನ್ನು ಇಟ್ಟ ಹೀಗೆ ಹೇಳಿದಾಗ ನಿನ್ನ ಕೀರ್ತಿ ದೊಡ್ಡದು ಅಂತ ಹೇಳದೇನೆ ದೊಡ್ಡದು ಅಂತ ಗೊತ್ತಾಯ್ತಲ್ಲ ಇದು ಅನುಭವ ಹಾಗೆ ಕಾವ್ಯ ಲೆಸ್ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಮೋರ್ ಎಮೋಷನಲ್ ಅಂತ ಭಾವವನ್ನು ತೋರ್ಪಡಿಸುವಂಥದ್ದು ಇದೇನು ಮಹೋತ್ತಮವಾದಂಥ ಕಾವ್ಯ ಏನಲ್ಲ ಆದರೆ ಕಾವ್ಯದ ಜಾಡು ಏನು ಅಂತ ತೋರಿಸೋದಕ್ಕೆ ಇದು ಬಹಳ ಸರಿಯಾಗುತ್ತೆ ಅಂತ ಹೇಳಿದ್ದಷ್ಟೇ ಇದನ್ನು ಹಿರಿಯಣ್ಣನವರು ತುಂಬ ಚೆನ್ನಾಗಿ ಹೇಳ್ತಾರೆ ಆಮೇಲೆ ಸಂಸ್ಕೃತ ಸಾಹಿತ್ಯದ ಬೇರೆ ಬೇರೆ ವ್ಯಕ್ತಿಗಳನ್ನು ಬೇರೆ ಬೇರೆ ಕವಿಗಳನ್ನು ನೋಡೋದ್ರ ಜೊತೆಗೆ ಕಾಳಿದಾಸನ ಕಡೆಗೆ ಅವರು ಎಲ್ಲಿಲ್ಲದ ಮಹತ್ವವನ್ನು ಕೊಡ್ತಾರೆ కాళిదాసన బు మాత ప్రయోజనకార్యు కాళిదాస ఎక్సిబిట్స్ ఆల్ ది ట్రేసస్ ఆఫ్ ఎ మైండ్ బ్రాడ్ బై ద ఫోర్స్ ఆఫ్ సర్కంస్టెన్సస్ ఇన్ టు క్లోస్ కాంటాక్ట్ విత్ సచ్ సెంటర్స్ ఆఫ్ ఆక్టవిటీ హీస్ గ్రేట్ పెరిట్ లైస్ ఇన్ ది ఫ్యాక్ట్ దట్ ఆల్ దో హీ రోడ్ అండర్ సచ్ ఆర్టిఫిషియల్ కండీషన్స్ హీ నెవర్ అలౌడ్ హీస్ లవ్ ఫార్ నేచర్ టు డీసెండ్ టు ది లెవెల్ ఆఫ్ ది కన్వెన్షనల్ బట్ రీటేండ్ ఇట్ ఇన్ ఆల్ ఇట్స్ ఒరిజినల్ ఫ్రెష్నెస్ మొదలు ప్రకృతి సౌందర్యవన్న ಕೃತಕವಾಗದೇ ಉಳಿಸಿದ್ದು ಕಾ ಕಾಳಿದಾಸನ ವಿಶೇಷ ಕೃತಕವಾದಾಗ ಭಾವ ಬತ್ತಿ ಹೋಗ್ಬಿಡುತ್ತೆ ಎನ್ನುವುದು ಅವರ ಮುಖ್ಯವಾದ ಉದ್ದೇಶ ದಿ ನೆಕ್ಸ್ಟ್ ನೋಟಿಸಬಲ್ ಫೀಚರ್ ಈಸ್ ಕಾಳಿದಾಸ ಇನ್ ಕಾಳಿದಾಸ ಈಸ್ ಇಸ್ ವಾಸ್ಟ್ ಲರ್ನಿಂಗ್ ಪ್ರಗಲ್ಭವಾದಂಥ ವ್ಯಾಸಂಗ ಮತ್ತು ಆ ಎಲ್ಲ ವ್ಯಾಸಂಗವನ್ನು ಕೂಡ ಅವನು ಪೂರ್ಣವಾಗಿ ತನ್ನ ಪ್ರತಿಭೆಗೆ ಅಧೀನವಾಗಿ ಮಾಡಿರುವಂಥದ್ದು ಮತ್ತೊಂದು ಈ ಥರ ಮಾತುಗಳನ್ನು ಕಾಳಿದಾಸನ ಬಗ್ಗೆ ಹೇಳ್ತಾರೆ ಕಾಳಿದಾಸ ಕವಿಯಾಗಿ ಪೊಯೆಟ್ರಿ ಈಸ್ ಆಫ್ ಸೆಂಟಿಮೆಂಟ್ ಆ್ಯಸ್ ವೆಲ್ ಆಸ್ ಆಫ್ ಡಿಕ್ಷನ್ ಭಾವ ಮತ್ತು ಶೈಲಿ ಎರಡಕ್ಕೂ ಸಂಬಂಧಪಟ್ಟಿದೆ ಕಲೆ ಅದು ಎರಡನ್ನೂ ನಾವು ನೋಡ್ಕೊಳ್ಬೇಕು ಫಾರ್ಮ್ ಅಂಡ್ ಕಂಟೆಂಟ್ ಸೆಂಟಿಮೆಂಟ್ ಫಾರಮ್ ಡಿಕ್ಷ ಸೆಂಟಿಮೆಂಟ್ ಕಾಂಟೆಂಟ್ ಡಿಕ್ಷನ್ ಫಾರಮ್ ಇದೆರಡೂ ಕಾಳಿದಾಸ್ನಲ್ಲಿ ಬರುತ್ತೆ ಅಂತ ತೋರಿಸ್ತಾ ಅವರು ಹೇಳ್ತಾರೆ ದಿ ಸ್ಪೆಷಲ್ ಮೆರಿಟ್ ಆಫ್ ಮೆನಿ ರೈಟರ್ಸ್ ಲೈಸ್ ಇನ್ ಒನ್ ಆರ್ ದಿ ಅದರ್ ಆಫ್ ದೀಸ್ ಎಫ್ ಯು ಎಕ್ಸೆಲ್ ಇನ್ ಬೋತ್ ಕಾಳಿದಾಸ ಈಸ್ ಆಫ್ ದಿ ಲೇಟರ್ ಟೈಪ್ ಎಲಿಗೆನ್ಸ್ ಆಫ್ ಇಟ್ಸ್ ಫಾರ್ಮ್ ಆ್ಯಸ್ ಬೈ ದಿ ಪವರ್ ಆಫ್ ಇಟ್ಸ್ ಐಡಿಯಾಸ್ ಪರ್ಫೆಕ್ಟ್ ಆರ್ಟಿಸ್ಟ್ ಆ್ಯಸ್ ಹೀಸ್ ಕಾಳಿದಾಸ ಅವಾರ್ಡ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾವೆಜನ್ಸ್ ಆಫ್ ಆಲ್ ಕೈಂಡ್ಸ್ ಹೀಗೆ ಕಾಳಿದಾಸನ ಒಂದು ವ್ಯವಸ್ಥೆಯನ್ನು ತೋರ್ಪಡಿಸುವ ಮೂಲಕವೇ ಕಲೆಯ ಸ್ವರೂಪ ಏನು ಅನ್ನುವಂಥದ್ದನ್ನು ತಿಳಿಸ್ತಾ ಬರ್ತಾರೆ ಮತ್ತು ಮುಂದೆ ಅವರು ಸಂಸ್ಕೃತ ಸಾಹಿತ್ಯ ನಮಗೆ ಹೇಗೆ ಪ್ರಯೋಜನಕಾರಿ ಅನ್ನುವುದರ ಕಡೆಗೆ ಕೂಡ ಹೇಳುವಂಥದ್ದು ನಾವು ಗಮನಿಸಬೇಕು ಅಂತ ನನಗನ್ನಿಸುತ್ತೆ ದಿ ಸ್ಟಡಿ ಆಫ್ ಸಾನ್ಸ್ಕ್ರಿಟ್ ಅನ್ನುವಂಥದ್ದು ಅವ್ರ ಲೇಖನ ಅದರ ಒಂದೆರಡು ವಾಕ್ಯಗಳನ್ನು ನಾವು ನೋಡಬಹುದು ರೆಫರೆನ್ಸ್ ಫಾರ್ ದಿ ಪಾಸ್ಟ್ ವಿಚ್ ಈಸ್ ಎ ನೆಸೆಸರಿ ಎಲಿಮೆಂಟ್ ಇನ್ ಪೇಟ್ರಿಯಾಟಿಸಮ್ ಸ್ಪಿಂಗ್ ಸ್ಪಿಂಗ್ಸ್ ಫ್ರಮ್ ಎ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪಾಸ್ಟ್ ಆ್ಯಂಡ್ ಫಾರ್ ಎ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಿಯಾಸ್ ಪಾಸ್ಟ್ ಎ ನಾಲೆಡ್ಜ್ ಆಫ್ ಸಾನ್ಸ್ಕ್ರಿಟ್ ಈಸ್ ಎಸೆನ್ಷಿಯಲ್ ಅಂತ ಇದು ಸಂಸ್ಕೃತ ನಮಗೆ ಯಾಕೆ ಬೇಕು ಅಂತ ರೆಫರೆನ್ಸ್ ಫಾರ್ ದಿ ಪಾಸ್ಟ್ ಭೂತಕಾಲದ ಬಗ್ಗೆ ಗೌರವ ನಮಗೆ ಬೇಕು ಯಾಕೆ ಅಭಿಮಾನಕ್ಕಾಗಿ ಮನುಷ್ಯ ಅಲ್ಲವೇ ಅಭಿಮಾನವನ್ನು ಬಿಟ್ಟರೆ ಇಲ್ಲ ಅವನು ಜೀವಚ್ಛವ ಆಗ್ತಾನೆ ಇಲ್ಲ ದೇವತೆಯೂ ಆಗ್ತಾನೆ ಮನುಷ್ಯ ಮನುಷ್ಯನಾಗಿರುವುದು ಒಂದು ಅಭಿಮಾನದಿಂದ ಹಾಗಾಗಿ ಅದಕ್ಕೆ ಪೇಟ್ರಿಯಾಡಿಸಮ್ ಸ್ಪ್ರಿಂಗ್ಸ್ ಫ್ರಮ್ ಎ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪಾಸ್ಟ್ ಭವಿಷ್ಯ ಗೊತ್ತಿಲ್ಲವಾದ್ದರಿಂದ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಬೇಕಾದರೆ ಭೂತಕಾಲದ ಉತ್ಸಾಹವನ್ನು ಬಂಡವಾಳವಾಗಿಟ್ಟುಕೊಳ್ಬೇಕಲ್ವೇ ಹಾಗಿಲ್ಲದೆ ಭವಿಷ್ಯದ ನಿರ್ಮಾಣ ಹೇಗೆ ಸಾಧ್ಯವಾಗುತ್ತೆ ಮತ್ತು ಭಾರತದ ಭೂತವನ್ನು ತಿಳ್ಕೊಳ್ಳೋದಕ್ಕೆ ಭವಿಷ್ಯ ನಿರ್ಮಾಣಕ್ಕಾಗಿ ಭೂತ ತಿಳ್ಕೊಳ್ಳೋದಕ್ಕೆ ಸಂಸ್ಕೃತ ಅನಿವಾರ್ಯ ಅನ್ನುವುದನ್ನು ಹೇಳ್ತಾರೆ ಮತ್ತು ಇನ್ನೂ ಒಂದು ಮಾತು ಹೇಳ್ತಾರೆ

ಇವತ್ತು ಅವರಿಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಏನೂ ಓನಾಮ ಬರೆಯಕ್ಕೆ ಬರೋಲ್ಲ ಕಾರಣ ನಮ್ಮ ಸಂಸ್ಕೃತ ಸಾಹಿತ್ಯದ ಭಾಷೆ ಪುರಾಣ ಭಾಷೆ ಪುರಾಣದ ಭಾಷೆ ರೂಪಕ ಭಾಷೆ ಮೈಥಾಲಜಿ ಸ್ಪೀಕ್ಸ್ ಥ್ರೂ ಮೆಟಫಾರ್ಸ್ ಸ್ಪೀಕ್ಸ್ ಥ್ರೂ ಸಿಂಬಲ್ಸ್ ಕಾವ್ಯವು ಅದೇ ಕೆಲಸ ಮಾಡೋದು ಅದಕ್ಕೆ ಕಾವ್ಯಕ್ಕೆ ವರ್ತಮಾನಕ್ಕಿಂತ ಪುರಾಣ ತುಂಬ ಅನುಕೂಲಕಾರಿಯಾಗಿ ಬರುವಂಥದ್ದು ಅದು ನಮಗೆ ಅರ್ಥವಾಗದೇ ಇದ್ದರೆ ನಾವು ಕಾವ್ಯ ಬರೆಯೋಕ್ಕಾಗೋಲ್ಲ ಇವತ್ತು ಮಾಡರ್ನ್ ಪೊಯೆಟ್ರಿ ಅಂತ ಬರೀತಾ ಇದ್ದಾರೆ ನನಗೆ ಅದು ಇಷ್ಟವಾಗೋಲ್ಲ ಅದಕ್ಕೆ ಮುಖ್ಯ ಕಾರಣ ಏನಂದರೆ ವರ್ತಮಾನವನ್ನೇ ಇಟ್ಟುಕೊಂಡು ವರ್ತಮಾನದ ಕಾವ್ಯ ಹೇಗೆ ಬರೆಯೋಕೆ ಸಾಧ್ಯ ನಾವು ಬಹಳ ವ್ಯಗ್ರವಾಗಿ ಓರೆಕೋರೆಗಳ ವಿಷಯವನ್ನೇ ಇಟ್ಟುಕೊಂಡು ಓರೆಕೋರೆಗಳನ್ನು ಚಿತ್ರಿಸೋಕ್ಕೆ ಹೇಗೆ ಸಾಧ್ಯ ಅಂದರೆ ಗಟ್ಟಿಗಟ್ಟಿಯಾದ ಪದಾರ್ಥ ಇಟ್ಟುಕೊಂಡು ಇನ್ನೊಂದು ಹೊಸ ರೂಪಣ ಹೇಗೆ ಕೊಡೋದಕ್ಕೆ ಸಾಧ್ಯ ಅದನ್ನು ಕರಗಿಸಿಬಿಟ್ಟು ಜೇಡಿ ಮಣ್ಣಿನಂತೆ ಮಾಡಬೇಕು ಆವಾಗ ಅದಕ್ಕೆ ಯಾವ ರೂಪ ಬೇಕಾದರೂ ಕೊಡಬಹುದಲ್ವ ಪುರಾಣಗಳು ಏನಾಗಿವೆ ನಮ್ಮ ವರ್ತಮಾನದ ಅನುಭವಗಳನ್ನು ಕರಗಿಸಿ ಮುದ್ದೆ ಮಾಡಿದ ಒಂದು ಸಂಕೇತ ಆ ಸಂಕೇತಕ್ಕೆ ಎಷ್ಟೆಷ್ಟೋ ಅರ್ಥ ಬರುತ್ತೆ ಏನೆಲ್ಲ ರೀತಿಯಲ್ಲಿ ಅವು ಬಾಗಿ ಬಳುಕಿ ಯಾವುದನ್ನು ಕೂಡ ಮಾಡುತ್ತವೆ ಈಗ ದ್ರೌಪದಿ ಬೆಂಕಿಯ ಮಗಳು ಅಂತ ಹೇಳಿದರೆ ಬೆಂಕಿಯಲ್ಲಿ ಯಾರಾದರೂ ಹುಟ್ಟುತ್ತಾರಿಯ ಅಂತ ಕೇಳಿದರೆ ಅಲ್ಲ ಬೆಂಕಿ ಅನ್ನುವುದು ನಿತ್ಯ ಶುದ್ಧವಾದದ್ದು ಅದನ್ನು ಜ್ವಾಲೆಯನ್ನು ಬಗ್ಗಿಸಿದರೂ ಅದು ಮತ್ತು ಮೇಲ್ಮುಖವಾಗಿಯೇ ಒರೆಯುವಂಥದ್ದು ದ್ರೌಪದಿ ಹಾಗೆ ಅವಳು ಎಷ್ಟು ಅವಮಾನಕ್ಕೆ ತುತ್ತಾಗೋಕ್ಕೆ ಸಂದರ್ಭ ಬಂದರೂ ಕೂಡ ಅದನ್ನು ವಿರುದ್ಧವಾಗಿ ಸೆಟೆದು ನಿಲ್ಲಬಲ್ಲಂಥ ಶಕ್ತಿ ಉಳ್ಳಂಥವಳು ಎನ್ನುವಲ್ಲಿ ತೋರುವಂಥ ಕ್ಷಾತ್ರ ಮತ್ತು ಅವಳನ್ನು ತುಂಬಿದ ಸಭೆಗೆ ಎಳ್ಕೊಂಡು ಬಂದಿರೋ ಅವಳು ಮೈಲಿಗೆ ಆಗಲಿಲ್ಲ ಅನ್ನೋದ್ರೊಳಗೆ ತೋರುವ ಅವಳ ಪಾವಿತ್ರ್ಯ ಇವೆಲ್ಲ ಉಂಟು ಈ ಪುರಾಣದ ಒಂದು ಸಂಕೇತದಲ್ಲಿ ಅಂತಂದರೆ ಆ ಸಂಕೇತವೇ ಕಾವ್ಯವಾಗಿಬಿಡುತ್ತೆ ನೀವು ಅತಿ ಸ್ವಲ್ಪ ಪ್ರಯತ್ನ ಪಟ್ಟರೂ ಸಾಕು ಒಳ್ಳೆಯ ಕಾವ್ಯ ಆಗುತ್ತೆ ಹಾಗಲ್ಲದೆ ಯಾವುದೋ ಒಂದು ಹಾಸ್ಪಿಟಲ್ ಸಿಸೇರಿಯನಲ್ಲಿ ಹುಟ್ಟಿದ ಮಗು ಅಂತ ಮಾಡಿದಾಗ ನಿಮಗೆ ಅಷ್ಟರ ಮಟ್ಟಿಗೆ ಕಾವ್ಯಾತ್ಮಕತೆ ಎರವಾಗುತ್ತೆ ಅದನ್ನು ತುಂಬಿಕೊಡೋದಕ್ಕೆ ನೀವು ಎಷ್ಟೆಲ್ಲ ಒದ್ದಾಡಬೇಕಾಗುತ್ತೆ ಒಳ್ಳೆ ಚೆನ್ನಾಗಿರುವಂಥ ಬಾಸುಮತಿ ಅಕ್ಕಿ ಇಟ್ಕೊಂಡು ಚಿತ್ರಾನ್ನ ಮಾಡಿದ್ರೆ ಸ್ವಲ್ಪ ರುಚಿ ಹೆಚ್ಚು ಕಡಿಮೆ ಆದರೂ ಚೆನ್ನಾಗಿ ತೋರುತ್ತೆ ದಬ್ಬಣ ಸಾಲ ಅಕ್ಕಿ ಇಟ್ಕೊಂಡು ನೀವು ಅದಕ್ಕೆ ಗೋಡಂಬಿ ಹಾಕಿದ್ರೂ ಇಲ್ಲ ಎಮ್ ಟಿ ಆರ್ ಪುಳಿಯೋಗರೆ ಪುಡಿ ಹಾಕಿದ್ರೂ ಇಲ್ಲ ಏನು ಹಾಕಿದ್ರೂ ಇಲ್ಲ ಅದು ಹಾಗಾಗೇ ಇರುತ್ತೆ ಅಂದರೆ ಧಾತು ಬಹಳ ಮುಖ್ಯ ಅಲ್ವೇ ಪುರಾಣದ ಧಾತು ಆ ರೀತಿ ಸಂಕೇತ ಪ್ರಪಂಚ ಅದಕ್ಕೆ ಪಾಶ್ಚಾತ್ಯರಿಗೆ ಕೈ ಇಲ್ಲ ಅಂತ ಅವರು ಬೈದರು ಅಂತ ಬೇಕಾದ್ರೂ ಕ್ಷಮಿಸೋಣ ಆದರೆ ನಾವು ಹಾಗೆ ಮಾಡುವುದು ತುಂಬ ತಪ್ಪು ಅಂತ ಹೇಳ್ತಾರೆ ಪುರಾಣ ವ್ಯಂಜನ ವ್ಯಾಪಾರದ ಪ್ರಾಥಮಿಕ ರೂಪ ಅದರ ಉತ್ಕೃಷ್ಟವಾದಂಥ ರೂಪ ಕಾವ್ಯ ವಸ್ತುತಃ ಪುರಾಣ ಲಕ್ಷಣಾವೃತ್ತಿ ಅಂತ ಕರೀಬಹುದು ಲಕ್ಷಣಾವೃತ್ತಿಯಲ್ಲಿ ಸ್ಪರ್ಶ ಇದ್ದೇ ಇರುತ್ತೆ ಅನ್ನುವುದು ಎಲ್ಲ ಅಲಂಕಾರಿಕರ ಸಮಯವನ್ನು ಬಲ್ಲವರಿಗೂ ಗೊತ್ತು ಇರಲಿ ಇನ್ನು ನಾವು ನೇರವಾಗಿ ಅವರ ಸೌಂದರ್ಯ ಮೀಮಾಂಸೆಯ ವಿಷಯಗಳನ್ನು ಕುರಿತು ನೋಡೋಣ ಮೊದಲಿಗೆ ಸೌಂದರ್ಯ ಯಾಕೆ ಬೇಕು ಕಲೆಯಲ್ಲಿಯೇ ಯಾಕೆ ಬೇಕು ಹಾಗಿಲ್ಲದೆ ಪ್ರಕೃತಿಯಲ್ಲಿಯೇ ಇದೆಯಲ್ಲ ಅಂದರೆ ಪ್ರಕೃತಿಯಲ್ಲಿಯ ಸೌಂದರ್ಯವನ್ನು ಆಸ್ವಾದ ಮಾಡೋಕ್ಕೆ ನಿಜವಾದ ಅರ್ಥದಲ್ಲಿ ಕಲಾ ಸೌಂದರ್ಯವನ್ನು ಆಸ್ವಾದ ಮಾಡೋಕ್ಕಿಂತ ಹೆಚ್ಚಿನ ಸಂಸ್ಕಾರ ಬೇಕು ಅಂತಾರೆ ಕಾರಣ ಪ್ರಕೃತಿಯಲ್ಲಿ ಇರುವ ಯಾವುದೇ ಒಂದು ಸೌಂದರ್ಯ ನೋಡುವಾಗ ಕೆಲವೊಮ್ಮೆ ನಮಗೆ ಅದರೊಳಗೆ ವ್ಯಾವಹಾರಿಕವಾದ ಲಾಭನಷ್ಟಗಳು ತೋರಿಕೊಳ್ಳುತ್ತವೆ ವಿಶ್ವೇಶ್ವರಯ್ಯನಂಥವ್ರಿಗೆ ಗೇರ್ಸೊಪ್ಪೆಯ ಜೋಗದ ಜಲಪಾತವನ್ನು ನೋಡಿದಾಗ ವಾಟೆ ವೇಸ್ಟ್ ಅಂತ ಬಂದಿದ್ದು ಉದ್ಗಾರ ಅಂತ ಕೇಳಿದ್ದೀವಿ ಯಾಕೆ ಇಷ್ಟು ಅದ್ಭುತವಾದಂತಹ ನೀರಿನ ಮಹಾಪ್ರವಾಹ ಅಂದರೆ ವಾಟರ್ ಅಮೌಂಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಇದೆ ಅದು ವ್ಯರ್ಥ ಆಗ್ತಾ ಇದೆಯಲ್ಲ ಟರ್ಬೈನ್ ತಿರುಗಬಹುದಾಗಿತ್ತಲ್ಲ ಅದೆಲ್ಲ ಹೋಯ್ತಲ್ಲ ಅಂತಂದಾಗ ಜಲಪಾತದ ಸೌಂದರ್ಯಕ್ಕಿಂತ ಇಷ್ಟು ವರ್ಷಗಳ ವಿದ್ಯುಚ್ಛಕ್ತಿ ಉತ್ಪಾದನೆ ನಷ್ಟವಾಯಿತಲ್ಲ ಅಂತ ನೋವು ಅವ್ರನ್ನ ಆ ಉದ್ಗಾರ ಮಾಡಿದೆ ಅದೇ ಒಂದು ಸುಂದರವಾದ ಕಾಲ್ಪನಿಕ ಜಲಪಾತದ ಫೋಟೋಗ್ರಾಫನ್ನು ಫೋಟೋಗ್ರಾಫಿ ಕಾಲ್ಪನಿಕ ಜಲಪಾತ ಪೇಂಟಿಂಗನ್ನು ನೋಡಿದರೆ ಅವರು ವಾಟರ್ ವೇಸ್ಟ್ ಅಂತಂತ ಇದ್ರ ಬಣ್ಣಗಳ ಬಗ್ಗೆ ಹೇಳ್ಬೋದಾಗಿತ್ತೋ ಏನೋ ಗೋಡೆಗೆ ಬೆಳಿಬೋದಾಗಿತ್ತಲ್ಲ ಅಂತ ಅಷ್ಟು ಅರಸಿಕರ ಅನಿಸುತ್ತೆ ನಮಗೆ ಮಾರ್ಕೆಟ್ಟಲ್ಲಿ ಗಾಡಿಯಲ್ಲಿ ತಳ್ಳು ಗಾಡಿಯಲ್ಲಿ ಬರ್ತಾ ಇರತಕ್ಕಂಥ ಸೇಬಿನ ಹಣ್ಣುಗಳನ್ನು ಮೂಸಂಬಿ ಹಣ್ಣುಗಳನ್ನು ನೋಡಿದಾಗ ಎಷ್ಟು ಸುಂದರವಾಗಿದೆ ಅನ್ನೋದಕ್ಕಿಂತ ಎಷ್ಟು ರುಚಿಯಾಗಿರುತ್ತಲ್ವಾ ತಿಂದರೆ ಎನ್ನುವ ಭಾವ ಬರ್ಬೋದು ಅದೇ ಸ್ಟಿಲ್ ಲೈಫ್ ಅಂತ ಹೇಳ್ಬಿಟ್ಟು ಪಾಶ್ಚಾತ್ಯ ಚಿತ್ರಕಾರರು ಅತ್ಯದ್ಭುತವಾಗಿ ಆ ಅರೆ ಪಾರದರ್ಶಕವಾದಂತಹ ದ್ರಾಕ್ಷಿಯ ಗೋಳಗಳನ್ನು ಮೊದಲುಗೊಂಡು ಚಿತ್ರಿಸಿ ಅಲ್ಲಿ ಹಾರುವಂಥ ನೊಣಗಳು ಅಥವಾ ಒಂದು ದುಂಬಿ ಅದರ ರೆಕ್ಕೆ ಅದರ ಮೇಲೆ ಬರುವಂಥ ಇಂದ್ರಚಾಪ ವರ್ಣಗಳ ಡಿಫ್ರ್ಯಾಕ್ಷನ್ ಗ್ರೇಟಿಂಗಿನ ಲಕ್ಷಣ ಇವನ್ನೆಲ್ಲವನ್ನೂ ಕೂಡ ಚಿತ್ರಿಸಿದಾಗ ಆಹಾ ಅಂತಿವೆ ಚಿತ್ರದ ಹಣ್ಣನ್ನು ನೋಡಿ ನಮಗೆ ತಿನ್ನಬೇಕು ಅಂತ ಅನಿಸೋಲ್ಲ ಎಳೆ ಮಕ್ಕಳಿಗೆ ಮಾತ್ರ ಅದನ್ನು ನೋಡಿದ್ರೆ ತಿನ್ನುವಂಥ ಆಸೆ ಬರ್ಬೋದು ಯಾಕೆಂದರೆ ಅವರಿಗೆ ವಾಸ್ತವ ಮತ್ತು ಚಿತ್ರಗಳ ವ್ಯತ್ಯಾಸ ಗೊತ್ತಿಲ್ಲದೆ ಇರೋದ್ರಿಂದ ನಮಗೆ ಕುದುರೆ ನೋಡಿದ್ರೆ ಕಾಲು ನೋವುತಾ ಇದೆ ಕುದುರೆ ಹತ್ಕೊಂಡು ಹೋಗ್ಬೋದು ಅನಿಸ್ಬೋದು ಆದರೆ ಚಿತ್ರ ತುರಗವನ್ನು ನೋಡಿದ್ರೆ ಹಾಗನ್ನಿಸೋದಿಲ್ಲ ಅಂದರೆ ಪ್ರಕೃತಿಯನ್ನೇ ಕಂಡು ಆನಂದ ಪಡುವುದಕ್ಕೆ ನಮ್ಮ ಯುಟಿಲಿಟೇರಿಯನ್ ಮೈಂಡ್ ಅಂತ ಯಾವುದಿದೆ ವಾಸ್ತವೋಪಯೋಗಿಯಾಗಿ ಸೀಮಿತವಾದಂಥ ಸಂಕುಚಿತ ಬುದ್ಧಿ ಅಡ್ಡ ಬರ್ಬೋದು ಆದರೆ ಕಲೆಯಲ್ಲಿ ಹಾಗಾಗೋದಿಲ್ಲ ಅದಕ್ಕಾಗಿ ಕಲೆ ನಮಗೆ ಬೇಕು ಹಾಗಾಗಿ ನಿಸರ್ಗ ಸೌಂದರ್ಯಕ್ಕೂ ಕಲಾ ಸೌಂದರ್ಯಕ್ಕೂ ಭಿನ್ನತೆ ಇದೆ ಅಂತ ಹೇಳ್ತಾರೆ ಮತ್ತು ಒಂದು ಮಾತು ನಿಸರ್ಗ ಸೌಂದರ್ಯ ಎಲ್ಲ ಕಡೆಯಲ್ಲಿಯೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕಾವ್ಯ ಸೌಂದರ್ಯ ಕಲಾ ಸೌಂದರ್ಯವೂ ಹಾಗೆ ಅಲ್ವಾ ಅನ್ಬೋದು ಆದರೆ ಸಾಕಷ್ಟು ವಿಸ್ತಾರ ಇರುತ್ತೆ ನಾವು ತುಂಬ ಚೆನ್ನಾಗಿ ಯಾಣ ನೋಡೋದಕ್ಕೆ ಹೋಗ್ತೀವಿ ಉತ್ತರ ಕನ್ನಡದ ಅದ್ಭುತವಾದಂಥ ಒಂದು ವಿಲಕ್ಷಣ ಶಿಲಾ ಅಖಂಡವಾದಂಥ ಶಿಲೆಯ ಶೈಲ ಅದು ಆಗ ಅಲ್ಲಿ ಗುಟ್ಕಾಗಳನ್ನು ಮತ್ತೆ ಅರ್ಗ ಪೆಪ್ಸಿ ಕೋಲಾ ಇತ್ಯಾದಿಗಳ ಡಬ್ಬಿಗಳನ್ನು ಆಮೇಲಿಂದ ಬಿಸ್ಲೇರಿ ಬಾಟ್ಲಗಳನ್ನು ರಾಶಿ ರಾಶಿಯಾಗಿ ಎಸ್ದಿರೋದು ನೋಡಿದಾಗ ಛಿ ಇಂಥದ್ದು ಅಂತ ಜುಗುಪ್ಸೂ ಉಂಟಾಗುತ್ತೆ ನಿಸರ್ಗ ಸೌಂದರ್ಯವನ್ನು ಉಪಭೋಗ ದೃಷ್ಟಿಯಿಂದ ನೋಡುವವರು ಅದನ್ನು ಹಾಳು ಮಾಡುವವರು ಇಬ್ಬರೂ ಇರ್ತಾರೆ ಯಾವುದೋ ಒಂದು ಸುಂದರವಾದಂಥ ಪ್ರಕೃತಿ ಹಾಗೇ ನೋಡೋದಕ್ಕೆಲ್ದೆ ಒಂದು ಲೈಟ್ ಕಂಬ ಅಡ್ಡ ಬಂದುಬಿಟ್ಟಿರುತ್ತೆ ಅಮೇರಿಕದ ನಯಾಗರ ಜಲಪಾತವನ್ನು ನೋಡಿ ಮೆಚ್ಚುಕೊಳ್ಳೋರು ತುಂಬ ಜನ ಇರಬಹುದು ಆದರೆ ಆ ನಯಾಗರದ ಮೇಲೆ ಮಾನವ ನಿರ್ಮಿತವಾದಂಥ ಲೈಟ್ಗಳನ್ನು ಅವುಗಳನ್ನು ಇವುಗಳನ್ನು ಬಿಟ್ಟುಬಿಟ್ಟಾಗ ಅದು ಯಾಕೋ ಜಲಪಾತದ ಸಹಜ ಸೌಂದರ್ಯವನ್ನು ಕಡಿಮೆ ಮಾಡ್ತಾ ಇದೆ ಅಂತ ಅನಿಸ್ಬೋದು ಈಗ ಬೃಂದಾವನ ಗಾರ್ಡನ್ಸ್ ಎಷ್ಟೇ ಚೆನ್ನಾಗಿದ್ದರೂ ಮಾನವನ ಕೈವಾಡ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ನೀರಿನ ಹರಿವಿಗಿಂತ ಹೆಚ್ಚಾಗಿ ಈ ಬೆಳಕು ನೆರಳುಗಳ ಚೆಲ್ಲಾಟವೇ ತೋರುತ್ತೆ ಹೀಗಾಗಿ ನಿಸರ್ಗವನ್ನು ನಿಸರ್ಗವಾಗಿಯೇ ನೋಡುವುದಕ್ಕೆ ಅಲ್ಲಿ ಇಲ್ಲಿ ಒಂದಷ್ಟು ಅಲ್ಲಿರುವ ಕೊರತೆ ಮತ್ತು ಮಾನವನ ಕೈವಾಡದಿಂದ ಅದು ಕಲೆಯಾಗಿ ಪರಿವರ್ತಿತ ಆಗೋದು ಅಥವಾ ಕೊಲೆಯಾಗಿ ಪರಿವರ್ತಿತವಾಗಿರೋದು ಎರಡು ರೀತಿಯಲ್ಲಿ ಭಂಗಕಾರಕವಾಗುತ್ತೆ ಡಿಸ್ಟ್ರಾಕ್ಷನ್ ಮಾಡುತ್ತೆ ಹಾಗಾಗಿ ಕಲೆಯ ಸೌಂದರ್ಯದ ದಾರಿ ಬಹಳ ವಿಶಿಷ್ಟವಾದದ್ದು ಅಂತ ಮತ್ತೆ ಅಲ್ಲಿ ಸ್ವಾರ್ಥ ಎದ್ದು ಬರೋಕ್ಕೆ ಕಾರಣ ಇಲ್ಲ ಅದರೊಳಗೂ ಸ್ವಾರ್ಥ ಕಾಣುವಂಥವರಿದ್ದಾರೆ ಅಂಥ ಕಲಾವೈಮುಖ್ಯ ಇರುವಂಥವರಿಗೆ ಲೋಕದಲ್ಲಿ ಕೀಲಿತರಾದವರಿಗೆ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಸಿನಿಮಾದಲ್ಲಿ ಹೀರೋಯಿನ್ ಯಾವುದೋ ಸೀರೆ ಉಟ್ಕೊಂಡು ಬಂದಾಗ ನನ್ನ ಹತ್ರ ಆ ಸೀರೆ ಇರಬೇಕಾಗಿತ್ತು ಅಂತಲೋ ನನ್ನ ಹತ್ರ ಇರೋ ಸೀರೆ ಇದಕ್ಕಿಂತ ಚೆನ್ನಾಗಿದೆ ಅಂತಲೋ ಅಂದುಕೊಂಡು ಸಿನಿಮಾ ನೋಡೋರಿಗೆ ಸಿನಿಮಾ ಕಾಣಿಸಿರೋದಿಲ್ಲ ಸೀರೆ ಕಾಣಿಸಿರುತ್ತೆ ಅಷ್ಟೇ ಅಂತಹ ಒಂದು ಗಾನ್ ಕೇಸುಗಳನ್ನು ಬಿಟ್ಬಿಡೋಣ ಅರೆ ಸಾಮಾನ್ಯವಾಗಿ ನೋಡಿದಾಗ ಸೀರೆ ಅಂಗಡಿನಲ್ಲಿ ಸೀರೆ ನೋಡೋದಕ್ಕೂ ಸಿನಿಮಾ ನಾಟಕದಲ್ಲಿ ಸೀರೆ ನೋಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸೀರೆ ಅಂಗಡಿಯಲ್ಲಿ ಸೀರೆ ಕಾಡುವಷ್ಟು ಸಿನಿಮಾ ನಾಟಕದಲ್ಲಿ ಕಾಡೋಲ್ಲ ಅನ್ನುವುದನ್ನು ಇಟ್ಟುಕೊಂಡರೆ ಮೇನು ಹಿರಿಯಣ್ಣನವರು ರಕ್ಷಿತರಾಗ್ತಾರೆ ಸತ್ಯವೂ ರಕ್ಷಿತವಾಗುತ್ತೆ ಆಮೇಲೆ ಅವರು ಮತ್ತೊಂದು ವಿಷಯವನ್ನು ತೆಗೆದುಕೊಳ್ತಾರೆ ಕಲೆ ಒಂದು ಮೌಲ್ಯವಾಗಿ ಕೂಡ ಗ್ರಾಹ್ಯ ಯಾಕೆ ಬಯಕೆಯಿಲ್ಲದೆ ಮೆಚ್ಚುಗೆ ಇರುತ್ತೆ ಪ್ರಕೃತಿಯಲ್ಲಿ ಮತ್ತೊಂದು ಕಡೆ ಬಯಕೆ ಇದ್ದು ಮೆಚ್ಚುಗೆ ಬಂದಾಗ ಅದು ರಾಗದ್ವೇಷಾತ್ಮಕವಾಗುತ್ತೆ ಕಲೆಯಲ್ಲಿ ನೋಡಿ ಎರಡು ಅಂಶಗಳು ಇರೋದಿಲ್ಲ ಸತ್ಯಾಸತ್ಯಗಳ ಗೀಳು ಇರೋಲ್ಲ ರಾಗದ್ವೇಷಗಳ ಗೀಳು ಇರೋದಿಲ್ಲ ಕೆಲವರು ಕೇಳೋದುಂಟು ಇದು ನಿಜವಾಗಿ ನಡೆದದ್ದ ಕಥೆ ಅಂತ ದಟ್ ಈಸ್ ನಾನ್ ಸೆನ್ಸ್ ಅಂತ ಹೇಳಬೇಕಾಗುತ್ತೆ ಒಬ್ಬ ನಿಜವಾದ ಲೇಖಕ ನಿಜವಾಗಿ ನಡೆದದ್ದೋ ಓಡೋಗಿದ್ದೋ ಅದು ಯಾಕೆ ನಿಮಗೆ ಇದು ಸಂಭವನೀಯವಾಗಿ ತೋರ್ತಾ ಇದೆಯಾ ಇಲ್ವ ಈಗ ರಾಮಾಯಣ ಓದ್ಬಿಟ್ಟು ರಾಮಾಯಣ ನಿಜವಾಗಿ ನಡೆದದ್ದೇ ಇಲ್ಲವೇ ಅಂತ ನನ್ನನ್ನಂತೂ ಒಂದು ಸಾವಿರ ಜನ ತಲೆ ತಿಂದಿದ್ದಾರೆ ಕಡಿಮೆ ಕಡಿಮೆ ಅಂತಂದರೆ ಈ ವೇದಿಕೆಯಲ್ಲಿ ಮಾತಾಡುವಾಗಲೇ ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ ಮಹಾಭಾರತ ನಡೆದದ್ದೇ ಓಡಿದ್ದೆ ಸುಸ್ತಾಗಿ ಕೂತ್ಕೊಂಡಿದ್ದೆ ಈ ಥರದ್ದೆಲ್ಲ ಕೂಡ ಅಂದರೆ ಸತ್ಯಾಸತ್ಯಗಳ ಬಗ್ಗೆ ತಲೆ ಕಾವ್ಯದಲ್ಲೂ ಕೆಡಿಸ್ಕೋತಾರೆ ಅಂದರೆ ಅವರಿನ್ನೆಷ್ಟು ಅವರ ತಲೆಯಲ್ಲಿ ಅದೆಷ್ಟು ಕೆ ಜಿ ಜೇಡಿ ಮಣ್ಣಿದೆ ಅಂತ ಗೊತ್ತಾಗೋದಿಲ್ಲ ಅದು ಅದಕ್ಕೆ ಕಾರಣ ಎಂದರೆ ನಮ್ಮ ಲೋಕದ ಜೊತೆಗೆ ಅಷ್ಟು ಬರ್ಬರವಾಗಿ ಅಂಟುಕೊಂಡು ಬಿಟ್ಟಿದ್ದೀವಿ ಲೋಕ ದಾಸ್ಯ ಲೋಕಕ್ಕೆ ನಾವು ಬರಗೆಟ್ಟು ಬಾಂಡೆಡ್ ಲೇಬರ್ಸ್ ಆಗಿರೋದಕ್ಕೆ ಅದು ದೊಡ್ಡ ನಿದರ್ಶನವಾಗಿ ತೋರುತ್ತೆ ಸತ್ಯಾಸತ್ಯಗಳಲ್ಲಿಯೇ ಯೋಚನೆ ಮಾಡ್ತೀವಿ ಸಂಭಾವ್ಯದ ಕಡೆಗೆ ಯೋಚನೆ ಮಾಡುವುದು ಕಲೆ ಸಂಭಾವನ ಅನ್ನುವುದು ಉತ್ಪ್ರೇಕ್ಷಾ ಅಲಂಕಾರದ ಲಕ್ಷಣ ಸ್ಯಾತ್ ಸಂಭಾವನಾ ಉತ್ಪ್ರೇಕ್ಷಾ ಯಾಮ್ ಅಂತ ಸಂಭಾವನೆ ಅಂದರೆ ಪಾಸಿಬಿಲಿಟಿ ಆ ಪಾಸಿಬಿಲಿಟಿಯೇ ಕಲೆಯ ಒಂದು ಭಾಷೆ ಕೂಡ ಹೌದು ಕಲೆ ಉತ್ಪ್ರೇಕ್ಷೆಯಲ್ಲಿಯೇ ಮಾತಾಡುವಂಥದ್ದು ಉತ್ ಮೇಲಕ್ಕೆ ಪ್ರೇಕ್ಷೆ ನೋಡುವುದು ಐ ನೆಲಿವೇಟೆಡ್ ಎಲಿವೇಟೆಡ್ ವ್ಯೂ ಐ ಹೈಯರ್ ವಿಷನ್ ಅನ್ನುವುದು ಅದರ ಅರ್ಥ ಮತ್ತು ಅದಕ್ಕೆ ರಾಗದ್ವೇಷಗಳ ಗೀಳು ಇರೋದಿಲ್ಲ ರಾವಣ ಒಳ್ಳೆಯವನ ಕೆಟ್ಟವನ ದುರ್ಯೋಧನ ಒಳ್ಳೆಯವನ ಕೆಟ್ಟವನ ಅನ್ನುವುದನ್ನು ತೀರ್ಮಾನ ಮಾಡೋದಕ್ಕೆ ಮಹಾಭಾರತ ಬಂದದ್ದಲ್ಲ ಆದರೆ ನಮ್ಮ ಅರಿವಿಲ್ಲದೇ ಅದು ಆಗುತ್ತದೆ ಅನ್ನೋದು ಮುಂದಿನ ಮಾತು ಅದಕ್ಕೆ ಆಮೇಲೆ ಬರ್ತೀನಿ ಆದರೆ ನಮಗೆ ದುರ್ಯೋಧನ ಬಗ್ಗೆ ಕಲಾತ್ಮಕವಾಗಿ ಇಷ್ಟ ಇರುತ್ತೆ ಮೌಲ್ಯಾತ್ಮಕವಾಗಿ ಇಷ್ಟ ಇಲ್ಲದೆ ಇರ್ಬೋದು ಮಾರಲಿ ದುರ್ಯೋಧನ ಈಸ್ ರಾಂಗ್ ಬಟ್ ಇಸ್ಥೆಟಿಕಲಿ ದುರ್ಯೋಧನ ಕ್ಯಾರೆಕ್ಟರ್ ಈಸ್ ರೈಟ್ ಇದು ಕಲೆಯಲ್ಲಿ ಆಗ್ತಾ ಇರುತ್ತೆ ಅದಕ್ಕೆ ನೋಡಿ ಆ ವಿಲನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅದಕ್ಕೆ ಎರಡನೇ ಸರ್ತಿ ನಾನು ಸಿನಿಮಾ ನೋಡೋಕೆ ಹೋಗ್ತೀನಿ ಅಂತ ಅನ್ನೋರು ಎಷ್ಟೋ ಜನ ಇರ್ತಾರೆ ಕಾರಣ ಆ ಕೆಮಿಡಿಯನ್ ಟೈಪ್ ಆಫ್ ವಿಲನ್ ಮಾಡಿರುವಂಥದ್ದು ಬಹಳ ಚೆನ್ನಾಗಿದೆ ಮೃಚ್ಚಕಟಿಕವನ್ನು ಘಟಕವನ್ನು ಓದ್ದೋರು ಯಾರೂ ಶಕಾರನ ಪಾತ್ರವನ್ನು ಮೆಚ್ಚದೇ ಇರೋಕ್ಕಾಗಲ್ಲ ಅಂದರೆ ರಾಗದ್ವೇಷಗಳು ಯಾವುದಿವೆ ಒಳಿತು ಕೆಡಕುಗಳಿಂದ ಉಂಟಾಗುವ ರಾಗದ್ವೇಷಗಳು ಅದು ಕಲೆಯಲ್ಲಿ ಬರೋದಿಲ್ಲ ಹಾಗಾಗಿ ಇದರಿಂದ ನಿನ್ನೆಯೇ ನಾನು ಹೇಳಿದ್ದೆ ಭಾರತೀಯ ದರ್ಶನಗಳ ಪ್ರಕಾರ ಸತ್ಯಕ್ಕೆ ಸರ್ವೋಚ್ಚವಾದ ಮೌಲ್ಯ ಇಲ್ಲ ಸಚ್ಚಿದಾನಂದಕ್ಕೆ ಮಾತ್ರ ಅದರಿಂದ ಗಾಂಧಿ ಜಾಗ ಎಲ್ಲಿ ಹೋಗುತ್ತೆ ಅನ್ನೋದನ್ನು ನಾನು ಹೇಳಿದ್ದೆ ಗಾಂಧಿ ಈಸ್ ಹೈಲಿ ಕ್ರಿಶ್ಚಿಯನ್ ಆ ದೃಷ್ಟಿಯಿಂದ ಹೈಲಿ ವೆಸ್ಟರ್ನ್ ಅವರು ಎಷ್ಟು ಖಾದಿ ಉಟ್ಕೊಂಡಿದ್ರು ಎಷ್ಟು ಜುಟ್ಟು ಬಿಟ್ಕೊಂಡಿದ್ರು ಎಷ್ಟು ದಂಡಿಯಾತ್ರೆ ಮಾಡಿದ್ರು ಎಷ್ಟು ರಘುಪತಿ ರಾಘವ ರಾಜಾರಾಮ್ ಅಂತಂದರು ಹದಿನಾರಾಣೆ ಭಾರತೀಯತೆ ದಾರ್ಶನಿಕವಾಗಿ ಅವರಲ್ಲಿಲ್ಲ ಈಸ್ ರಿಲಿಜಿಯಸ್ ಹೀ ಈಸ್ ಮೊರಲಿಸ್ಟ್ ನಾಟ್ ಸ್ಪಿರಿಚುಯಲ್ ನಾಟ್ ಅಟ್ ಆಲ್ ಫಿಲಸಾಫಿಕಲ್ ಅವರ ಘನತೆ ಬೇರೆ ವಿಷಯಗಳಲ್ಲಿ ಬೇಕಾದಷ್ಟು ಇರಬಹುದು ಕಲೆಯನ್ನು ಮೆಚ್ಚೋಕ್ಕಾಗಲಿಲ್ಲ ಅವರಿಗೆ ಇದೇ ಕಷ್ಟದಿಂದಾಗಿ ಕಲೆಯನ್ನು ವಾಸ್ತವವಾಗಿ ನೋಡೋಕೆ ಹೋದರು ಅದರಿಂದಲೇ ನೀತಿ ಹೇಳುವಂಥ ಕಲೆಯೇ ದೊಡ್ಡದು ಅಂತ ಆಯಿತು ಅವರಿಗೆ ಸತ್ಯ ಹರಿಶ್ಚಂದ್ರ ಹರಿಶ್ಚಂದ್ರ ಸತ್ಯ ಹೇಳಿದಂತ ದೊಡ್ಡದೇ ಆಯ್ತು ಹೊರತುನುವೆ ಹರಿಶ್ಚಂದ್ರನ ಭಾವನೆಗಳು ಚಂದ್ರಮತಿಯ ಭಾವನೆಗಳು ಅವರಿಗೆ ಅಷ್ಟು ದೊಡ್ಡ ಮುಖ್ಯವಾಗಿ ಕಾಣಿಸಲಿಲ್ಲ ಕೆ ಎ ಮುನ್ಷಿಯವರ ಪೃಥ್ವಿ ಅವ್ರು ಬಹಳ ವಿರೋಧಿಸಿದ್ರು ಕಲೆಯ ಒಂದು ಸಂಭಾವನೆ ಅಂತ ಅನ್ನೋದು ಅವರು ಮೆಚ್ಚುಗೆ ಮಾಡಿಕೊಳ್ಳಿಲ್ಲ ಎಮ್ ಎಸ್ ಸುಬ್ಲಕ್ಷ್ಮಿಯವರ ಭಜನ್ಸ್ ಇಷ್ಟವಾದಷ್ಟು ಆಲಾಪನೆ ಇಷ್ಟವಾಗಲಿಲ್ಲ ಭಜನ್ಸ್ ದೇವರ ಬಗ್ಗೆ ಇರುವಂಥದ್ದು ಅಂತ ಭಜನೆ ಕೇಳಿದ್ರೆ ಪುಣ್ಯ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಸಂಗೀತ ಕೇಳಿದ್ರೆ ಹೊರತುನವೇ ಸಂಗೀತ ಕೇಳಿದ್ರೆ ಆನಂದವಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಅಲ್ಲ ಅಂತ ಬಿ ಜಿ ಆರ್ ಸ್ವಾಮಿಯವರು ಒಂದು ಕಡೆ ಬರೀತಾರೆ ಅವರು ಓದ್ತಾ ಇದ್ದ ನ್ಯಾಷನಲ್ ಕಾಲೇಜಲ್ಲಿ ಕಡಲೆಕಾಯಿ ಕೊಡ್ತಾ ಇದ್ರಂತೆ ಇವರು ಹೋಗ್ಬಿಟ್ಟು ಕೇಳಿದ್ರಂತೆ ನೀವು ಕಡಲೆಕಾಯಿ ಬೆಲ್ಲ ಕೊಡ್ತೀರಾ ಬೆಲ್ಲದ ಭಾಗಕ್ಕೆ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಪಾಕಂಪಪ್ಪು ಟಾಫಿ ಥರ ಮಾಡಿದ್ರೆ ಟಿಕ್ಕಿ ತುಂಬ ಜನಕ್ಕೆ ಚಿಕ್ಕಿ ಅಂತ ಹೇಳ್ತಾರಲ್ಲ ಅದು ಭಾಳ ಮಕ್ಕಳು ಸವಿಯುತ್ತವೆ ಅಂತ ಇಲ್ಲ ಇಲ್ಲ ಗಾಂಧೀಜಿ ಹೀಗೆ ತಿಂತಾ ಅಂತ ಅವ್ರು ಬರೀತಾರೆ ಗಾಂಧೀಜಿ ತಿಂತಾ ಇದ್ದಿದ್ದಕ್ಕೋಸ್ಕರ ಇವರು ಕಡಲೆಕಾಯಿ ಬೇಕು ನನಗೆ ಕಡಲೆಕಾಯಿ ರುಚಿಯಾಗಿದೆ ಪೌಷ್ಟಿಕವಾಗಿದೆ ಅಂತ ಅದಕ್ಕೆ ನನಗೆ ಬೇಕು ಅಂತ ಅಂದರೆ ಮೌಲ್ಯ ದೃಷ್ಟಿಗಿಂತಲೂ ಹೆಚ್ಚಾಗಿ ಆರಾಧನೆಯ ದೃಷ್ಟಿಯೇ ಆಗಿಬಿಟ್ರೆ ಇಂಥದ್ದೆಲ್ಲ ಇರ್ತಿವೆ ಅಂತ ಹಿರಿಯಣ್ಣನವರು ಶೀತಲ ಮನೋಹರವಾದ ತಾಟಸ್ಥ್ಯದಿಂದ ಇಂಥವನ್ನೆಲ್ಲ ಅಲ್ಲಲ್ಲಲ್ಲಲ್ಲಿ ಧ್ವನಿಸ್ತಾ ಹೋಗ್ತಾರೆ ಹೇಳಲ್ಲ ಅವರು ನನ್ನಷ್ಟು ಕೆಳಮಟ್ಟದವರಲ್ಲ ನಾನು ತುಂಬ ವಾಚ್ಯ ಮಾಡ್ತಾ ಇದ್ದೀನಿ ಅಷ್ಟೇ ಆದರೆ ಕಲೆಗೆ ಸತ್ಯಾಸತ್ಯಗಳ ರಾಗದ್ವೇಷಗಳ ಹಂಗು ಲಂಗು ಲಗಾಮು ಇಲ್ಲ ಹಾಗಾದರೆ ಅದು ಹೇಳುವುದು ಸುಳ್ಳೇ ಅದು ರಾಗದ್ವೇಷಗಳನ್ನು ವೃದ್ಧಿ ಮಾಡುವಂಥದ್ದು ನಿಜವೇ ಅಂದರೆ ಅಲ್ಲ ಇಟ್ ಈಸ್ ನಾಟ್ ಕನ್ಸರ್ನ್ಡ್ ಅಂದರೆ ಇಟ್ ಈಸ್ ಅಪೋಸ್ ಟು ಅಂತಲ್ಲ ಇಟ್ ಈಸ್ ಬಿಯಾಂಡ್ ಅಂತ ಅರ್ಥ ಅವರು ಎಸ್ ಎಲ್ ಸಿ ಕ್ಲಾಸಲ್ಲಿ ಕೂತಿಲ್ಲ ಅಂದರೆ ಏನು ಒಂಬತ್ತನೇ ಕ್ಲಾಸಲ್ಲೇ ಇದ್ದಾರೆ ಅಂತಲೇ ನಿರಕ್ಷರ ಕುಕ್ಷಿಗಳಂತೆಲ್ಲ ಅವರು ಡಾಕ್ಟ್ರೇಟ್ ಮಾಡಿ ಮುಗಿಸಿದ್ದಾರೆ ಅಂತ ಅರ್ಥ ಅದು ಆರ್ಟ್ ಹ್ಯಾಸ್ ಟ್ರಾನ್ಸೆಂಡೆಡ್ ದಿಸ್ ರಿಲೇಟಿವ್ ವ್ಯಾಲ್ಯೂಸ್ ಅಂತ ಅದರ ಅರ್ಥವೇ ಹೊರತುನುವೆ ಇಟ್ ಈಸ್ ಬಿಲೋ ದೀಸ್ ವ್ಯಾಲ್ಯೂಸ್ ಅನ್ನುವ ಅರ್ಥ ಅಲ್ಲವೇ ಅಲ್ಲ ಮತ್ತು ನಿಜವಾದ ಕಲೆ ಇದನ್ನೆಲ್ಲ ಮಾಡಿಯೇ ಹೋಗಿರುತ್ತೆ ಆದರೆ ಅದು ಮುಖ್ಯವಾಗಿರೋದಿಲ್ಲ ಅದಕ್ಕಿಂತ ಮುಖ್ಯವಾದದ್ದು ಆನಂದ ನಮ್ಮ ನೆಲೆ ಅಂಥದ್ದು ಅದನ್ನು ಅವ್ರು ಹೇಳ್ತಾರೆ ಅದು ಯಾಕೆ ಅಂದರೆ ಪ್ರತಿಯೊಬ್ಬನಿಗೂ ಆನಂದ ಸ್ವಸ್ಥತೆ ಅನ್ನುವುದು ಬೇಕು ಸತ್ಯಕ್ಕಿಂತಲೂ ಜ್ಞಾನಕ್ಕಿಂತಲೂ ಮನುಷ್ಯನಿಗೆ ಬೇಕಾಗಿರೋದು ಆನಂದ ನೆಮ್ಮದಿ ಬೇಕು ಅಂತಾನೆ ಹೊರತು ಸತ್ಯ ಬೇಕು ಅನ್ನಲ್ಲ ಸ್ವಾಮಿ ಬೋಫೋರ್ಸಲ್ಲಿ ಯಾರು ನುಂಗಿದ್ರೋ ಬಿಟ್ಟರೋ ಅದು ನನಗೆ ಬೇಡ ಆದರೆ ನನಗೆ ಮಾತ್ರ ದಿವಸ ದಿವ್ಸಕ್ಕೂ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ ನನ್ನ ಮನಶ್ಶಾಂತಿ ಕೆಡಿಸಬೇಡಿ ಅಂತ ಯಾವ ಸಾಮಾನ್ಯದ ಬಡ ಬೋರೇಗೌಡನಿಂದ ಮೊದಲುಕೊಂಡು ಎಲ್ಲರೂ ಕೇಳುವಂಥದ್ದೇ ತಾನೆ ನಮಗೆ ಸತ್ಯಕ್ಕಿಂತಲೂ ಬೇಕಾಗಿರುವುದು ಶಾಂತಿ ಸ್ವಸ್ಥತೆ ಬೇಕು ಆ ಅಸ್ವಸ್ಥತೆ ಕಲೆಯಲ್ಲಿ ತಾತ್ಕಾಲಿಕವಾಗಿ ಆದರೂ ಆಗುತ್ತೆ ತಾತ್ಕಾಲಿಕವಾಗಿ ಆಗುತ್ತೆ ಅಂದರೆ ಹೆಂಡ ಕುಡಿದ್ರೂ ಆಗುತ್ತೆ ಯಾತಕ್ಕೆ ಹೌದು ಅರೆ ಒಂದು ಬಾಟ್ಲ ಹೆಂಡದಿಂದ ಎಷ್ಟು ಜನಕ್ಕೆ ಸಮಾಧಾನ ಸಿಗುತ್ತೆ ಕುಡಿದವನು ಒಬ್ಬನಿಗೆ ಅವನು ಬಾಟ್ಲುಗೆ ರಟ್ಲೆ ಎತ್ತವನಾದರೆ ಒಂದು ಬಾಟ್ಲು ಅವನಿಗೆ ಸಮಾಧಾನ ಕೊಡೋದಿಲ್ಲ ಆದರೆ ಒಂದು ರಾಗ ಒಂದು ಪದ್ಯ ಒಂದು ಚಿತ್ರ ನೂರಾರು ವರ್ಷ ಕಾಲ ಕೋಟ್ಯಂತರ ಜನಕ್ಕೆ ಅವು ಖಾಲಿಯಾಗದೇನೆ ಆನಂದ ಕೊಡತ್ವಲ್ಲ ದೆ ಆರ್ ನಾಟ್ ಕನ್ಸ್ಯೂಮ್ಡ್ ಅನ್ಕನ್ಸ್ಯೂಮ್ಡ್ ಬೈಬಲ್ನಲ್ಲಿ ಬರುತ್ತೆ ಮೋಸಸ್ಗೆ ಪರಮಾತ್ಮ ಬರ್ನಿಂಗ್ ಬುಷ್ ಉರಿಯುವ ಪೊದೆಯ ರೂಪದಲ್ಲಿ ಕಾಣಿಸಿಕೊಂಡ ಯಹೋವ ಬಟ್ ಅನ್ಕನ್ಸ್ಯೂಮ್ಡ್ ಉರಿತಾ ಇದೆ ಆದರೆ ಆ ಪೊದೆ ಬೂದಿ ಆಗಿಲ್ಲ ಅಂತ ಕಲೆಯ ದೃಷ್ಟಿಯೂ ಇದೇನೆ ಅಲ್ಲಿ ಉರಿ ಇದೆ ಬೆಂಕಿ ಇದೆ ಆದರೆ ಉರುವಲು ಮಾತ್ರ ನಾಶವಾಗಿಲ್ಲ ದಾರಿಯಲ್ಲಿ ಬರ್ತಾ ಇದ್ದಾಗ ಅದರ ಬಗ್ಗೆನೇ ಮಾತಿತ್ತು ವ್ಯಂಜನ ವ್ಯಾಪಾರ ಅಂದರೆ ಅದೇ ಅಭಿದಾ ವ್ಯಾಪಾರ ಅಂದರೆ ಕನ್ಸ್ಯೂಮ್ 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 ವ್ಯಂಜನ ವ್ಯಾಪಾರ ಅಂದರೆ ರೆಸ್ಯೂಮ್ 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 ಅಂತ ಆಗ್ತಕ್ಕಂಥದ್ದು ಯು ರಿಅಝ್ಯೂಮ್ ಖಾಲಿ ಆಗೋಲ್ಲ ಆದರೆ ಮತ್ತೆ ಮತ್ತೆ ಅಲ್ಲಿಗೆ ನಾವು ಹೋಗ್ತಾ ಇರ್ತೀವಿ ಆ ರೀತಿಯಾಗಿರುವಂಥದ್ದು ಎಷ್ಟು ಜನ ಕಾಳಿದಾಸನ ಕಾವ್ಯಗಳು ಓದಿಲ್ಲ ಏನಾರು ಸೌದೋಗಿಬಿಟ್ಟಿದೆಯಾ ಬೋಧಿಸತ್ವ ಪದ್ಮಪಾಣಿಯ ಚಿತ್ರ ಅಜಂತಾದಲ್ಲಿ ಎಷ್ಟು ಜನ ನೋಡಿಲ್ಲ ಅವರು ಕಣ್ಣಿಂದ ಹೋಗ್ಬಿಟ್ಟಿದ್ರು ಏನಾದರೂ ಎಮರಿ ಪೇಪರ್ಸ್ ಬಂದು ಅದು ಚಿತ್ರವನ್ನು ಉಜ್ಜಾಡಿಬಿಟ್ಟಿದೆಯಾ ಇಲ್ಲವಲ್ಲ ಎಷ್ಟು ರಾಗವನ್ನು ಕೇಳಿಲ್ಲ ಕೇಳಿದ್ರಿಂದ ಅದೇನಾದರೂ ರಾಗದಲ್ಲಿ ಅಪಸ್ವರ ಬಂದುಬಿಟ್ಟಿದೆಯಾ ಹಾಡಿದ್ರಿಂದ ಬಂದಿರಬೋದು ಹೊರತು ಕೇಳಿದ್ರಿಂದ ಮಾತ್ರ ಬಂದಿರೋದಿಲ್ಲ ಅಂದರೆ ಕಲೆ ನಾನ್ ಮೆಟೀರಿಯಲಿಸ್ಟಿಕ್ ನ್ಯಾಚುರಲಿ ಸ್ಪಿರಿಚುವಲ್ ನಾನ್ ಮೆಟೀರಿಯಲಿಸ್ಟಿಕ್ ಅಂತ ತಕ್ಷಣವೇ ಸ್ಪಿರಿಚುವಲ್ ಅನ್ನುವುದು ತಾನೇ ತಾನಾಗಿ ಗೊತ್ತಾಗುವಂಥದ್ದು ಅದು ಅದರ ಒಂದು ಇದು ಮತ್ತು ಕಲಾನುಭವದ ಬಳಿಕ ಮನುಷ್ಯನಿಗೆ ಅದರ ಅಂಗಭೂತವಾಗಿ ಅವನ ಅರಿವಿಲ್ಲದಂತೆಯೇ ಒಂದು ಮೌಲ್ಯ ಸಂವೇದನೆಯೂ ಆಗಿರುತ್ತೆ ನಾವು ಚಿಕ್ಕ ವಯಸ್ಸಿನಲ್ಲಿ ಒಂದಿಷ್ಟು ಜೀರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದಿಷ್ಟು ಬೆಲ್ಲ ಒಂದೆರಡು ಉಪ್ಪು ಕಾಳು ಹಾಕಿ ಕುಟ್ಟುಕೊಂಡು ಅದನ್ನು ಗೋಲಿಗಾರ್ಥ ಮಾಡಿಕೊಂಡು ಒಂದು ಹಂಚಿಕಡ್ಡಿಗೆ ಚುಚ್ಚಿ ಅದನ್ನು ಲಾಲಿಪಪ್ ಅಂತ ತಿಂತಾ ಚಪ್ಪಸ್ತಾ ಇದ್ವಿ ಅದು ಪಿತ್ತ ಕಫ ಇತ್ಯಾದಿಗಳಿಗೆಲ್ಲ ಒಳ್ಳೆ ಪಥ್ಯಕಾರಿಯಾದಂಥ ಔಷಧ ಅಂತ ಆಯುರ್ವೇದದಲ್ಲಿ ಹೇಳುತ್ತೆ ನಮಗೆ ಅದು ಗೊತ್ತಿಲ್ಲದೇನೆ ಅದರ ಎಲ್ಲ ಗುಣಗಳು ಬಂದು ಸೇರಿವೆ ಕಲೆ ಮಾಡುವಂಥದ್ದು ಇದು ನಾವು ಅದನ್ನು ಆಯುರ್ವೇದದ ಪಥ್ಯಾಂತ ಔಷಧಾಂತ ತಿನ್ನದೇನೆ ಔಷಧೀವಾದದ್ದು ಎಲ್ಲ ಬಂದಿರುವಂಥದ್ದು ಇಟ್ ಈಸ್ ನಾಟ್ ಮೆಂಟ್ ಫಾರ್ ದಟ್ ಬಟ್ ಇಟ್ ಈಸ್ ಆಲ್ಸೋ ಡೂಯಿಂಗ್ ದಟ್ ಕಲೆ ಹೀಗೆ ವ್ಯುತ್ಪತ್ತಿಯನ್ನು ಬೆಳೆಸುತ್ತೆ ಅಂದರೆ ಇದೇ ಅರ್ಥದಲ್ಲಿ ಅಭಿನವಗುಪ್ತರ ಮಾತು ನ ಚೈತೆ ಪ್ರೀತಿ ವ್ಯುತ್ಪತ್ತಿ ಭಿನ್ನರೂಪೇವ ದ್ವಯೋರಪಿ ಏಕವಿಷಯತ್ವಾತ್ ಅಂತ ಧ್ವನಿಯಾಲೋಕ ಲೋಚನದಲ್ಲಿ ಬರುತ್ತೆ ಆ ಮಾತು ತುಂಬ ತುಂಬ ಚೆನ್ನಾಗಿರುವಂಥದ್ದು ಅಂದರೆ ನಮ್ಮನ್ನು ಎಜುಕೇಟ್ ಮಾಡಬೇಕು ಅಂತ ಹೊರಡದೇನೆ ಅದು ಎಜುಕೇಟ್ ಮಾಡುತ್ತೆ ಯಾಕೆ ಇಟ್ ಈಸ್ ಬಿಯಾಂಡ್ ಮಿಯರ್ ಜ್ಞಾನ ಇಟ್ ಈಸ್ ಬಿಯಾಂಡ್ ಮಿಯರ್ ಸತ್ಯ ಇಟ್ ಈಸ್ ಆನಂದ ಸತ್ತು ಚಿತ್ತುಗಳ ಮೇಲೆ ಆನಂದ ಬರೋದರಿಂದ ಸತ್ತು ಚಿತ್ತುಗಳ ಕೊನೆಯ ನೆಲೆ ಆನಂದ ಅಂತ ಗೊತ್ತಾಗುತ್ತೆ ಅದರಿಂದಲೇ ಹಿರಿಯಣ್ಣನವ್ರು ಹೇಳ್ತಾರೆ ಚಿತ್ ತಿಳುವಳಿಕೆಯ ಒಳಿತು ಕೆಡಕುಗಳನ್ನು ಹೇಳುವಂತಹ ಮಾರಲ್ಗಿಂತಲೂ ಕಲೆ ಹೆಚ್ಚು ದೊಡ್ಡದು ಅಂತ ಹೇಳ್ತಾರೆ ಮೊರಲಿಸ್ಟಿಕ್ ವ್ಯೂಗಿಂತಲೂ ಆರ್ಟಿಸ್ಟಿಕ್ ವ್ಯೂ ಇನ್ನೂ ಹೆಚ್ಚಿನ ಉನ್ನತಿಯನ್ನು ಕೊಡುತ್ತೆ ಮತ್ತು ಸತ್ಯವನ್ನು ತಿಳಿಸುವಂಥ ವಿಜ್ಞಾನದ ದೃಷ್ಟಿ ಯಾವುದಿದೆ ಅದಕ್ಕಿಂತಲೂ ಕಲೆ ದೊಡ್ಡದು ವಿಜ್ಞಾನಕ್ಕಿಂತ ನೀತಿ ದೊಡ್ಡದು ನೀತಿಗಿಂತ ಕಲೆ ದೊಡ್ಡದು ಇವು ಮೂರನ್ನು ಸೇರಿಸಿಕೊಂಡು ದರ್ಶನ ಮತ್ತು ದೊಡ್ಡದು ಅಂತ ಇದನ್ನು ಅವರು ಹೇಳಕ್ಕೆ ಹೋಗ್ತಾರೆ ಅದರಿಂದಲೇ ಬ್ರಹ್ಮಾಸ್ವಾದ ಸಹೋದರ ಅಂತ ನಮ್ಮ ಪರಂಪರೆ ಹೇಳಿದ್ದು ನೀತಿಯ ಮೌಲ್ಯವನ್ನು ಹಾಗೆ ಹೇಳಲಿಲ್ಲ ವಿಜ್ಞಾನದ ಮೌಲ್ಯವನ್ನು ಹಾಗೆ ಹೇಳಲಿಲ್ಲ ಇದಕ್ಕೆ ಕಲೆಗೆ ಮಾತ್ರ ಹೇಳಿರುವಂಥದ್ದು ಅದರಿಂದಲೇ ಒಬ್ಬ ಸೈಂಟಿಸ್ಟ್ ನಿಜವಾದ ಸೈಂಟಿಸ್ಟ್ ಆಗಬೇಕು ಅಂದರೆ ಸೈನ್ಸ್ನಲ್ಲಿ ಆರ್ಟ್ ಕಾಣುವ ಸ್ಥಿತಿಗೆ ಬರಬೇಕು ಹಾಗೆಯೇ ಒಬ್ಬ ಮೊರಲಿಸ್ಟ್ ನಿಜವಾಗಿ ದೊಡ್ಡ ಮೊರಲಿಸ್ಟ್ ಆಗೋದು ಯಾವಾಗ ಅದರೊಳಗೆ ಆರ್ಟ್ ಕಾಣಬೇಕು ಆ ಸ್ಥಿತಿಗೆ ಬರಬೇಕು ಒಬ್ಬ ಆರ್ಟಿಸ್ಟ್ ಯಾವಾಗ ದೊಡ್ಡವನಾಗ್ತಾರೆ ಅದರೊಳಗೆ ವೇದಾಂತ ಕಾಣುವ ಸ್ಥಿತಿಗೆ ಬರಬೇಕು ಅವರು ಅದಕ್ಕಿಂತ ಮೇಲ್ಮಟ್ಟದ್ದು ಅದಕ್ಕಿಂತ ಮೇಲ್ಮಟ್ಟದು ಹಾಗಾಗಿ ಮಾರಲಿಸ್ಟಿಕ್ ಮೊರಲಿಸ್ಟಿಕ್ ಆದ ನೀತಿಯ ದೃಷ್ಟಿ ಇಲ್ಲದ ವಿಜ್ಞಾನ ಲೋಕಕಂಟಕವಾಗುತ್ತೆ ಕಲೆಯ ದೃಷ್ಟಿ ಇಲ್ಲದ ನೀತಿ ಶುಷ್ಕವಾಗಿಬಿಡುತ್ತೆ ಹಾಗೆ ವೇದಾಂತ ದೃಷ್ಟಿಕೋನ ಇಲ್ಲದ ಕಲೆ ಲೋಲುಪತೆ ಆಗಿಬಿಡುತ್ತೆ ಎಲ್ಲಿಗೆ ಎಲ್ಲಿಗೆ ಯಾವ್ಯಾವುದು ಮುಟ್ಟುತ್ತೆ ಅನ್ನುವಂಥದ್ದು ನಮಗೆ ಹೀಗೆ ಗೊತ್ತಾಗುತ್ತೆ ಅದನ್ನು ಹಿರಿಯಣ್ಣನವ್ರು ಹೇಳ್ತಾರೆ ಮತ್ತು ಈ ಕಲಾನುಭವದ ಆನಂದ ರಸ ಇದೆಯಲ್ಲ ಅದು ಅನುಭವ ಅದು ಇನ್ಫಾರ್ಮೇಷನ್ ಅಲ್ಲ ಅಂತ ಅನುಭವ ಅಂದರೆ ಆ ಕಲೆಯ ಒಂದು ಎಕ್ಸ್ಪೋಜರ್ ನಮಗೆ ಆದಮೇಲೆ ನಾವು ಮೊದಲಿಗಿಂತ ಭಿನ್ನವಾದ ಮನುಷ್ಯರಾಗಿರ್ತೀವಿ ಇನ್ಫಾರ್ಮೇಷನ್ ತಿಳಿದ್ರೆ ಹಾಗೇನಾಗಿರೋದಿಲ್ಲ ಉದಾಹರಣೆಗೆ ಎರಡು ಪ್ಲಸ್ ಎರಡು ಇದು ಕೊಟ್ಟು ನಾಲ್ಕು ಅಂತ ತಿಳುವಳಿಕೆ ಬಂದ ಮನುಷ್ಯನಲ್ಲಿ ಭಾವನಾತ್ಮಕವಾದ ಯಾವುದೇ ವ್ಯತ್ಯಾಸ ಬಂದಿರೋದಿಲ್ಲ ಆದರೆ ಒಂದು ಕಲೆಯಲ್ಲಿ ಭಾವನಾತ್ಮಕವಾದ ಸಂಬಂಧಗಳು ಏನು ಅಂತ ಗೊತ್ತಾದ ಮೇಲೆ ಉದಾಹರಣೆಗೆ ಕನ್ನಡದವರಿಗೆ ಎಲ್ಲರಿಗೂ ಗೊತ್ತಿರುವಂಥ ಗೋವಿನ ಹಾಡು ಆ ಹಾಡನ್ನು ಓದಿದ ಮಗು ಹಾಡಿದ ಮಗು ಅದಕ್ಕೆ ಮೊದಲಿದ್ದ ಮಗುತನಕ್ಕಿಂತಲೂ ಭಿನ್ನವಾಗಿ ತಾನೇ ಆಗಿರುತ್ತೆ ಆ ಭಿನ್ನತೆಯನ್ನು ನೋಡಿದಾಗ ಅದು ಅನುಭವ ಯಾವುದೇ ಅನುಭವವು ನಮ್ಮಲ್ಲಿ ಒಂದು ವಿಶಿಷ್ಟವಾದ ಬದಲಾವಣೆಯನ್ನು ತಂದಿರುತ್ತೆ ಆ ಬದಲಾವಣೆಯನ್ನು ಸಂಸ್ಕಾರ ಅಂತ ಕರಿತೀವಿ ಅಂದರೆ ಇನ್ಫರ್ಮೇಷನ್ ವಿಲ್ ನಾಟ್ ಹಾರ್ಬರ್ ಎನಿ ಸಂಸ್ಕಾರ ಬಟ್ ಎಕ್ಸ್ಪೀರಿಯನ್ಸ್ ಕೆನ್ ಹಾರ್ಬರ್ ಎ ಸಂಸ್ಕಾರ ಹಾಗಾಗಿ ಕಲೆ ಮಾಡುವ ಸಂಸ್ಕಾರ ಬಹಳ ದೊಡ್ಡದು ಅಂತ ಅನ್ನೋದು ಹಿರಿಯಣ್ಣನವರ ದೃಷ್ಟಿ ಆಮೇಲೆ ಮತ್ತೊಂದು ಹೇಳ್ತಾರೆ ಕಪಿಲಾ ವಾತ್ಸಾಯನ ಅವರ ಒಂದು ಮಾತಿದು ಫಾರ್ ಹಿಮ್ ಎಕ್ಸ್ಪೀರಿಯನ್ಸ್ ವಾಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ಹಿರಿಯಣ್ಣನವ್ರ ಬಗ್ಗೆ ಅನುಭವವೇ ಅವರಿಗೆ ಆದ್ಯಂತ ಇದ್ದದ್ದು ಅಂತ ಅದು ವೇದಾಂತ ಇರಬಹುದು ಅಥವಾ ನೀತಿ ಇರ್ಬೋದು ಧರ್ಮ ಇರ್ಬೋದು ರಸ ಇರ್ಬೋದು ಎಲ್ಲವೂ ಕೂಡ ಹಾಗಾಗಿತ್ತು ಅಂತ ಅನುಭವಾವಸಾನತ್ವಾಭೂತವಸ್ತು ವಿಷಯತ್ವಾತ್ ಅಂತ ಶಂಕರರು ಭಾಷ್ಯದಲ್ಲಿ ಹೇಳ್ತಾರೆ ನ ಕೇವಲ ಧರ್ಮ ಜಿಜ್ಞಾಸಾಯಮಿವ ಕೇವಲಂ ಕೇವಲ ಶೃತ್ಯಾದಯ ಅಂತ ಧರ್ಮ ಜಿಜ್ಞಾಸೆಯಲ್ಲಿದ್ದಂತೆ ಕೇವಲ ವೇದವೇ ಪ್ರಮಾಣವಲ್ಲ ಅಂದರೆ ಹೊರಗಿನ ಪ್ರಮಾಣವಲ್ಲ ಭೂತ ವಸ್ತು ವಿಷಯತ್ವ ಹ್ಯಾಪನಿಂಗ್ ಭೂತ ಅಂದರೆ ಹ್ಯಾಪಂಡ್ ಆಗಿ ಹೋಗುತ್ತೆ ಅನುಭವ ಆಗಿ ಹೋಗುತ್ತೆ ಇನ್ಫಾರ್ಮೇಷನ್ ಆಗಲ್ಲ ಅದರಿಂದಲೇ ಯಾರೂ ಕೂಡ ಅದನ್ನು ಎಲ್ಲಿಗೂ ಕೂಡ ತೆಗೆದುಕೊಂಡು ಹೋಗ್ಬೋದು ಅನುಭವವನ್ನು ವರ್ಗೀಕ ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ ಬಟ್ ಇನ್ಫಾರ್ಮೇಷನನ್ನು ಒಂದು ಸಿಡಿಯಿಂದ ಇನ್ನೊಂದು ಸಿಡಿ ಕಾಪಿ ಮಾಡೋ ಥರ ಟ್ರಾನ್ಸ್ಫರ್ ಮಾಡ್ಬೋದು ಅನುಭವ ನನ್ನಲ್ಲಿ ಒಂದು ಸಂಸ್ಕಾರ ಉಂಟು ಮಾಡಿದೆ ಅದು ಇನ್ನೊಬ್ಬರಿಗೆ ಹೇಗೆ ಬರುತ್ತೆ ಆ ಸಂಸ್ಕಾರ ಆ ಸಂಸ್ಕಾರವನ್ನು ವ್ಯಂಜನಾ ವ್ಯಾಪಾರ ಮಾತ್ರ ಉಂಟು ಮಾಡುತ್ತೆ ಇನ್ಯಾವುದೂ ಅಲ್ಲ ಅಂತ ವ್ಯಂಜನಾ ವ್ಯಾಪಾರ ರಸದಲ್ಲಿ ಪರ್ಯವಸಾನವಾಗೋದ್ರಿಂದ ರಸವೇ ಅನುಭವ ಆಗಿರೋದ್ರಿಂದ ಹಾಗೆ ಆಗುತ್ತೆ ಅಂತ ಹೀಗಾಗಿ ನಾವು ಸಂಸ್ಕಾರವನ್ನು ಲೋಕದಲ್ಲಿ ಉಂಟು ಮಾಡಬೇಕು ಅಂತಂದರೆ ಇರುವ ಅತ್ಯಂತ ರಮಣೀಯವಾದ ಅತ್ಯಂತ ಸ್ಪೃಹಣೀಯವಾದ ಅತ್ಯಂತ ಶೋಭಸ್ಕರವಾದ ಅತ್ಯಂತ ಫಲಪ್ರದವಾದ ದಾರಿ ಕಲೆ ಇನ್ಯಾವುದಕ್ಕೂ ಈ ಮಟ್ಟದ ಶಕ್ತಿ ಇಲ್ಲ ಮತದಲ್ಲಿ ನಮ್ಮ ತಾತ ತಂದೆ ಎಲ್ಲ ಮಾಡಿದ್ರು ಅನ್ನೋ ಒಂದು ಅಭಿನಿವೇಶ ಬರುತ್ತೆ ಮತದಲ್ಲಿ ಅನ್ಸೀನ್ ಕಾಣದ್ದು ಅನ್ನುವ ಒಂದು ಬಿಲೀಫಿನ ಡೈಮೆನ್ಷನ್ ಇದೆ ಕಲೆಯಲ್ಲಿ ಕಾಣದ್ದು ಅನ್ನೋದು ಇಲ್ಲವಾದ್ದರಿಂದ ಬಯಾಸಾಗೋದಕ್ಕೆ ರಾಗದ್ವೇಷ ಬರೋಕ್ಕಾಗೋಲ್ಲ ಅಲ್ಲಿ ಯಾರೋ ಶಿವಪೂಜೆ ಮಾಡ್ತಾ ಇಲ್ಲ ಇಲ್ಲ ನಮ್ಮ ತಾತ ಮುತ್ತಾತಂದ್ರೆಲ್ಲ ವಿಷ್ಣುವನ್ನೇ ಪೂಜೆ ಮಾಡಿದ್ದು ಹಾಗಾಗಿ ನಾನು ಹೋಗಲ್ಲ ಅಂತ ಅನ್ಬೋದು ವಿಷ್ಣುವೇ ದೊಡ್ಡವನು ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲಿಯೋ ಒಂದು ಕಡೆ ಶಿವನೇ ದೊಡ್ಡವನು ಅಂತ ಹೇಳಿದ್ದಾರೆ ಅಂತ ಅರೆ ಇಲ್ಲಿ ಹಾಗಲ್ಲ ಈ ಕಾವ್ಯ ದೊಡ್ಡದು ಅಂತ ಯಾರು ಹೇಳಿದಾರೆ ಓದು ನೋಡಯ್ಯ ನಿನಗೆ ಗೊತ್ತಾಗುತ್ತೆ ಅಂತ ಅನ್ಬೋದು ಕೇಳಿ ನೋಡು ನಿನ ಕಿವಿಯೇನು ಕುಯ್ದು ಹೋಗೋಲ್ಲ ಅಂತ ಅನ್ಬೋದು ಹೀಗಾಗಿ ಇಟ್ ಈಸ್ ಸೈಂಟಿಫಿಕ್ ಅಟ್ ದಿ ಸೇಮ್ ಟೈಮ್ ಆ್ಯಂಡ್ ಮೆಟಾಸೆಟ್ ಸೈಂಟಿಫಿಕ್ ಆಲ್ಸೋ ಈ ಒಂದು ದೃಷ್ಟಿ ಕಲೆಯಲ್ಲಿ ಕಂಡುಬರುವಂಥದ್ದು ಅಂತ ಆಮೇಲೆ ಈ ರಸದಿಂದ ಉಂಟಾಗುವ ಜ್ಞಾನ ಇದೆಯಲ್ಲ ಅಂದ್ರೆ ವಿಸ್ಡಮ್ ಆಫ್ ರಸ ಅದು ಮಿಥ್ಯಾ ಮಿಥ್ಯಾಜ್ಞಾನ ವಿಕಲ್ಪ ಜ್ಞಾನ ಮತ್ತು ಸ ಇದು ಸಂಯಜ್ಞಾನ ಇವುಗಳಿಗಿಂತ ಎಲ್ಲ ಭಿನ್ನವಾದಂತಹ ಆಹಾರ್ಯ ಜ್ಞಾನ ಅದು ನಿಜವಾಗಿ ಕೇವಲ ಜ್ಞಾನ ಅಲ್ಲ ಆದರೆ ಕೇವಲ ಜ್ಞಾನಕ್ಕೆ ತುಂಬ ಹತ್ತಿರ ಬರುವಂಥದ್ದು ಯಾಕೆ ಅದನ್ನು ಕಾಣದೇ ಇರೋವರೆಗೂ ಇದೇ ನಮಗೆ ದೊಡ್ಡದಾಗಿರುತ್ತೆ ಅದನ್ನು ಕಂಡ ಮೇಲೆ ಇದು ಅದಕ್ಕಿಂತ ಸಣ್ಣದು ಆದರೆ ಏನು ತೊಂದರೆ ಇಲ್ಲ ಅನಿಸುತ್ತೆ ನಾವು ಕಾಡಂಬಿಯನ್ನೇ ನೋಡದೆ ಇದ್ದಾಗ ಯಾರೋ ಒಬ್ಬ ನೋಡಪ್ಪ ಊರಿನ ಎಮ್ಮೆ ಇದ್ದಂಗೆ ಇರುತ್ತೆ ಇನ್ನಷ್ಟು ಬಲಿಷ್ಠವಾಗಿರುತ್ತೆ ದೃಢಿಷ್ಠವಾಗಿರುತ್ತೆ ಅಂತಂದರೆ ನಮಗೆ ಯಾವ ನಷ್ಟವೂ ಇಲ್ಲ ಕಾಡೆಮ್ಮೆ ನೋಡಿದ ತಕ್ಷಣ ಓ ಓರೊಮ್ಮೆ ನೋಡಿದ್ವಲ್ಲ ಅದೇ ಥರ ಇದು ಕಾಡೆಮ್ಮೆ ಅಂತ ಗೊತ್ತಾಗುತ್ತೆ ಆ ತಕ್ಷಣ ಊರೊಮ್ಮೆಯನ್ನು ಕಡಿಬೇಕು ಅಂತ ಏನಾದ್ರೂ ಅನಿಸುತ್ತೆ ಇಲ್ಲ ಆದರೆ ಕಾಡೆಮ್ಮೆ ನೋಡಿದ್ರೆ ಊರೊಮ್ಮೆಗಿಂತ ದೊಡ್ಡದು ಅನ್ನೋದು ಗೊತ್ತಾಯಿತು ಹಾಗೆಯೇ ಸಾದೃಶ್ಯ ಜ್ಞಾನ ಆಕಲ್ಪ ಜ್ಞಾನ ಆಹಾರ್ಯ ಜ್ಞಾನ ಅನ್ನುವುದು ಕಲೆಯಿಂದ ಉಂಟಾಗುವುದು ಅದು ಸಂಶಯ ಜ್ಞಾನ ಅಲ್ಲ ವಿಕಲ್ಪ ಜ್ಞಾನ ಇಲ್ಲದರ ಜ್ಞಾನ ಅಲ್ಲ ಮಿಥ್ಯಾಜ್ಞಾನ ಅಲ್ಲ ಸುಳ್ಳು ಜ್ಞಾನವೂ ಅಲ್ಲ ಅದು ನಿಶ್ಚಯ ಜ್ಞಾನಕ್ಕಿಂತ ಒಂದಂಗುಲ ಕೆಳಗಿರುವಂಥದ್ದು ಅಷ್ಟೆ ಆದರೆ ಆ ಮಟ್ಟಕ್ಕೆ ಹೋಗುವವರೆಗೂ ಇದು ಅನಿವಾರ್ಯವಾಗಿ ಬೇಕು ಹೋದ ಮೇಲೆ ಎಲ್ಲವೂ ಕಲೆ ಆಗಿರೋದ್ರಿಂದ ಕಲೆ ಗ್ರ್ಯಾಜುಯೇಟ್ ಆಗಿಬಿಟ್ಟಿರುತ್ತೆ ಆ ಮಟ್ಟಕ್ಕೆ ಎರಡೂ ರೀತಿಯಿಂದಲೂ ಕಲೆ ರಕ್ಷಿತವಾಗುತ್ತೆ ಅನ್ನೋದನ್ನು ನೋಡ್ಬೋದು ಅದು ಹೇಗೆ ಪದಮಂಜರಿ ಅಂತ ಹರ ಹರದತ್ತ ಮತ್ತು ಜಯಾದಿತ್ಯರ ಒಂದು ಕಾಶಿಕಾ ಮೇಲೆ ಬಂದಂಥ ವ್ಯಾಖ್ಯಾನ ಉಂಟು ವಾಮನ ಜಯಾದಿತ್ಯರ ಕಾಶಿಕಾ ಮೇಲೆ ಹರದತ್ತ ಬರೆದಂಥ ಪದಮಂಜರಿ ಅಂತ ಅದರ ಬಗ್ಗೆ ಪ್ರಶಂಸಾತ್ಮಕವಾದ ಒಂದು ಶ್ಲೋಕ ಇದೆ ಅನಧೀತೆ ಮಹಾಭಾಷ್ಯೆ ವ್ಯರ್ಥ ಸಹ ಪದಮಂಜರಿ ಅಧೀತೆ ಪುನರ್ಭಾಷ್ಯೇ ಪುನರ್ಭಾಷ್ಯೆ ವ್ಯರ್ಥ ಸಾ ಪದಮಂಜರಿ ಅಂತ ಮಹಾಭಾಷ್ಯ ಓದ್ದೇ ಇದ್ದ ಮೇಲೆ ಪದಮಂಜರಿ ವ್ಯರ್ಥ ಮಹಾಭಾಷ್ಯವನ್ನು ಓದಿದ್ದರೂ ಪದಮಂಜರಿ ವ್ಯರ್ಥ ಅಂದರೆ ಮಹಾಭಾಷ್ಯದ ಸಮಾನ ಪದಮಂಜರಿ ಗ್ರಂಥ ಅನ್ನುವುದಲ್ಲಿರುವ ತಾತ್ಪರ್ಯ ಮಹಾಭಾಷ್ಯದಷ್ಟು ಅದು ಅನದೀತೆ ಮಹಾಭಾಷೆ ವ್ಯರ್ಥ ಸಹ ಪದಮಂಜರಿ ಮಹಾಭಾಷ್ಯ ಓದ್ದೇ ಇದ್ದವ್ರಿಗೆ ಪದಮಂಜರಿ ವ್ಯರ್ಥ ಮಹಾಭಾಷ್ಯ ಓದ್ದವ್ರಿಗೆ ಪದಮಂಜರಿ ವ್ಯರ್ಥ ಅಂದರೆ ಪದಮಂಜರಿ ಈಸ್ ಈಕ್ವಲ್ ಟು ಮಹಾಭಾಷ್ಯ ಅನ್ನುವಂಥದ್ದು ಅಲ್ಲಿರುವ ತಾತ್ಪರ್ಯ ಹಾಗೆ ಕಾವ್ಯಾನಂದ ಬ್ರಹ್ಮಾನಂದದ ಬಳಿಕ ಜಗತ್ತೇ ಕಾವ್ಯವಾಗಿ ಕಾರಣ ಕಾ ಕಾಡುವ ಕಾರಣ ಕಾವ್ಯಾನಂದವಾಗಿ ಪರಿಣಮಿಸಿಬಿಟ್ಟಿರುತ್ತೆ ಬ್ರಹ್ಮಾನಂದ ಅಂತಲೂ ಹೇಳಬಹುದು ಕಾವ್ಯಾನಂದ ಕೆ ಕ್ಯಾಪಿಟಲ್ ಅಂತ ಬೇಕಾದರೆ ಹಾಕ್ಕೋಬಹುದು ಇರಲಿ ಮತ್ತು ಅವರು ನಮ್ಮ ಲೌಕಿಕ ಭಾವಗಳೇ ಆಗಿ ಅಂದರೆ ಉನ್ನತೀಕೃತವಾಗಿ ರಸ ಆಗುತ್ತೆ ಅಂತ ಹಾಗಾಗಿ ಕಲೆ ಲೋಕವಿರುದ್ಧವಾಗಿ ಹೇಳೋಲ್ಲ ಲೋಕವನ್ನು ಕೆಳಗೆ ಎಳೆಯೋದಕ್ಕೆ ಬರೋಲ್ಲ ಲೋಕವನ್ನು ಮೇಲಕ್ಕೆ ಏರಿಸೋಕ್ಕೆ ಬರುತ್ತೆ ಅಂತ ಭಾವ ಯಾವತ್ತೂ ವೈಯಕ್ತಿಕವಾದದ್ದು ಪರ್ಸನಲ್ ಹಾಗಾಗಿ ಅದರೊಳಗೆ ರಾಗದ್ವೇಷ ಉಂಟು ಸುಖ ದುಃಖಾತ್ಮಕತೆ ಉಂಟು ಸತ್ಯಾಸತ್ಯಗಳ ತಾಕಲಾಟ ಉಂಟು ಆದರೆ ರಸ ಇಂಪರ್ಸನಲ್ ಅಂದರೆ ವೈಯಕ್ತಿಕವಲ್ಲದ ಖಾಸಗಿಯಲ್ಲದ ಕಾರಣ ಸಾರ್ವಜನಿಕ ಸಾರ್ವಜನಿಕವಾದದ್ದರಿಂದಲೇ ನಮಗೆ ಅಲ್ಲಿ ರಾಗದ್ವೇಷಗಳ ಒಂದು ತೊಡಕು ಬರುವುದಿಲ್ಲ ಈಗ ಉದಾಹರಣೆಗೆ ನೋಡಿ ನಮ್ಮ ಮನೆಯಲ್ಲಿಯೇ ಒಂದು ಸಾವಾಗ್ಬಿಟ್ರೆ ನಾವು ಎಷ್ಟು ಸಂಕಟ ಪಡ್ತೀವಿ ಗೋಳಾಡ್ತೀವಿ ಆದರೆ ಒಂದು ಕಲಾ ವ್ಯಾಪಾರದಲ್ಲಿ ಒಂದು ಸಾವು ಬಂದರೆ ದುಃಖಿಸಿದರೂ ನಾವು ತುಂಬ ವಿಕ್ಷೋಭೆಗೆ ಒಳಗಾಗೋದಿಲ್ಲ ತುಂಬ ವಿಚಲಿತರಾಗುವುದಿಲ್ಲ ಆ ಸಾವಿನಲ್ಲಿ ಇಂಥ ಮೌಲ್ಯ ಅಡಗಿದೆ ಎನ್ನುವುದರ ಕಡೆಗೆ ಹೋಗ್ತೀವಿ ಹಿಂದುಮತಿಯ ಸಾವನ್ನು ಕಂಡು ಕಾಳಿದಾಸ ಮರಣಂ ಪ್ರಕೃತಿ ಶರೀರಿಣ್ ವಿಕೃತಿರ್ ಜೀವಿತ ಮುಚ್ಚತೆ ಬುಧೈಹಿ ಅಂತನ್ನುವಾಗ ಡೆತ್ ಈಸ್ ಅನ್ ಆಕ್ಸಿಡೆಂಟ್ ಆ್ಯಂಗ್ ಇನ್ಸಿಡೆಂಟ್ ವೈ ಲೈಫ್ ಈಸ್ ಅನ್ ಆಕ್ಸಿಡೆಂಟ್ ಅಂತ ಹೇಳುವಾಗ ಎಂಥ ಮಹಾಸತ್ಯ ಅಂತ ಸಾವನ್ನ ನಾವು ಕಾಂಟೆಂಪ್ಲೇಟ್ ಮಾಡ್ತೀವಿ ಆದರೆ ಎದುರಿಗೆ ಹೆಣ ಇಟ್ಕೊಂಡು ಕಾಂಟೆಂಪ್ಲೇಟ್ ಮಾಡುವುದು ಒಬ್ಬ ಯೋಗಿಗೆ ಸಾಧ್ಯ ಅವನಿಗೆ ಕಾವ್ಯ ಬೇಕಿಲ್ಲ ಆದರೆ ನಮಗೆ ಕಾವ್ಯ ಯೋಗಿಗಳಾಗುವುದಕ್ಕಾಗಿ ಬೇಕಾಗುತ್ತೆ ಅನ್ನುವುದನ್ನು ಅವ್ರು ಹೇಳ್ತಾರೆ ಆಮೇಲೆ ಸಹೃದಯ ಮತ್ತು ಕಲಾವಿದ ಕವಿ ಇವರಿಬ್ಬರೂ ಒಂದೇ ಕ್ವಾಲಿಟಿಯವರು ಕ್ವಾಂಟಿಟಿ ಮಾತ್ರ ಬೇರೆ ಸಹೃದಯನ ಇಂಟೆನ್ಸಿಟಿ ಅನ್ನೋದು ಕವಿಯ ಅಷ್ಟು ಇರಬೇಕಾಗಿಲ್ಲ ಆದರೆ ಇಬ್ಬರದು ಒಂದೇ ದರ್ಜೆಯದು ಅಂತ ಹೇಳ್ಬಿಟ್ಟು ಅಂತಾರೆ ಧ್ವನಿ ಮತ್ತು ಗುಣೀಭೂತ ವ್ಯಂಗ್ಯ ಅಂತ ಎರಡಿದ್ದಂತೆ ಯಾಕೆ ಸಹೃದಯ ಮತ್ತು ಕಲಾವಿದ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಇಬ್ಬರಲ್ಲಿ ಪ್ರತಿಭೆ ಇರಬೇಕು ಒಬ್ಬನಲ್ಲಿ ಕಾರಯಿತ್ರಿ ಪ್ರತಿಭಾ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಮತ್ತೊಬ್ಬನಲ್ಲಿ ಭಾವಯಿತ್ರಿ ಪ್ರತಿಭಾ ಅಪ್ರಿಸಿಯೇಟಿವ್ ಇಮ್ಯಾಜಿನೇಷನ್ ಅನ್ನುವುದು ಇರಬೇಕಾಗುತ್ತೆ ಅನ್ನೋದನ್ನು ತೋರಿಸ್ತಾರೆ ಮತ್ತು ಈ ರಸ ಸಿದ್ಧಾಂತ ಎರಡು ದೃಷ್ಟಿಯಿಂದ ಭಾರತೀಯರಲ್ಲಿ ವಿವೃತವಾಗಿದೆ ಎಕ್ಸ್ಪ್ಲೈನ್ ಆಗಿದೆ ಅದು ಯಾವುದು ಅಂತ ಹೇಳ್ತಾರೆ ಅದು ಇಂಡಿಯನ್ ಇಸ್ಥೆಟಿಕ್ಸ್ ಅನ್ನುವ ಲೇಖನದ ಒಂದು ಮುಖ್ಯ ಅಧಿಕರಣ ಏನದು ಅಲ್ಲಿ ತೋರಿಸ್ತಾರೆ ಕಲೆಗೂ ದರ್ಶನಕ್ಕೂ ಹೇಗೆ ಸಂಬಂಧ ಇದೆ ಅಂತ ನಮ್ಮ ಪ್ರತಿಯೊಂದು ಕಲಾ ವ್ಯಾಪಾರದ ವಿವರಣೆಯು ಒಂದು ದಾರ್ಶನಿಕ ನೇಪಥ್ಯದಲ್ಲಿಯೇ ಆಗಿದೆ ಅಂತ ಈಗ ಧ್ವನಿ ಸಿದ್ಧಾಂತ ವ್ಯಾಕರಣ ದರ್ಶನದ ಹಿನ್ನೆಲೆಯಲ್ಲಿ ಬಂದಿದೆ ವ್ಯಂಜನಾ ವ್ಯಾಪಾರ ಅದ್ವೈತದ ವಿವರ್ತವಾದದ ಹಿನ್ನೆಲೆಯಲ್ಲಿ ಬಂದಿದೆ ಅಭಿವ್ಯಕ್ತಿವಾದದ ರಸ ಸಿದ್ಧಾಂತ ಅದೇ ವೇದಾಂತದ ಹಿನ್ನೆಲೆಯಿಂದ ಬಂದಿದೆ ಭುಕ್ತಿವಾದ ಸಾಂಖ್ಯ ದರ್ಶನದ ಹಿನ್ನೆಲೆಯಲ್ಲಿ ಬಂದಿದೆ ರಸ ಸಿದ್ಧಾಂತದ್ದು ಅನುಮಿತಿವಾದ ನೈಯಾಯಿಕರ ಅನುಮಾನ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಂದಿದೆ ಆಮೇಲಿಂದ ತಾತ್ಪರ್ಯವಾದ ಮೀಮಾಂಸಕರ ಅನ್ವಿತಾಭಿಧಾನ ಅನ್ವಿತಾಭಿಧಾನ ಅನ್ವಿತಾ ಅಭಿತಾನ್ವಯ ಮತ್ತು ಅನ್ವಿತಾಭಿಧಾನ ಈ ಎರಡು ವಾದಗಳ ಹಿನ್ನೆಲೆಯಲ್ಲಿ ಬಂದಿದೆ ಅಂತ ಹೀಗೆ ಒಂದೊಂದು ದರ್ಶನಶಾಸ್ತ್ರವು ಕಾವ್ಯ ಮೀಮಾಂಸೆಯ ಒಂದೊಂದು ಪ್ರಮೇಯಗಳನ್ನು ರೂಪಿಸಿವೆ ಅಂತ ಹೇಳ್ತಾರೆ ಅಲ್ಲಿ ಎರಡು ದೃಷ್ಟಿ ನೋಡ್ಬೋದು ನಮಗೆ ಸುಖ ಬೇಕು ಈ ಜಗತ್ತಿನಲ್ಲಿ ದುಃಖ ಇದೆ ಆನಂದ ಬೇಕು ಈ ಜಗತ್ತು ದುಃಖ ಇದನ್ನು ಮರೆಯೋದಕ್ಕೋಸ್ಕರವಾಗಿ ಹೋಗ್ತೀವಿ ತುಂಬ ಜನ ಅದೇ ಹೇಳ್ತಾರೆ ಸಿನಿಮಾಗೆ ಯಾಕೆ ಹೋಗ್ತೀವಿ ಅಂದರೆ ನಿತ್ಯ ಜಂಜಾಟ ಮರೆಯೋದಿಕ್ಕೆ ಅಂತ ಅವರಿಗೆ ಈ ಜಗತ್ತು ವಾಸ್ತವ ಈ ಜಗತ್ತಿನಿಂದ ಆರ್ಟ್ ಈಸ್ ಎ ಡಿಫ್ಲೆಕ್ಷನ್ ಡಿವಿಯೇಷನ್ ಎಸ್ಕೇಪ್ ಪಲಾಯನ ಬೈಕೊಳ್ಳಿಪ್ಪ ಪರವಾಗಿಲ್ಲ ನೀವು ಕೊಡ್ತೀರಾ ನೆಮ್ಮದಿ ಅಂತ ಕೇಳ್ಬೋದು ಸಾಂಖ್ಯ ದೃಷ್ಟಿ ಆ ಥರ ಸಾಂಖ್ಯ ರಿಯಲಿಸ್ಟಿಕ್ ಸ್ಕೂಲ್ ಬಹುತ್ವ ಪ್ಲುರಾಲಿಟಿ ಅದರ ಮುಖ್ಯ ಸ್ವರೂಪ ಹಾಗಾಗಿ ಈ ಪುರುಷನಿಗೆ ಸಾಂಖ್ಯದಲ್ಲಿ ಪುರುಷ ಪ್ರಕೃತಿ ಅಂತ ಎರಡು ಉಂಟು ಸಾಂಖ್ಯನಿಗೆ ಸಾಂಖ್ಯ ದರ್ಶನದಲ್ಲಿರುವಂಥ ಸಾಂಖ್ಯ ಪುರುಷನಿಗೆ ಪ್ರಕೃತಿಯ ಜೊತೆಗೆ ಅಸೋಸಿಯೇಷನಿಂದಲೇ ಬಂದಿರುವುದು ಎಲ್ಲ ಸಂಕಟ ಸ್ವಲ್ಪ ಕಾಲ ಪ್ರಕೃತಿಯಿಂದ ಡಿಸೋಸಿಯೇಟ್ ಆದರೆ ನೆಮ್ಮದಿ ಬರುತ್ತೆ ಅದಕ್ಕೆ ತಕ್ಕಂತೆ ರಸ ನಿರ್ಮಾಣವಾಗುತ್ತೆ ಅಂದರೆ ರಸ ಸಿದ್ಧವಾಗುತ್ತೆ ಅಂತ ಅಲ್ಲಿ ಹೇಳ್ತಾರೆ ಉತ್ಪನ್ನವಾಗುತ್ತೆ ಅನ್ನುವುದು ಅದು ಏನು ಈ ಬದುಕು ಚೆನ್ನಾಗಿಲ್ಲ ಇನ್ನೊಂದು ಬದುಕು ಚೆನ್ನಾಗಿದೆ ಹಾಗಾಗಿ ಈ ಬದುಕನ್ನು ಇನ್ನೊಂದು ಬದುಕಿಗೆ ಚೆನ್ನಾಗಿರುವಂತೆ ರೂಪಿಸಿಕೊಳ್ಬೇಕು ಅಂದರೆ ಸ್ವರ್ಗದಲ್ಲಿ ನಾವು ಸುಖ ಪಡಬೇಕು ಅಂದರೆ ಇಲ್ಲಿ ಕಷ್ಟಪಡಬೇಕು ಇಲ್ಲಿ ಪೂಜೆ ಮಾಡಬೇಕು ಯಜ್ಞ ಮಾಡಬೇಕು ಇಲ್ಲಿ ಸತ್ಯ ಧರ್ಮ ಎಲ್ಲ ಆಚರಣೆ ಮಾಡಿದ್ರೆ ಅಲ್ಲಿ ನಮಗೆ ಸಿಗುತ್ತೆ ಅನ್ನುವಂಥ ದೃಷ್ಟಿ ಇದು ಒಳ್ಳೆಯದೇನೆ ಮತ್ತೊಂದು ದೃಷ್ಟಿ ಇದೆ ಇಟ್ ಈಸ್ ನಾಟ್ ಎನ್ ಎಸ್ಕೇಪ್ ಫ್ರಮ್ ಲೈಫ್ ಇಟ್ ಈಸ್ ದಿ ಎಕ್ಸ್ಟೆನ್ಷನ್ ಆರ್ ಸಬ್ಲಿಮೇಷನ್ ಆಫ್ ಲೈಫ್ ಅಂತ ಅಂದರೆ ಈ ಜೀವನವೇ ನಾವು ಉತ್ತಮವಾಗಿ ಉನ್ನತವಾಗಿ ರೂಪಿಸಿಕೊಳ್ಳಬಹುದು ಇಲ್ಲಿಯೇ ನಾವು ನೆಮ್ಮದಿಯನ್ನು ಕಾಣಬಹುದು ಪರಲೋಕದವರೆಗೂ ಕಾಯಬೇಕಾಗಿಲ್ಲ ಅಂತ ಇದು ವೇದಾಂತದ ದೃಷ್ಟಿಕೋನ ಇದು ಜೀವನ್ಮುಕ್ತಿಯ ದೃಷ್ಟಿಕೋನ ದಿಸ್ ದಿಸ್ ಲೈಫ್ ಈಸ್ ಮೆಂಟ್ ಫಾರ್ ಅನದರ್ ಬೆಟರ್ ಲೈಫ್ ಅಂತ ಸಂಖ್ಯೆ ಹೇಳಿದರೆ ದಿಸ್ ಲೈಫ್ ಇಟ್ಸ್ ಸೆಲ್ಫ್ ಕ್ಯಾನ್ ಬಿ ಮೇಡ್ ಬೆಟರ್ ಅನ್ನುವಂಥದ್ದು ಬೆಸ್ಟ್ ಅನ್ನುವಂಥದ್ದು ವೇದಾಂತದ ದೃಷ್ಟಿಕೋನ ಹೀಗೆ ಎರಡು ದೃಷ್ಟಿಕೋನದಿಂದ ಬಂದಿವೆ ವೇದಾಂತದ ದೃಷ್ಟಿಕೋನ ಸಹಜವಾಗಿ ಹೆಚ್ಚು ಪ್ರಯೋಜನಕಾರಿ ಯಾಕೆ ಅಂದರೆ ಅಲ್ಲಿ ಎರಡು ಸಮಾಧಾನ ಉಂಟು ವಿ ಆರ್ ನಾಟ್ ರನ್ನಿಂಗ್ ಅವೇ ಫ್ರಮ್ ಲೈಫ್ ಅಂತ ವಿ ಆರ್ ನಾಟ್ ಹ್ಯಾವಿಂಗ್ ಎ ಹೋಪ್ ದಟ್ ಸಮದರ್ ಥಿಂಗ್ ಈಸ್ ದೇರ್ ಹಿಯರ್ ಇಟ್ ಸೆಲ್ಫ್ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಎರಡೂ ಇದೆ ಅನ್ನುವುದನ್ನು ಅವರು ತೋರ್ಪಡಿಸಿಕೊಡ್ತಾರೆ ಮತ್ತು ಕಲೆಯ ಆಕೃತಿ ಆಶಯ ಫಾರ್ಮ್ ಕಾಂಟೆಂಟ್ ಅಲ್ಲಿ ಫಾರ್ಮ್ಗಿಂತ ಕಾಂಟೆಂಟಿಗೆ ಹೆಚ್ಚಿನ ಬೆಲೆ ಆಕೃತಿಗಿಂತ ಆಶಯಕ್ಕೆ ಹೆಚ್ಚಿನ ಬೆಲೆ ಹೌದು ಆದರೆ ಆಶಯ ನೇರವಾಗಿ ನಮಗೆ ಗೊತ್ತಾಗಲ್ಲ ಅದು ಆಕೃತಿಯ ಮೂಲಕವೇ ಗೊತ್ತಾಗೋದ್ರಿಂದ ಆಕೃತಿಗೂ ಲೋಕಕ್ಕಿಂತ ಹೆಚ್ಚಿನ ಬೆಲೆ ಉಂಟು ಈಗ ಲೋಕದಲ್ಲಿ ಒಳ್ಳೆಯ ಮನುಷ್ಯ ಹೇಗೇಗೋ ಇದ್ದರೂ ಪರವಾಗಿಲ್ಲ ತಾಳ್ಕೊಳ್ತೀವಿ ಅರೆ ಕಲೆಯಲ್ಲಿ ಅಷ್ಟಲ್ಲ ಯಾಕೆ ಆರ್ಟ್ ಈಸ್ ಎ ಬೆಟರ್ ವರ್ಲ್ಡ್ ಹಾಗಾಗಿ ಅಲ್ಲಿ ಇನ್ನೂ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಇರಬೇಕು ಅದಕ್ಕಾಗಿ ಲೋಕದಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಸ್ವಲ್ಪ ಆಗಿಂದಾಗಿ ಕೆಟ್ಟ ಕೆಟ್ಟು ಮಾತಾಡ್ತಾ ಇದ್ರು ಸಹಿಸ್ತೀವಿ ಆದರೆ ಕಾವ್ಯ ಪ್ರಪಂಚ ಕಲಾ ಪ್ರಪಂಚದಲ್ಲಿ ಒಳ್ಳೆಯ ಕಥೆ ಇರುವಂಥದ್ರೊಳಗೆ ಮಧ್ಯೆ ಮಧ್ಯೆ ವ್ಯಾಕರಣ ದೋಷಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಂದರೆ ಅಯ್ಯೋ ಅಂದುಕೊಳ್ತೀವಿ ಅಷ್ಟು ಮಟ್ಟಿಗೆ ಇದು ಕಡಿಮೆ ಆಯಿತು ಅಂತ ಅಂದ್ಕೊಳ್ತೀವಿ ಹೀಗಾಗಿ ಕಲೆಯಲ್ಲಿ ಇನ್ನೂ ಶುದ್ಧತೆಗೆ ಹೆಚ್ಚಿನ ಬೆಲೆ ಇದೆ ಅನ್ನುವುದು ಅವರು ತಿಳಿಸ್ತಾರೆ ಮತ್ತು ಅವರ ಇನ್ನು ಕೆಲವು ಮುಖ್ಯ ಸ್ವರೂಪಗಳು ಏನು ಅಂತಂದರೆ ಕಲಾನುಭವದಲ್ಲಿ ನಿಸ್ವಾರ್ಥತೆ ಮತ್ತು ಆನಂದ ಎರಡೂ ಇರುತ್ತೆ ಲೋಕದಲ್ಲಿ ಸ್ವಾರ್ಥತೆ ಇರೋದರಿಂದ ಸುಖ ಅಥವಾ ದುಃಖ ಎರಡು ಬರುತ್ತೆ ಕಲಾನುಭವ ಕಾಲದಲ್ಲಿ ನಿಸ್ವಾರ್ಥತೆ ಇರೋದ್ರಿಂದಲೇ ಆನಂದ ಬರುತ್ತೆ ಅಂದರೆ ನಾವು ನಿಸ್ವಾರ್ಥಿಗಳಾದಷ್ಟು ಜಗತ್ತಿನಲ್ಲಿಯೂ ಆನಂದ ಪಡೋಕ್ಕೆ ಸಾಧ್ಯ ಅನ್ನುವ ಆನುಷಂಗಿಕವಾದ ಉಪದೇಶ ಕೂಡ ಕಾಣಿಸುತ್ತೆ ಇಲ್ಲಿ ಕಲೆ ಮತ್ತು ನೀತಿ ಬರುತ್ತೆ ಕಲೆ ನೀತಿಯನ್ನೇ ದೃಷ್ಟಿಯಾಗಿ ಇಟ್ಕೊಳ್ಬೇಕು ಅಂತಲ್ಲ ಆರ್ಟ್ ಶುಡ್ ನಾಟ್ ಹ್ಯಾವ್ ಮಾರಲ್ ಆ್ಯಸ್ ದಿ ಗೋಲ್ ಅಂತ ಅವ್ರು ಹೇಳ್ತಾರೆ ಬಟ್ ಇಟ್ ವಿಲ್ ಎಸೆನ್ಷಿಯಲಿ ಹಾವ್ ಹ್ಯಾವ್ ಎ ಮೊರಲಿಸ್ಟಿಕ್ ವ್ಯೂ ಅದಕ್ಕೆ ಕಲೆಯ ಇದು ನೀತಿಯೇ ಒಂದು ಗುರಿ ಆಗದೆ ಇದ್ದರೂ ನೀತಿಯ ದೃಷ್ಟಿ ಇರುತ್ತೆ ಅಂತ ಅದಕ್ಕೆ ಅವರು ಶೇಕ್ಸ್ಪಿಯರ್ನ ಈಹಾಗು ಅಂತ ಗೊತ್ತಾರೆ ಅವನ ಅಥೆಲೋ ನಾಟಕದಲ್ಲಿ ಈ ಅಂತ ಪರಮ ನೀಚ ಪಾತ್ರ ಬರುತ್ತೆ ಅಂಥ ಅದ್ಭುತವಾದಂತಹ ಕಲಾಕೌಶಲದ ಪಾತ್ರ ನಿರ್ಮಾಣ ಮಾಡಿದ್ರು ಶೇಕ್ಸ್ಪಿಯರ್ ಎಲ್ಲಿಯೂ ಕೂಡ ಯಾಗೋ ನೀಚ ಇಂಥವನು ಸಮಾಜದಲ್ಲಿ ಇರಬಾರದು ಅನ್ನುವಂಥ ಧ್ವನಿಯನ್ನು ಕೊಡದೆ ಹೋಗೋದಿಲ್ಲ ಇವತ್ತು ನಮ್ಮಲ್ಲಿ ಸಿನಿಮಾಗಳು ಬರ್ತವೆ ಹೀರೋ ಒಬ್ಬ ಟೆರರಿಸ್ಟ್ ಆಗಿಬಿಡ್ತಾನೆ ಒಬ್ಬ ನಕ್ಸಲೈಟ್ ಆಗ್ತಾನೆ ಒಬ್ಬ ಗೂಂಡ ಆಗ್ತಾನೆ ಕೊನೆಯಲ್ಲಿ ಅವನು ನ್ಯಾಯಕ್ಕಾಗಿ ಮಾಡಿದ್ದಾನೆ ಅಂತ ಆದರೆ ತ್ರಿವೃಪ್ತಿ ಸಿನಿಮಾ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಹಿಂಸೆಯ ರ್ಯಾಂಪೇಜ್ ವೈಭವ ಇರುತ್ತೆ ಕಟ್ಟ ಕಡೆಯಲ್ಲಿ ಅವನು ಪೊಲೀಸ್ ಜೈಲ್ ಮುಂದೆ ಬಂದು ಹಿಂಗೆ ನಿಂತ್ಕೊಂಡು ಬಿಡ್ತಾನೆ ಅಥವಾ ಒಂದು ಬೇಡಿಯಲ್ಲೋಗಾಡ್ಸ್ತಾರೆ ತೋರಿಸ್ತಾರೆ ಅಷ್ಟೊಂದು ನಾವು ಎದ್ ಹೊರಟೋಗ್ಬಿಟ್ಟಿರ್ತೀವಿ ಹಾಗಾದಾಗ ನಮ್ಮ ಮನಸ್ಸಿನಲ್ಲಿ ಮಾಸದ ಮುದ್ರೆ ಉಳಿಯುವುದು ಆ ಹಿಂಸೆಯ ಪೈಶಾಚಿಕ ವರ್ತನೆ ಎಂಫೆಸಿಸ್ ಅವಧಾರಣ ಬಹಳ ಮುಖ್ಯ ರಾವಣಾಸುರ ಬಹಳ ಪರಾಕ್ರಮಿ ಶಿವನನ್ನು ಒಲಿಸ್ದವನು ಹತ್ತು ತಲೆಗಳಲ್ಲಿ ನಾಲ್ಕು ತಲೆಯಿಂದ ವೇದಗಳನ್ನು ಆರು ತಲೆಗಳಿಂದ ವೇದಾಂಗವನ್ನು ಹೇಳ್ತಾ ಇದ್ದ ದಶಗ್ರಂಥಿ ವಿದ್ವಾಂಸ ಅವನು ಮತ್ತು ಕೈಕವಶಿ ಶಂಕರಾಭರಣಾದಿ ರಾಗಗಳನ್ನೇ ಸೃಷ್ಟಿ ಮಾಡಿದಂಥವನು ವೀಣೆ ನುಡಿಸ್ತಾ ಇದ್ದವನು ರುದ್ರವೀಣೆ ನುಡಿಸ್ಕೊಂಡವನು ಕರಳನ್ನೇ ಬಗೆದು ವೀಣೆ ಮಾಡಿದವನು ಸಾಂವೇದವನ್ನು ಅದ್ರೊಳಗೆ ಹಾಡಿದವನು ಅಂತೆಲ್ಲ ಮಾಡ್ತಾ ವೈಭವ ಮಾಡಿದ್ರು ಎಲ್ಲಿಯಾದರೂ ರಾಮಾಯಣದಲ್ಲಿ ರಾವಣ ರಾಮನಿಗಿಂತ ದೊಡ್ಡವನು ಅನ್ನುವ ಭಾವ ಒಂದು ಸಂದರ್ಭದಲ್ಲಿ ಆದರೂ ಬರುವಂತೆ ಇದೆಯಾ ಇಲ್ಲ ಯಾವ ಕಾಲದಲ್ಲಿಯೂ ರಾಮ ರಾವಣನಿಗಿಂತ ಮೇಲು ಅನ್ನುವ ಲೈಮ್ಲೈಟ್ ಇಲ್ಲದೆ ಇಲ್ಲ ಇದು ಆನುಷಂಗಿಕವಾಗಿ ಮಹಾಕಲೆ ಮಾಡಿಯೇ ಇರುತ್ತೆ ಹಾಗೆ ಮಾಡದೇ ಇದ್ದಾಗ ಅದು ತನ್ನ ನೈತಿಕ ಮೌಲ್ಯದಿಂದ ಒಂದಿಷ್ಟು ಚ್ಯುತವಾಗಿದೆ ಅದು ಎಂದೂ ಕೂಡ ಗ್ರೇಟ್ ಆರ್ಟ್ ಆಗುವಲ್ಲ ಗುಡ್ ಆರ್ಟ್ ಆಗುತ್ತೆ ಆ ಒಂದು ಅಂಶವನ್ನು ಅವರು ಹೇಳ್ತಾ ಕಲೆಯಲ್ಲಿ ಇಂಥ ಧರ್ಮಾಧರ್ಮಗಳು ಉಪದೇಶವಾಗಿ ಬರದೆ ಕಲೆಯ ಹಾಸುಹೊಕ್ಕಿನಲ್ಲಿಯೇ ಬಂದುಬಿಟ್ರೆ ಅದು ತುಂಬ ಸ್ವಾಗತಾರ್ಹ ಅಂತ ಉತ್ತರರಾಮಚರತೆಯನ್ನು ಉದಾಹರಣೆ ತಗೋತಾರೆ ಉತ್ತರರಾಮ ಉತ್ತರಾಮಚರತೆಯಲ್ಲಿ ಏನಾಗಿದೆ ರಾಮ ಪ್ರಜಾವಾಕ್ಯಕ್ಕಾಗಿ ಸೀತೆಯನ್ನು ತ್ಯಾಗ ಮಾಡಿದ್ದಾನೆ ಅಂದರೆ ಇಲ್ಲಿ ಅವನಿಗೆ ಇರುವಂಥದ್ದು ಪ್ರಜೆಗಳಿಗೆ ತಾನು ಕೊಟ್ಟ ಮಾತು ರಾಜನ ಬಾಧ್ಯತೆ ಈ ನೈತಿಕ ನಿಯಮಗಳನ್ನು ಇಟ್ಟುಕೊಂಡು ಅವನು ಸೀತಾ ಪ್ರತ್ಯಾಗ ಮಾಡಿದ ಅವನ ಭಾವನೆ ಸೀತೆಯ ಬಗೆಗಿನ ವಿರಹ ಅಂದರೆ ಅವನ ಶೃಂಗಾರ ರಸ ವಿಪ್ರಲಂಬ ಅಥವಾ ಅವಳು ಸತ್ತೇ ಹೋದಳು ಅಂದಾಗ ಶೋಕ ಸ್ಥಾಯಿ ಭಾವದಿಂದ ಕರುಣ ಕರುಣ ರಸ ಒಂದಿದೆ ಆದರೆ ಯಾವನೋ ಒಬ್ಬ ಯಕ್ಷ ಅವನು ಡ್ಯೂಟಿ ಸರಿಯಾಗಿ ಮಾಡಲಿಲ್ಲ ಅದಕ್ಕೆ ಅವನ ಪ್ರಭು ಕುಬೇರ ನೀನು ಒಂದು ವರ್ಷ ಹೆಂಡತಿಯಿಂದ ನಿನ್ನ ಅರಮನೆಯಿಂದ ನಿನ್ನ ಮಹಿಮೆಗಳಿಂದ ದೂರ ಇದ್ದು ಭೂಮಿಯಲ್ಲಿ ಬಿದ್ದಿರು ಅಂತ ಶಾಪ ಕೊಟ್ಟು ಕಳಿಸ್ದ ಅವನು ರಾಮಗಿರಿ ಪರ್ವತಕ್ಕೆ ಬಂದು ಅಂತ ಬಿದ್ದ ಅವನಿಗೂ ವಿರಹ ಇದೆ ಯಕ್ಷನ ವಿರಹ ದೊಡ್ಡದು ರಾಮನ ವಿರಹ ದೊಡ್ಡದು ಅಂದರೆ ಯಕ್ಷನದು ಸ್ವಯಂಕೃತ ಅಪರಾಧ ಮತ್ತು ಅವನಂಥ ದೊಡ್ಡ ವ್ಯಕ್ತಿಯೂ ಅಲ್ಲ ಸ್ವಾಧಿಕಾರಾತ್ ಪ್ರಮತ್ತ ಕಾಳಿದಾಸ ಮೌಲ್ಯ ಪ್ರಜ್ಞವನು ತನ್ನ ಅಧಿಕಾರದಿಂದ ಪ್ರಮತ್ತನಾಗಿ ತಪ್ಪು ಮಾಡಿದ್ದರಿಂದ ಅಸ್ತಂಗಮಿತ ಮಹಿಮಾ ಮಹಿಮೆ ಕಳಕೊಂಡು ಬಿದ್ದಿದ್ದಾನೆ ಕಾಲು ಸುಟ್ಟು ಬೆಕ್ಕಂತೆ ರಾಮಗಿರಿ ಆಶ್ರಮೇಶು ಒಂದು ಆಶ್ರಮದಿಂದ ಇನ್ನೊಂದು ಆಶ್ರಮಕ್ಕೆ ಓಡಾಡ್ತಾ ಇದ್ದಾನೆ ವಿರಹದ ತಾಪದಲ್ಲಿ ಜನಕತನಯ ಸ್ನಾನ ಪುಣ್ಯೋದಕೇಶು ಸೀತೆ ಸ್ನಾನ ಮಾಡಿದಂಥ ಸರೋವರಗಳಲ್ಲಿ ಮುಳುಗಿ ಎದ್ದು ಸ್ನಿಗ್ಧಾಯ ತರಶು ಆ ಮರಗಳ ಕೆಳಗಿದ್ದು ಸ್ವಲ್ಪ ತಾಪ ಕಡಿಮೆ ಆದೀತ ಅಂತಿದ್ದಾನೆ ಅಂದರೆ ತನ್ನ ಶರೀರಕ್ಕೆ ತನ್ನ ಮನಸ್ಸಿಗೆ ತಾನು ಈಶ್ವರನಲ್ಲ ಅವನು ಪರಾಧೀನ ವೃತ್ತಿ ಅವನೇ ಹೇಳ್ಕೊಳ್ತಾನೆ ಯಹ್ ಪರಾಧೀನ ವೃತ್ತಿ ಕಸ್ಯಾದನ್ಯೋಪ್ಯಹಮಿವ ಜನ ಯಹ್ ಪರಾಧೀನ ವೃತ್ತಿ ಅಂತಲೇ ಹೇಳ್ಕೊಳ್ತಾನೆ ಅರೆ ರಾಮನಿಗೆ ಆ ಥರದ್ದು ಯಾವುದೂ ಅಲ್ಲ ಅವನ ಮನಸ್ಸು ಮಾಡಿದ್ರೆ ಇನ್ನು ಇನ್ಯಾವಳ ಪ್ರೀತಿಯನ್ನು ಬೇಕಾರೋ ಇಟ್ಕೊಂಡು ಕಾಲ ಕಳೀಬಹುದಾಗಿತ್ತು ಆದರೆ ಸ್ನೇಹಂ ದಯಾಂಚ ಸೌಖ್ಯಂಚ ಯದಿವಾ ಜಾನಕೀಮಪಿ ಆರಾಧನಾಯ ಲೋಕಸ್ಯ ಮುಂಚತೋ ನಾಸ್ತಿ ಮೇ ವ್ಯಥ ವ್ಯಥ ಅಂತಂದರೆ ದ್ವಂದ್ವ ಅಂತ ಅರ್ಥ ಅಲ್ಲಿ ವ್ಯಥ ಸಂಚಲನೆ ಎನ್ನುವ ಧಾತುವಿನಿಂದ ಬಂದಿರುವುದು ಸಂಕಟ ಇಲ್ಲ ಅಂತಲ್ಲ ಸಂಶಯ ಇಲ್ಲ ಅಂತ ಅರ್ಥ ಡೌಟಿಂಗ್ ಅಲ್ಲ ರಾಮ ಇಸ್ ನಾಟ್ ಡೌಟಿಂಗ್ ಆನ್ ಇಸ್ ಡಿಸಿಷನ್ ರಾಮ ಈಸ್ ಲೇಮೆಂಟಿಂಗ್ ಆನ್ ಇಸ್ ಡಿಸಿಷನ್ ಅದು ತುಂಬ ವಿಶೇಷವಾದಂಥದ್ದು ಹಾಗಾಗಿ ಶ್ರೀರಾಮ ತಾನು ತಾನಾಗಿ ವಿರಹವನ್ನು ತಂದುಕೊಂಡ ಅಂದರೆ ಅವನ ವಿರಹಕ್ಕೆ ಒಂದು ಸ್ಪಿರಿಚುವಲ್ ಡೈಮೆನ್ಷನ್ ಇದೆ ಆದರೆ ಯಕ್ಷನ ವಿರಹಕ್ಕೆ ಸೆನ್ಸುಯಲ್ ಡೈಮೆನ್ಷನ್ ಇದೆ ಅಷ್ಟೇ ಈ ತರಹ ಕಲೆಯ ಒಂದು ಸಾಮಗ್ರಿಯಲ್ಲಿಯೇನೇ ಮೌಲ್ಯ ಪ್ರಜ್ಞೆ ಬಂದುಬಿಟ್ರೆ ಆ ಕಲೆ ತನ್ನಂತೆ ತಾನೇ ದೊಡ್ಡದಾಗುತ್ತೆ ಅಂತಾರೆ ತುಂಬ ಅದ್ಭುತವಾದಂಥ ಇನ್ಸೈಟ್ ಹಿರಿಯಣ್ಣನವರದು ಉತ್ತರಾಂಶರತೆ ಯಾತಕ್ಕೆ ದೊಡ್ಡದಾಗುತ್ತೆ ಶಾಕುಂತಲ ಯಾತಕ್ಕೆ ದೊಡ್ಡದಾಗುತ್ತೆ ರಘುವಂಶ ಯಾಕೆ ದೊಡ್ಡದಾಗುತ್ತೆ ರಾಮಾಯಣ ಮಹಾಭಾರತಗಳು ಯಾಕೆ ದೊಡ್ಡವು ಶಕುಂತಲೆ ಯಾರು ಅಂತ ದುಶ್ಯ ಅಂತ ಮರ್ತು ಬಿಟ್ಟಿದ್ದ ಶಾಂಗರ್ವ ಶಾರದ್ವತ ಗೌತಮಿ ಎಲ್ಲರೂ ಇವಳೇ ನಿನ್ನ ಹೆಂಡ್ತಿ ಇವಳೇ ನಿನ್ನ ಹೆಣ್ತೀನರು ಅವಳು ಮುಸುಕು ತೆಗೆದು ತೋರಿಸ್ಲು ಮುಖಾಂತ ಕೂಡ ನಾವೆಲ್ಲ ಅಜ್ಜೆ ಬಿಟ್ಟು ಜಾತೆ ಮುಹೂರ್ತಂ ಲಜ್ಜಸ್ವ ಅಂತ ಗೌತಮಿ ಹೇಳಿ ಮುಸುಕು ತೆಗೆಸ್ತಾಳೆ ಪ್ರತಿಹಾರಿ ಹೆಣ್ಣು ಹೆಂಗಸು ಅವಳು ನಿಂತ್ಕೊಂಡಿದ್ದವಳು ಈ ಸೌಂದರ್ಯ ನೋಡಿದ್ರೆ ನನಗೇ ಹೇಗೆಗೋ ಆಗುತ್ತೆ ನಮ್ಮ ರಾಜ ಇದರಿಂದ ವಿಚಲಿತಲಾಗಲಿಲ್ಲ ಅಂದರೆ ಎಂಥ ಧರ್ಮಾತ್ಮ ಅಂತ ಅವನು ಇವಳು ನನಗೆ ಹೆಂಡತಿ ಅಂತ ಗೊತ್ತಾಗ್ತಿಲ್ವೋ ಅದರಿಂದ ಬಿಡ್ತೀನಿ ಏ ಏನೋ ಹೆಂಡತಿನ ಬಿಟ್ಟರೆ ಏನರ್ಥ ದಾರತ್ಯಾಗಿ ಭವಾಮ್ಯಾಗೋ ಪರಸ್ತ್ರೀ ಸ್ಪರ್ಶಪಾಂಸುಲಹ ಕಟ್ಟಿಕೊಂಡ ಹೆಂಡತಿಯನ್ನು ಬಿಡುವುದು ಹೆಚ್ಚಿನ ಪಾತಕವೋ ಪರಸ್ತ್ರೀಯನ್ನು ಹೆಂಡತಿ ಅಂತ ಒಪ್ಪಿಸ್ಕೊಳ್ಳೋದು ಹೆಚ್ಚಿನ ಪಾತಕವೋ ಹೇಳಿ ಅಂತ ಕೇಳ್ತಾನೆ ಅಂದರೆ ದುಷ್ಯಂತನ ಶೃಂಗಾರಕ್ಕೆ ಈ ಒಂದು ಮೌಲ್ಯ ಪ್ರಜ್ಞೆಯನ್ನು ತಂದ ತಕ್ಷಣ ಸಹಜವಾಗಿಯೇ ಅಲ್ಲಿ ಎಲಿವೇಶನ್ ಬಂದುಬಿಡುತ್ತೆ ಇದು ನಮಗೆ ಕಲೆಯಲ್ಲಿ ಬೇಕಾಗಿರುವಂಥದ್ದು ಈಗ ನೋಡಿಕೊಳ್ಳಿ ನಮ್ಮ ಸುತ್ತಮುತ್ತಲೂ ಇರುವಂಥ ಸಿ ಸೀರಿಯಲ್ಗಳು ಸಿನಿಮಾಗಳಲ್ಲಿ ಇಂಥದ್ದಿದ್ದರೆ ಅದು ದೊಡ್ಡದು ಇಲ್ಲವೋ ಅದು ಕಳಪೆ ಆ ಹೊತ್ತಿಗೆ ಹೊತ್ತಿಗೆ ಇಪ್ಪತ್ತೆರಡು ನಿಮಿಷ ಅದರೊಳಗೆ ಹನ್ನೆರಡು ನಿಮಿಷ ಅಡ್ವರ್ಟೈಸ್ಮೆಂಟು ಹತ್ತು ನಿಮಿಷ ತುಂಡು ತುಂಡಾಗಿ ಒಂದು ಅಂಗಳ ಆರಲಿಲ್ಲ ಆತ್ಮ ತಣಿಲಿಲ್ಲ ಅಂತ ಮಧ್ಯೆ ಮಧ್ಯೆ ಅಡ್ವರ್ಟೈಸ್ಮೆಂಟ್ಗಳ ಮಧ್ಯದಲ್ಲಿ ನೋಡಿರತಕ್ಕಂಥ ಸೀರಿಯಲ್ನಿಂದ ನಮಗೆ ಸಿಕ್ಕಂಥ ರಸಾನಂದ ಯಾವುದು ಆತ್ಮೋತ್ಕರ್ಷ ಎಂಥದ್ದು ಅಂತ ನೋಡಿಕೊಳ್ಳುವಂಥದ್ದು ಹಾಗೆಯೇ ಒಂದು ರಾಗ ಹಾಗೆಯೇ ಒಂದು ಚಿತ್ರ ಹಾಗೆಯೇ ಒಂದು ನೃತ್ಯ ಅದೇ ಥರ ಒಂದು ಶಿಲ್ಪ ಇವುಗಳನ್ನು ಕಾಣುವಂತೆ ಆಗಬೇಕು ಅನ್ನುವುದನ್ನು ಹಿರಿಯಣ್ಣನವರು ತೋರಿಸ್ತಾರೆ ಮತ್ತು ಕಲೆಯ ವಸ್ತು ಅದರಿಂದಲೇ ಯಾವತ್ತೂ ಭಾವನೆ ಆಗಬೇಕೇ ಹೊರತು ವಿವರಗಳು ಅಲ್ಲ ಬರೀ ವರ್ಣನೆ ಮಾಡಿಬಿಟ್ರೆ ನಮ್ಮ ಒಳ್ಳೆಯ ಕವಿ ಶಂಕರ ಒಂದು ಕಾವ್ಯ ಬರಿತಾ ಇದ್ದಾನೆ ಆ ಕಾವ್ಯದಲ್ಲಿ ಒಂದು ಇಪ್ಪತ್ತು ಶ್ಲೋಕದಷ್ಟು ಒಬ್ಬ ಋಷಿಯ ವರ್ಣನೆ ಆಗಿದೆ ತುಂಬ ಚೆನ್ನಾಗಿದೆ ಪ್ರತಿಪದ್ಯವೂ ರಮಣೀಯವಾದಂಥದ್ದೇ ಅದರೊಳಗಿರುವ ಕಲ್ಪನಾ ಚಾತುರ್ಯ ಸೀಮವಾದಂಥದ್ದು ತುಂಬ ಚೆನ್ನಾಗಿದೆ ಯಾವ ಕವಿಯೂ ಇಂಥ ಪದ್ಯ ಬರೀಬೇಕಲ್ಲ ಅಂತ ಹೊಟ್ಟೆ ಕಿಚ್ಚು ಪಡುವಷ್ಟು ಚೆನ್ನಾಗಿದೆ ಆದರೆ ಅದು ಯಾವ ಋಷಿ ಅವನು ಯಾತಕ್ಕೆ ಈ ವರ್ಣನೆಯಲ್ಲಿ ಇರುವಷ್ಟು ದೊಡ್ಡವನಾಗಿದ್ದಾನೆ ಅನ್ನೋದಕ್ಕೆ ಒಂದು ಭಾವನೆ ಬೇಕಲ್ಲ ವಿಶ್ವಾಮಿತ್ರ ಕ್ಷತ್ರಿಯೋತ್ತಮನಾಗಿದ್ದವನು ಮಹಾಬ್ರಾಹ್ಮಣ ಆದ ಬ್ರಾಹ್ಮಣೋತ್ತಮ ಆದ ಅನ್ನುವ ಪ್ರೋಸೆಸ್ಸನ್ನು ದೇವಡು ನರಸಿಂಹಶಾಸ್ತ್ರಿಗಳು ಬರೆದರು ಅದರೊಳಗೆ ನಮ್ಮ ಶಂಕರ ಬರೆದಿರತಕ್ಕಂಥ ಪದ್ಯದ ರೀತಿಯಲ್ಲಿ ವಿಶ್ವಾಮಿತ್ರನ ವರ್ಣನೆ ಒಂದೇ ವಾಕ್ಯವೂ ಇಲ್ಲ ಎಟ್ ಮಹಾಬ್ರಾಹ್ಮಣ ಇಸ್ ಗ್ರೇಟ್ ಯಾಕೆ ಅಂದರೆ ಭಾವನೆಗಳಿಗೆ ಸಂಬಂಧಪಟ್ಟಿದೆ ಏನೇನು ಪ್ರಲೋಭನೆಗಳನ್ನು ಎದುರಿಸಿದ ಅವನು ಅವನು ತನ್ನ ತಪಸ್ಸಿನ ಫಲವನ್ನೆಲ್ಲ ಆಕಾಶಕ್ಕೆ ಹೋಗಬೇಕು ಇಂದ್ರ ಪದವಿ ಬೇಕು ಸ್ವರ್ಗಕ್ಕೆ ಸಶರೀರವಾಗಿ ಹೋಗಬೇಕು ಅಂತ ಬಯಸ್ತಾ ಇದ್ದಂಥ ತ್ರಿಶಂಕುಗೆ ಧಾರೆ ಎರೆಯಬೇಕಾಯಿತು ಮತ್ತೊಮ್ಮೆ ತಪೋಭಂಗ ಮಾಡುವಂತಹ ಮೇನಕೆಗೋಸ್ಕರವಾಗಿ ಧಾರೆ ಎರೆಯಬೇಕಾಯಿತು ಹೀಗೆ ಒಂದೊಂದು ಬಾರಿ ಎರಿತಾ ಬಂದಷ್ಟು ಪುಟ ಇಟ್ಟ ಬಂಗಾರದಂತೆ ಹೇಗೆ ಬದಲಾಗ್ತಾ ಬಂದ ಎಲ್ಲಿವರೆಗೂ ಅಂದರೆ ಅತಿ ವಸಿಷ್ಠನಾಗಬೇಕು ವಸಿಷ್ಠನ ಬಾಯಿಯಲ್ಲೇ ಬ್ರಹ್ಮರ್ಷಿ ಅಂತನಿಸ್ಕೊಳ್ಬೇಕು ಅಂದವನು ವಸಿಷ್ಠನಿಗೆ ಉಪಕಾರ ಮಾಡುವಂಥ ಸ್ಥಿತಿ ಬಂದಾಗಲೂ ವಸಿಷ್ಠನಿಗೆ ಉಪಕಾರ ಮಾಡಿದೆ ಎನ್ನುವ ಅಹಂಭಾವ ಇಟ್ಟುಕೊಳ್ಳಬಾರದು ಅನ್ನೋ ಸ್ಥಿತಿಗೆ ಬಂದ ಅನ್ನುವಂಥ ಸಂದರ್ಭಗಳನ್ನೆಲ್ಲ ನಿರ್ಮಾಣ ಮಾಡುವ ಮೂಲಕವಾಗಿ ಇಂಥ ಅದ್ಭುತವಾದ ಸಂವಿಧಾನ ಅಂದರೆ ಕಲೆಗೆ ಆ ಸಂವಿಧಾನ ಮುಖ್ಯ ರಾಮ ದೊಡ್ಡವನು ರಾಮ ದೊಡ್ಡವನು ರಘುಪತಿ ರಾಘವ ರಾಮ್ ಅಂತ ಸಾವಿರ ಬಾರಿ ಅಲ್ಲ ಲಕ್ಷ ಬಾರಿ ಭಜನೆ ಮಾಡಿದ್ರು ಕೋಟಿ ಕೋಟಿ ಬಾರಿ ರಾಮ ಮಂತ್ರ ಬರೆದರೂ ಕೂಡ ಒಮ್ಮೆ ರಾಮಾಯಣ ಓದಿದಷ್ಟು ನಮಗೆ ಭಾವ ಜಾಗರಣ ಆಗೋಲ್ಲ ಯಾಕೆ ಅದರೊಳಗೆ ಆ್ಯಕ್ಟಿವಿಟಿ ಇದೆ ಹ್ಯಾಪನಿಂಗ್ ಇದೆ ಅದು ಆಗಬೇಕು ಹಾಗೆ ಬಂದಾಗ ಭಾವನೆಗಳಿಗೆ ಬಂದಿರುತ್ತೆ ರಾಮಕೋಟಿ ಬರೆಯೋದು ತಪ್ಪಲ್ಲ ರಾಮ ಭಜನೆ ಮಾಡೋದು ತಪ್ಪಲ್ಲ ಒಂದು ರಾಮ ಅನ್ನುವಾಗ ಇಡೀ ರಾಮಾಯಣದ ಅರ್ಥ ಠಣ್ಣಂತ ಮನಸ್ಸಿನಲ್ಲಿ ಸ್ಫುರಿಸಿರುತ್ತಾ ಆಗ ಹಾಗಲ್ಲದೆ ಆರ್ ಎ ಎಂ ಅಂತ ನಾಲ್ಕು ಅಕ್ಷರಗಳು ಅಷ್ಟೇನೇ ರಾಮ ಅಷ್ಟೇ ಹೊರತುನುವೆ ಬಾಲಕ್ರೀಡನ ಮಿಂದು ಶೇಖರ ಧನುರ್ಭಂಗಾವಧಿ ಪ್ರಭ್ವತಾ ತಾತೆ ಕಾನನ ಸೇವನಾವಧಿ ದಯಾ ಸುಗ್ರೀವ ಸಖ್ಯಾವಧಿ ಅಜ್ಞಾ ಆಜ್ಞಾವಾರಧಿ ಬಂಧನಾವಧಿ ಯಶೋ ಲಂಕೇಶ ನಾಶಾವಧಿ ಶ್ರೀರಾಮಸ್ಯ ಪುನಾತು ಲೋಕವಶತ ಜಾನಕ್ಯುಪೇಕ್ಷಾವಧಿ ಅಂತ ಇಡೀ ರಾಮಚರಿತೆ ಮಕ್ಕಳಾಟಿಕೆ ಅಂದರೆ ಎಲ್ಲಿವರೆಗೂ ಶಿವಧನಸ್ಸು ಬುರಿಯುವವರಿಗೆ ತಂದೆಗೆ ಸೇವೆ ಮಾಡೋದು ಅಂದರೆ ತಂದೆಯನ್ನೇ ಬಿಟ್ಟು ಕಾಡಿಗೆ ಹೋಗುವವರಿಗೆ ಮತ್ತು ಸ್ನೇಹ ಅಂತಂದರೆ ಮಂಗನ ಜೊತೆಗೆ ಶೇಕ್ ಹ್ಯಾಂಡ್ಸ್ ಹ್ಯಾಂಡಿಸ್ಕೊಡೋವರಿಗೆ ಆಜ್ಞೆ ಅಂದರೆ ಚಂಚಲವಾದ ಸಾಗರವನ್ನು ಕಟ್ಟುವವರೆಗೆ ಕೀರ್ತಿ ಅಂತಂದರೆ ಒಬ್ಬ ಮಹಾಬ್ರಾಹ್ಮಣನಾದ ರಾವಣನನ್ನು ಕೊಲ್ಲೋವರಿಗೆ ಲೋಕಕ್ಕೆ ಉಪಕಾರ ಮಾಡೋದು ಅಂತಂದರೆ ಹೆಂಡತಿಯನ್ನು ಬಿಡೋವರಿಗೆ ಅಂತ ವ್ಯಂಗ್ಯವಾಗಿ ಪರ್ಯಾಯವಾಗಿ ರಾಮನ ಮಹನೀಯತೆಯನ್ನೇ ಕೊಂಡಾಡುವಂಥ ಈ ವ್ಯಕ್ತಿತ್ವ ರಾಮ ಅನ್ನುವಾಗ ಕಾಣಿಸುತ್ತಾ ಹಾಗೆ ಕಂಡಾಗ ರಾಮ ಕೋಟಿ ಬರೆದಾಗ ಸಾರ್ಥಕ ಅಂದರೆ ತ್ಯಾಗರಾಜರು ಒಂದು ಹೇಳಿದ್ದಾರೆ ತಿಳಿಸಿ ರಾಮಕಥಾ ಅಂತ ತಿಳಿಸಿ ಹೇಳಬೇಕು ತಿಳಿದು ಹೇಳಬೇಕು ರಾಮ ಅಂತಂದರೆ ಹೆಣ್ಣುಗೂ ರಾಮ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅಜಾಂದ್ರೆ ಅಂದರೆ ಬ್ರಹ್ಮಕ್ಕೂ ಆಗುತ್ತೆ ಮೇಕೆಗೂ ಆಗುತ್ತೆ ನಮಗೆ ಆ ಅರ್ಥಕೋಶ ಜಾಗೃತವಾಗತ್ಯಾ ಭಾವಕೋಶ ಜ್ವಲಂತವಾಗಿ ಬರುತ್ತಾ ಅಂತ ನೋಡಬೇಕು ಹೇಳುವುದುಂಟು ನನಗದು ಅನುಭವಕ್ಕೂ ಬಂದಿದೆ ಕೇಳ್ಮೆಯಲ್ಲಿ ಒಳ್ಳೆಯ ಸಂಗೀತಗಾರ ಷಡ್ಜ ಹಿಡಿದಾಗಲೇ ಆ ರಾಗದ ಮಧ್ಯೆ ಆ ರಾಗ ಸ್ವರೂಪ ನಮಗೆ ಕಾಣಿಸ್ತಾ ಇರುತ್ತೆ ಷಟ್ ಸ್ವರ ಹತ್ರ ಜಾಯಂತೆ ಅಂತ ಹಾಗೆ ಷಡ್ಜ ಹಿಡಿದಾಗ ನಮಗೆ ಗೊತ್ತಾಗುತ್ತೆ ಅಂದರೆ ಒಂದು ಸ್ಟ್ರೋಕ್ನಲ್ಲಿ ಅವನು ತೋರಿಸಿರ್ತಾನೆ ನಾಟ್ಯದಲ್ಲಿ ಹೇಳೋದುಂಟು ಒಂದು ಪತಾಕ ಸರಿಯಾಗಿ ಹಿಡಿದ್ರೆ ಅವನಿಗೆಲ್ಲ ಮುದ್ರೆ ಬರುತ್ತಾ ಇಲ್ವಾ ಗೊತ್ತಾಗುತ್ತೆ ಅಂತ ಅಂದರೆ ಪಿಂಡಾಂಡದಲ್ಲಿ ಬ್ರಹ್ಮಾಂಡ ಅಡಗುವುದು ಅಂತಾರಲ್ಲ ಹಾಗೆ ರಾಮ ಶಬ್ದದಲ್ಲಿ ರಾಮಾಯಣ ಅಡಗುವಂತೆ ಇದ್ದಾಗ ಅದು ಬೇಕು ಅಂತ ಅಂದರೆ ಭಾವ ಜಾಗರಣೆ ಆಗದೆ ಕಲೆಯ ಪ್ರಯೋಜನ ಯಾವುದೂ ಇಲ್ಲ ಅನ್ನೋದನ್ನು ಹೇಳ್ತಾರೆ ಮತ್ತು ಕಲಾವಿಧಾನ ಯಾವ ತರಹ ಅದು ಪರ್ಯಾಯವಾಗಿ ಹೇಳೋದು ನೇರವಾಗಿ ಹೇಳುವಂಥದ್ದು ಅಲ್ಲವೇ ಅಲ್ಲ ಅಂತ ಮತ್ತೊಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಲೋಕದಲ್ಲಿ ಕೂಡ ಹಾಗೇನೆ ಪರಿಣಾಮಕಾರಿಯಾಗಿ ಹೇಳಬೇಕು ಅಂದರೆ ಅಯ್ಯೋ ನಮ್ಮ ಮನೆ ನಂಬರು ಬದಲಾಗಿಬಿಟ್ಟಿತ್ತು ಟ್ರಸ್ಟ್ ಬೋರ್ಡಲ್ಲಿ ಬದಲಾಯಿಸ್ಕೊಂಡು ಬರೋದಕ್ಕೆ ನಂಬರು ನಾಲ್ಕು ಜೊತೆ ಚಪ್ಪಲಿ ಸೌದೋಯಿತು ಅಂತ ನಮ್ಮಪ್ಪ ಹೇಳ್ತಾ ಇದ್ರು ಇದನ್ನು ಅಂದರೆ ಎಷ್ಟು ಅಲ್ಲದಿದ್ದೀನಿ ಅನ್ನೋದು ಚಪ್ಪಲಿ ಎಷ್ಟು ಸೌದಿದೆ ಅನ್ನೋದರಿಂದ ಹೇಳ್ತಾ ಇದ್ದಿದ್ದು ಇದು ಪರ್ಯಾಯೋಕ್ತ ಅಂತ ಅನ್ನುವಂಥ ಅಲಂಕಾರ ಅದರ ಮೂಲಕವಾಗಿ ಧ್ವನಿಸ್ತಾ ಇರುವಂಥದ್ದು ಇದು ಅಂದರೆ ಎಷ್ಟು ಬಾರಿ ಅಲೆದಿದ್ದೀರಿ ಅನ್ನುವ ವಸ್ತು ಧ್ವನಿಸ್ತಾ ಇದೆ ಅಂದರೆ ಅಲ್ಲಿ ಮೂಲಕ ಎಷ್ಟು ಬಳಲಿದ್ರು ಎಷ್ಟು ಕಷ್ಟಪಟ್ಟರು ಅನ್ನುವ ಮೂಲಕ ಅವರ ಮೇಲೆ ಕನಿಕರ ಅನುತಾಪ ಅವರ ಶೋಕ ಇವೆಲ್ಲ ಪರ್ಯಂತವಾಗಿ ಕ್ರಮದಿಂದ ರಸವಾಗಿ ಧ್ವನಿಸ್ತಾ ಇರುವಂಥದ್ದು ಅಂತ ಒಂದು ವಸ್ತು ಸೂಚಿತವಾಗಬಹುದು ಪಾರ್ವತಿ ತನ್ನ ಮದುವೆಯ ಪ್ರಪೋಸಲ್ ಬಂದಾಗ ತಂದೆಯ ಪಕ್ಕ ನಿಂತುಕೊಂಡಿದ್ಲು ಸಪ್ತರ್ಷಿಗಳು ಬಂದು ಮಾತಾಡ್ತಾ ಇದ್ರು ಇವಳೇ ಹೋಗಿ ತಪಸ್ ಮಾಡಿದ್ದು ಶಿವನನ್ನು ಬಲಿಸ್ಕೊಳ್ಳೋದಕ್ಕೆ ಶಿವ ಕೈ ಹಿಡೀತಿ ಅಂತ ಬಂದಾಗ ದಾತಾಮೆ ನಾಥ ಪ್ರಮಾಣಿ ಕ್ರೀತಾಮಿತಿ ನಮ್ಮಪ್ಪ ನನ್ನನ್ನು ಕೊಡೋನು ಅಂತ ಹೇಳಿ ಕಳಿಸೆ ಅವರಿಗೆ ಅಂತ ಸಖಿಯ ಮೂಲಕ ಏವಂ ಅವಳು ಬಂದುಬಿಟ್ಟು ಅಥವಿಶ್ವಾತ್ಮನೇ ಗೌರಿ ಸಂದಿದೇಶ ಸಖಿ ಮಿತಃ ಸಖಿ ಹತ್ರ ಇವಳು ಹೇಳಿ ಕಳಿಸಿದ್ರು ಹೀಗೆ ತಾನೂ ಮಾತಾಡಲಿಲ್ಲ ನಮ್ಮಪ್ಪನ್ನ ಕೇಳಿ ಬೇಡವಡೆ ನೀ ಬೇಡಿರೆ ಪಂಪ ಇದನ್ನೇ ಅಲ್ಲಿ ಹೇಳಿದ್ದಾನೆ ಅವನ ವಿಕ್ರಮಾರ್ಜುನ ವಿಜಯದಲ್ಲಿ ಆ ಮತ್ಸಿಗಂಧಿ ಶಂತನುವಿಗೆ ಹೇಳಿಸಿದ್ದು ನೀವು ನಮ್ಮಪ್ಪನ ಕೇಳಬೇಕು ದಾತಾಮೇ ಬುಬೃತಾಮ್ನಾಥ ಪ್ರಮಾಣಿ ಕರೀತಾಂ ಹತ್ರ ಹೋಗಿ ಪ್ರಮಾಣ ಪುರಸ್ಸರವಾಗಿ ಮಾತಾಡಿ ಆ ಥರ ಈ ಥರ ಆಗುವಂಥದ್ದು ಓಡ್ ಬರೋದಲ್ಲ ನಾನು ತಪಸ್ ಮಾಡಿದೆ ಇಟ್ಸ್ ಮೈ ರೈಟ್ ಅಂತ ಹೇಳ್ಬಿಟ್ಟು ತಾನೇ ಸೆಲ್ಫ್ ಸೆಂಟರ್ಡ್ ಆಗಿ ಮಾಡುವಂಥ ಒಂದು ಆಧುನಿಕ ವೃತ್ತಿ ಅಲ್ಲ ಆ ಥರದ ಪಾರ್ವತಿ ಮದುವೆಯ ನೆಗೋಸಿಯೇಷನ್ಸ್ ನಡೆಯುವಾಗ ಕುತೂಹಲದಿಂದ ತಂದೆ ಪಕ್ಕ ಏನು ನಡೆಯುತ್ತೋ ನೋಡೋಣ ಅಂತ ಆದರೆ ಇಂಥ ಗಂಡು ಅಂತ ಹೇಳ್ತಾರೆ ಅಂತ ಬಜಾರಿ ನಾಚಿಗೆ ಇಲ್ಲ ಅಂತ ಹೇಳ್ತಾರೆ ಅಂತ ತಲೆ ತಗ್ಗಿಸ್ಬೇಕು ತಲೆ ತೆಗ್ಸಿದ್ರೆ ಇಂಥ ಬಿನ್ನಾಣಗಿತ್ತಿ ನೋಡಿದ್ಯಾ ಇವಳು ತೆಲುಗಿನಲ್ಲಿ ನಂಗನಾಚಿ ಅಂತಾರೆ ಮಾಡಿದ್ದೆಲ್ಲ ತಪಸ್ಸಿವುಳೇನೆ ಶಿವ ಬಂದು ಕೇಳಿಯೂ ಇದ್ದಾನೆ ಆಮೇಲೆ ಏನೂ ಗೊತ್ತಿಲ್ಲದಂಗೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಅಂತ ಅಂದಳು ಅಂತ ಅಂದಂಗೆ ಇವಳು ತಲೆ ತಗ್ಗಿಸ್ತಾಳೆ ಅಂತ ಯಾರೋ ಅನ್ನಬಾರ್ದು ಅಂತ ಕೈಯಲ್ಲಿ ಒಂದು ಕಮಲ ಆ ಕಮಲಗಳ ದಳಗಳನ್ನು ಎಣಿಸ್ತಾ ಇರೋ ಕೆಲಸದಲ್ಲಿ ತಾನಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಲೀಲಾ ಕಮಲ ಪತ್ರೀ ಗಣಯಾಮಾಸ ಪಾರ್ವತಿ ನಾಚಿಗೆ ಅನ್ನುವಂಥ ಒಂದು ವಸ್ತು ಧ್ವನಿಸ್ತಾ ಇದೆ ಅಂತ ಜೊತೆಗೆ ಆ ನಾಚಿಗೆಯ ಮೂಲಕವಾಗಿ ಶೃಂಗಾರ ಎಷ್ಟು ದಿಟ್ಟಳಾಗಿ ತಪಸ್ಸು ಮಾಡಿದರೂ ಎಂಥ ಜಗನ್ಮಾತೆಯಾದರೂ ಅವಳೊಬ್ಬಳು ಹೆಣ್ಣು ಮದುವೆ ಕಾಲದಲ್ಲಿ ನಾಚಿಕೊಳ್ಳದೆ ಇದ್ದರೆ ಅವಳು ಹೆಣ್ಣಾಗಿ ಏನು ಪ್ರಯೋಜನ ಕನಿಷ್ಠ ಆಗಲಾದರೂ ಒಮ್ಮೆ ನಾಚಿಕೊಳ್ಳಲಿ ಅಂದರೆ ಅದು ಒಂದು ವಿಶಿಷ್ಟವಾದ ಘಟನೆ ಎಲ್ಲರ ಕೇಂದ್ರವಾಗುವಾಗ ನಮ್ಮ ಅರಿವಿಲ್ಲದಂತೆ ನಮ್ಮ ತಲೆ ತಗ್ಗಿಸಬೇಕಲ್ವೇ ನನಗೆ ಗೊತ್ತಿರುವಂಥ ಒಬ್ಬರು ಭಾಷಣಕಾರರಿದ್ದಾರೆ ಹಾರ ಹಾಕಿದ್ರೆ ಅವರ ಕೃದಂತಗಳನ್ನು ಅಂದರೆ ಆರ್ಟಿಫಿಷಿಯಲ್ ಡೆಂಚರ್ನ ಹೀಗೆ ಚೆಲ್ಲಿ ಚಿಮ್ಮಿಸ್ತಾ ಮೂರೂ ದಿಕ್ಕಿಗಳಿಗೂ ಹಿಂಗೆ ಹಿಂಗೆ ನೋಡ್ತಾರೆ ಕುತ್ತಿಗೆ ತಿರುಗೋ ಥರ ಆಗಿದ್ದಿದ್ರೆ ಎಕ್ದಾರ್ಸಿಸ್ಟ್ ಥರ ಹಿಂದಕ್ಕೂ ತಿರುಗಿಸ್ಬಿಡ್ತಾ ಇದ್ರು ಅಂತ ಅನಿಸುತ್ತೆ ಅಲ್ಲ ಅಂದರೆ ಆ ಹೊತ್ತಿಗೆ ನಮ್ರತೆ ಅನ್ನುವುದು ಸಹಜವಾಗಿ ಬೇಕಾಗಿದ್ದಲ್ವೇ ಇಷ್ಟೆಲ್ಲ ಭಾವ ರಸಗಳ ಧ್ವನಿಯನ್ನೇ ಕಾಳಿದಾಸ ಅಲ್ಲಿಡ್ತಾನೆ ಮತ್ತು ಅಲಂಕಾರ ಒಂದು ಸೂಚಿತವಾಗಬಹುದು ಅಲಂಕಾರವೂ ಇಲ್ಲಿ ಸೂಚಿತವಾಗುತ್ತೆ ಅದು ಹೇಗೆ ಸೂಚಿತವಾಗುತ್ತೆ ಕಮಲಗಳ ದಳಗಳನ್ನು ಎಣಿಸ್ತಾ ಇದ್ದಾಳೆ ಅಂದರೆ ಅಪ್ರಸ್ತುತ ಪ್ರಶಂಸಾ ಅಲಂಕಾರ ಆಗ್ತಾ ಇದೆ ಕಮಲ ದಳ ಎಣಿಸುವುದು ಯಾವಾಗ ಗಣನೆ ಮಾಡುವಂಥದ್ದು ಯಾವಾಗ ಯಾವ ಕಾಲದಲ್ಲಿ ಗಣನೆ ಕಮಲದ ಗಣನೆ ಯಾವ ಅರ್ಥದಲ್ಲಿ ಏನು ಕೆಲಸ ಇಲ್ವಾ ಮುಖ್ಯವಾದ ಕೆಲಸ ಇದೆ ಮದುವೆ ಯಾವಾಗುತ್ತೋ ಏನೋ ಮತ್ತೊಂದು ಅದರ ಕಾಲ ಗಣನೆ ಹೇಗೋ ಅನ್ನುವಂಥ ಒಂದು ಪರ್ಯಾಯವಾದ ರೀತಿಯಲ್ಲಿ ಅಪ್ರಸ್ತುತ ಪ್ರಶಂಸಾ ಅಲಂಕಾರವೂ ಕೂಡ ಪರ್ಯಾಯುಕ್ತ ಅಲಂಕಾರ ಕೂಡ ದ್ಯೋತನವಾಗ್ತಾ ಇದೆ ಧ್ವನಿತವಾಗ್ತಾ ಇದೆ ಅಂತ ಹೇಳ್ಬೋದು ಹೀಗೆ ಒಂದು ಹೊಸ ವಸ್ತು ಒಂದು ಹೊಸ ಪ್ರಪಂಚ ತೆರೆದುಕೊಳ್ಳುವಂಥದ್ದು ಒಂದು ಧ್ವನಿ ಮತ್ತು ಒಂದು ಹೊಸ ಉಕ್ತಿ ವೈಚಿತ್ರ್ಯ ಮಾತಿನ ಸೊಗಸು ತೋರಿಕೊಳ್ಳುವುದು ಅಲಂಕಾರ ಮತ್ತೊಂದು ಹೊಸ ಭಾವಪ್ರಪಂಚ ತೋರಿಕೊಳ್ಳುವಂಥದ್ದು ಒಂದು ಅದು ರಸಧ್ವನಿ ಹೀಗೆ ಮೂರು ಉಂಟು ಎಲ್ಲವೂ ಕಡೆಗೆ ಭಾವಪ್ರಪಂಚದಲ್ಲಿ ಬರುತ್ತೆ ಅದು ರಸಧ್ವನಿ ಅಂತ ಹೇಳಿ ಹಿರಿಯಣ್ಣನವರು ತೋರಿಸ್ತಾರೆ ಹೀಗೆ ಕಲೆಗೆ ನೀತಿಯ ದೃಷ್ಟಿ ಕೂಡ ಭಾಳ ಮುಖ್ಯವಾದಂಥದ್ದು ಕಾರಣ ಕಲೆಯಲ್ಲಿ ನೀತಿ ಅನ್ನೋದು ಗುರಿಯಲ್ಲದೇ ಇದ್ದರೂ ಆನುಷಂಗಿಕ ಫಲವಾಗಿ ಬರುತ್ತೆ ಅನ್ನೋದನ್ನೆಲ್ಲ ಹೇಳಿದ್ರು ಅಂತ ತೋರ್ಪಡಿಸಿದೆ ಇಂಥ ಮಹನೀಯರಾದ ಹಿರಿಯಣ್ಣನವರು ನಾವು ಏನಂತ ಅವರಿಗೆ ಗೌರವ ಸಲ್ಲಿಸಬಹುದು ಅವರು ನಮಗೆ ಎಷ್ಟೆಲ್ಲ ಕೊಟ್ಟಿದ್ದಾರೆ ಎಷ್ಟೆಲ್ಲ ವಿಷಯಗಳನ್ನು ತಿಳಿ ಹೇಳಿದ್ದಾರೆ ಒಂದು ತಲೆಮಾರಿನ ಮೂಲಕ ಎಲ್ಲ ತಲೆಮಾರುಗಳ ಅಜ್ಞಾನ ನಿವಾರಣೆಗೆ ಬೇಕಾದದ್ದನ್ನು ಮಾಡಿದ್ದಾರೆ ಅಂದರೆ ನಮಗೆ ಮಾತು ಉಳಿಯೋದಿಲ್ಲ ಅವರು ಒಂದು ಆಫ್ ಕಿಸ್ಟಫ್ ಟು ಪರ್ಫೆಕ್ಷನ್ನಲ್ಲಿ ಒಂದು ಕಡೆ ಬರುತ್ತೆ ಕಾಲಾತೀತರಾಗುವುದು ಬೇರೆ ಆ ಅನಂತ ಕಾಲದಲ್ಲಿ ಇರುವುದು ಬೇರೆ ಅಂತ ಹೇಳ್ತಾರೆ ಅಂದರೆ ಇನ್ಫೈನೆಟ್ ಟೈಮ್ ಈಸ್ ಡಿಫ್ರೆಂಟ್ ಫ್ರಮ್ ಎಟರ್ನಿಟಿ ಅಂತ ಪ್ರಗತಿ ಮತ್ತು ಎಟರ್ನಿಟಿ ಎರಡು ಬೇರೆ ಬೇರೆ ಆದಂಥದ್ದು ಶಾಶ್ವತತೆ ಮತ್ತು ಪ್ರಗತಿ ಪ್ರಗತಿ ಅಂತನ್ನುವಲ್ಲಿ ಕಾಲದ ಅನಂತತೆ ಹೇಳುವಾಗ ಕಾಲದ ಚೌಕಟ್ಟಿನಲ್ಲಿಯೇ ನಾವಿರ್ತೀವಿ ಅಲ್ಲಿ ಪ್ರಯತ್ನ ಅನ್ನೋದುಂಟು ಆದರೆ ಎಟರ್ನಿಟಿ ಎನ್ನುವಲ್ಲಿ ಅಯತ್ನ ಅನ್ನುವಂಥ ಒಂದು ಸ್ಥಿತಿ ಬರುತ್ತೆ ಸಹಜವಾದಂಥ ಸ್ಥಿತಿ ಬರುತ್ತೆ ಅದು ಬಹಳ ಮುಖ್ಯ ಅಂತ ರಸಾನಂದ ಹತ್ತು ಕಡೆಗೆ ತೋರಿಸುತ್ತೆ ಬ್ರಹ್ಮಾನಂದ ಅದನ್ನು ಮಾಡಿಕೊಡುತ್ತೆ ಅದು ಏನು ಎಲ್ಲಿಯೋ ಇದೆ ಸುಖ ಅಂತ ಹುಡುಕೊಂಡು ಹೋಗುವುದಲ್ಲ ಯಾವುದರ ಹಿಂದೆಯೂ ಓಡಬೇಕಾಗಿಲ್ಲ ಈಗ ಭೂಮಿಯ ಕೇಂದ್ರಕ್ಕೆ ಯಾವ ಪಾಯಿಂಟಿಂದ ಹೋಗ್ತೀಯ ಅಂದರೆ ನಿಂತ ಜಾಗದಿಂದಲೇ ಹೋಗ್ಬೋದು ಅಂತ ತಾನೇ ಇರುವಂಥದ್ದು ಗಣಪತಿ ಮತ್ತು ಕುಮಾರಸ್ವಾಮಿಗಳ ಕಥೆ ಬರುತ್ತಲ್ಲ ಭೂಪ್ರದಕ್ಷಿಣೆ ಮಾಡು ಅಂದರೆ ಆತ ನಿಂತಲೇ ತಂದೆ ತಾಯಿಗಳಿಗೆ ಪ್ರದಕ್ಷಿಣೆ ಮಾಡಿದ ಇವನು ಮೂರು ಲೋಕದ ಪ್ರದಕ್ಷಿಣೆಗೆ ಹೊರಟ ಅಂದರೆ ಇದನ್ನೇ ತೋರಿಸುವಂಥದ್ದು ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾ ಮಠದ ದುರ್ಮತಿ ನಾವು ಯಾವ ರೀತಿ ಲೋಕಕ್ಕೆ ಸರ್ವಿಸ್ ಮಾಡೋಣ ತುಂಬ ಜನ ಕೇಳ್ತಾರೆ ನಾವು ಹೇಗೆ ಲೋಕೋಪಕಾರ ಮಾಡೋಣ ಅಂತ ಮೊದಲು ಇನ್ನೊಬ್ಬರಿಗೆ ಅಪಕಾರ ಮಾಡೋದು ಬೇಡ ಆಗ ಒಂದು ದೊಡ್ಡ ಉಪಕಾರವಾಗುತ್ತೆ ಮೊದಲು ನಾವು ನೆಮ್ಮದಿಯಲ್ಲಿ ನಿಲ್ಲೋಣ ಸುಖದಲ್ಲಿ ನಿಲ್ಲೋದಲ್ಲ ಶಾಂತಿಯಲ್ಲಿ ನಿಲ್ಲೋದು ಸುಖ ಮೆಟೀರಿಯಲಿಸ್ಟಿಕ್ ಆಗಿರುವಂಥದ್ದು ಹೊರಗಿನ ಸಾಮಗ್ರಿ ಮೇಲಿರುವುದು ನಮ್ಮ ಸತ್ಯನಾರಾಯಣ ಶಾಸ್ತ್ರಿ ಪ್ರೊಫೆಸರ್ ಸತ್ಯನಾರಾಯಣ ಶಾಸ್ತ್ರಿ ಅವರು ತುಂಬ ಚೆನ್ನಾಗಿರುವಂಥ ಒಂದು ಮಾತು ಹೇಳ್ತಾ ಇದ್ದರು ಯಾರೋ ನೀವು ವೇದಾಂತ ಎಲ್ಲ ಓದಿದ್ದಿರಲ್ಲ ಅದರಿಂದ ಏನು ಪ್ರಯೋಜನ ಆಯಿತು ಅಂದರೆ ನೋಡಿಪ್ಪ ಒಂದು ಎರಡು ಗಂಟೆ ಅಲ್ಲ ನಾಲ್ಕು ಗಂಟೆ ಸುಮ್ಮನೆ ಕೂತಿರಬಲ್ಲೆ ಅಷ್ಟೇ ನನಗೆ ವೇದಾಂತದಿಂದ ಆಗಿರೋ ಪ್ರಯೋಜನ ಯಾವ ಬೇಜಾರೂ ಇಲ್ಲದೆ ಯಾವ ಹಪಪ ಇಲ್ಲದೆ ಏನೂ ಇಲ್ಲದೆ ಸುಮ್ಮನೆ ಇರಬಲ್ಲೆ ಅಂತ ಯಾರಿಗಾಗುತ್ತೆ ಕಾಲು ಸುಟ್ಟು ಬೆಕ್ಕಂತೆ ತೀರಾ ಒದ್ದಾಟ ಆಗಿಬಿಡುತ್ತೆ ಮೈ ಪರ್ಚಿಕೊಳ್ಳುವಂತೆ ಆಗಿಬಿಡುತ್ತಲ್ವ ಆ ಇಂಪೇಷನ್ಸು ಅಜಿಟೇಷನ್ನು ವ್ಯಗ್ರತೆ ಹೋಗುತ್ತಲ್ಲ ಹಾಗಾಗಿ ಇದು ಎಲ್ಲಿಂದಲೋ ಸಾಧಿಸಲ್ಪಡಬೇಕಾದದ್ದು ಅಲ್ಲ ದೆರ್ ಈಸ್ ನಥಿಂಗ್ ಲೈಕ್ ಅಚೀವ್ಮೆಂಟ್ ಬಿಹೈಂಡ್ ದಿಸ್ ಇಟ್ ಈಸ್ ರಿಯಲೈಸೇಷನ್ ಸಿದ್ಧವಾದದ್ದರ ಪ್ರತ್ಯಭಿಜ್ಞಾನ ರೀಕಾಗ್ನಿಷನ್ ಇಟ್ ಈಸ್ ಆಲ್ರೆಡಿ ಕಾಗ್ನೈಸ್ಡ್ ನೋಡಿಬಿಟ್ಟಿದ್ದೀವಿ ಗುರುತಿಸಿಕೊಳ್ಳಬೇಕು ಅಭಿಜ್ಞಾನ ಈ ದೃಷ್ಟಿಯಿಂದ ಪ್ರತ್ಯಭಿಜ್ಞೆ ಅಂತ ಹಿರಿಯಣ್ಣವರು ಹೇಳ್ತಾರೆ ಇದು ಕಲೆಯ ಒಂದು ಹಂತದಲ್ಲಿ ಆಗುತ್ತೆ ಅದಕ್ಕೆ ಅವರು ಇಟ್ಸ್ ಅ ಸ್ಯಾಂಪಲ್ ಡೋಸ್ ಮತ್ತು ಅದನ್ನೇ ಆರ್ಟ್ ಈಸ್ ಲೇಮ್ಯಾನ್ಸ್ ಯೋಗ ಫಾರ್ ಅಲ್ಟಿಮೇಟ್ ರಿಯಲೈಸೇಷನ್ ಬೈಪಾಸಿಂಗ್ ಲಾಜಿಕ್ ಅಂತ ಹೇಳ್ತಾರೆ ಈ ತರ್ಕದ ತೊಡಕು ತೋಟಿ ಇಲ್ಲದೆ ತರ್ಕ ಸತ್ಯದ ಚಿಂತನೆಯಲ್ಲೂ ಬರುತ್ತೆ ನೀತಿಯ ಚಿಂತನೆಯಲ್ಲೂ ಬರುತ್ತೆ ಇಟ್ ಹಾಂಟ್ಸ್ ಬೋತ್ ಇನ್ ಟ್ರೂತ್ ಆ್ಯಂಡ್ ಗುಡ್ ಬಟ್ ನಾಟ್ ಇನ್ ಬ್ಯೂಟಿ ಇಲ್ಲಿ ಲಾಜಿಕ್ ಇರೋದಿಲ್ಲ ವಿಭಾವಾನುಭಾವ ಸಾಮಗ್ರಿ ಬರುತ್ತೆ ಕಾರ್ಯಕಾರಣ ಭಾವ ಇರೋಲ್ಲ ವಿಭಾವಾನುಭವ ಸಾಮಗ್ರಿ ಅಂತ ಬರುತ್ತೆ ಅದು ಬೇರೆ ಹಾಗಾಗಿ ಅಂಥ ಕಲೆಯ ಮೂಲಕ ನಾವು ಬ್ರಹ್ಮವನ್ನು ಹೇಗೆ ಅನುಸಂಧಾನ ಮಾಡಬಹುದು ಅಂತ ಹೇಳುವ ಕಲಾ ನಮಗೆ ತುಂಬ ಸೊಗಸಾಗಿ ಕೊಟ್ಟ ಮನೀಷಿ ಅವರಿಗೆ ದುರ್ದರ್ಶಮ್ ಅತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾಪದ ಅನಾನತ್ವಂ ನಮಸ್ಕುರ್ಮು ಯಥಾಬಲಂ ಅಂತ ಮಂಡುಕ್ಯ ಕಾರಿಕೆಯ ಕಡೆಯ ಶ್ಲೋಕದಿಂದ ನಮಸ್ಕಾರ ಮಾಡಬಹುದು ಇದು ದುರ್ದರ್ಶ ಇಟ್ಸ್ ಬಿವೈಲ್ಡ್ರಿಂಗ್ ನೋಡಿದ್ರೆ ಕಣ್ಣು ಕೋರೈಸುವಂಥದ್ದು ಅತಿ ಗಂಭೀರ ಆಳವಾದದ್ದು ಅಜಂ ಅಂದರೆ ಇದಕ್ಕೆ ಹುಟ್ಟಿಲ್ಲ ಅಂದರೆ ಸಾವಿಲ್ಲ ಅಂತ ಎಟರ್ನಲ್ ಟ್ರೂತ್ನ ಹೇಳಿರುವಂಥದ್ದು ಸಾಮ್ಯಂ ವೈಷಮ್ಯ ಇಲ್ಲ ಎಲ್ಲ ಕಡೆ ಸಮವಾದದ್ದು ವಿಶಾರದಂ ಅತ್ಯಂತ ಪ್ರಬುದ್ಧವಾದ ತಿಳುವಳಿಕೆನ ಹೊಂದಿರೋದು ಮತ್ತು ದ್ವಂದ್ವಕ್ಕೆ ಅವಕಾಶ ಇಲ್ಲ ಅನಾನಾತ್ಮ ಹಾಗೋ ಹೀಗೋ ಹೊಯ್ದಾಟ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲ ಆ ರೀತಿಯಾಗಿರುವಂಥ ಇದಕ್ಕೆ ನಮ್ಮ ಶಕ್ತಿ ಇದ್ದಷ್ಟು ನಮಸ್ಕಾರ ಸಲ್ಲಿಸೋಣ ಹಿರಿಯಣ್ಣನವರಿಗೆ ಅಂತ ಅವರಿಗೆ ನಮಸ್ಕಾರ ಅವರ ಅಧ್ಯಯನದ ಮೂಲಕ ಅವರ ವಿಚಾರಗಳ ಅನುಸಂಧಾನದ ಮೂಲಕ ನನ್ನ ಸ್ನೇಹಿತರು ಗಾಯತ್ರಿ ಈ ಉಪನ್ಯಾಸ ಮಾಲಿಯನ್ನು ಏರ್ಪಾಡು ಮಾಡಿದಾಗ ಹಲವರು ಕೇಳಿದ್ರಂತೆ ಇದು ಯಾಕೆ ಮಾಡ್ತಿದ್ದೀರಾ ತುಂಬ ಕಡಿಮೆ ಇದರ ಶಬ್ದ ಹಿರಿಣ್ಣ ಅನ್ನೋ ಶಬ್ದವೇ ಹೆಚ್ಚಾಗಿ ಕೇಳಿಲ್ಲ ಅವರ ಬಗ್ಗೆ ಏನು ವಿಶೇಷ ಅಂತ ಅದೇ ಕಾರಣ ಅದಕ್ಕೆ ಇದೊಂದು ಇಂಟ್ರಡಕ್ಷನ್ ನಾನು ತುಂಬ ಪ್ರಬುದ್ಧವಾದ ಭಾಷಣ ಮಾಡಿದ್ದೀನಿ ಅಂತ ಏನು ಅಂದುಕೊಳ್ತಾ ಇಲ್ಲ ಅದೇ ಕೆಲವರು ಕಷ್ಟ ಅಂತಲೂ ಅನ್ನಬಹುದು ನಾನು ಬಲ್ಲೆ ಅದರ ತೊಡಕೆಷ್ಟು ಅಂತ ಎಷ್ಟೋ ಪರಿಭಾಷೆಗಳನ್ನು ಸ್ಪಷ್ಟೀಕರಣ ಇಲ್ಲದೆಯೇ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ಬಳಸಿದ್ದೀನಿ ಅನಿವಾರ್ಯತೆ ಇದೆ ಹಿರಣ್ಣನವರ ಒಂದೊಂದು ವಾಕ್ಯವನ್ನು ಓದಿಯೂ ಒಂದೊಂದು ಪ್ರವಚನ ಮಾಡ್ಬೋದು ಅವರ ಒಂದೊಂದು ಪುಸ್ತಕವನ್ನು ಇಟ್ಟುಕೊಂಡು ಒಂದೊಂದು ಆರೇಳು ತಿಂಗಳ ಕಾಲ ಒಂದು ಕೋರ್ಸ್ ಮೆಟೀರಿಯಲ್ ಆಗಿ ಮಾಡುವಂಥ ಶಕ್ತಿ ಸಾಮಗ್ರಿ ಉಂಟು ಹಾಗಾಗಿ ಇದು ಅವರ ಕೃತಿಗಳನ್ನು ಓದುವ ಕಡೆಗೆ ಪ್ರೇರಿಸಿದರೆ ನನ್ನ ಪ್ರಯತ್ನ ಸಾರ್ಥಕ ನಮ್ಮ ಅಭಿಜ್ಞಾನದಿಂದ ಪ್ರಾಥಮಿಕವಾಗಿ ಹಿರಿಯಣ್ಣನವರ ಕೆಲವು ಬರಹಗಳು ಸುಮಾರು ಎಂಟು ಬರಹಗಳನ್ನು ಕನ್ನಡದ ಅನುವಾದದಲ್ಲಿ ನನ್ನ ಸ್ನೇಹಿತರು ಡಾಕ್ಟರ್ ಮಹೇಶ್ ಅಡ್ಕೋಳಿಯವರು ಮಾಡಿದ್ದಾರೆ ಅದಕ್ಕೊಂದು ಪೀಠಿಕೆಯನ್ನು ನಾನು ಬರೆದಿದ್ದೀನಿ ಅದು ಬರಲಿದೆ ಅದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಬಹುದು ಇಂಗ್ಲೀಷ್ಗಿಂತ ಕನ್ನಡ ಹಿತ ಅನ್ನುವರು ನಮ್ಮ ಪ್ರೊಫೆಸರ್ ಪ್ರಭುಶಂಕರ ಅವರು ಮಾಡಿರುವ ಭಾರತೀಯ ತತ್ವಶಾಸ್ತ್ರದ ರೂಪುರೇಷೆಗಳು ಅಂತ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಪುಸ್ತಕ ಅಭಿನವ ಪ್ರಕಾಶನದವರು ಈಚೆಗೆ ಮತ್ತೆ ರೀಪ್ರಿಂಟ್ ಮಾಡಿದ್ರು ತುಂಬ ಚೆನ್ನಾಗಿ ಭಾಳ ಹಿಂದೆಯೇ ಪ್ರೊಫೆಸರ್ ಕೆ ಬಿ ರಾಮಕೃಷ್ಣರಾಯರು ಭಾರತೀಯ ತತ್ವಶಾಸ್ತ್ರದ ಮೂಲಾಂಶಗಳು ಅಂತ ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅದೀಗ ಔಟ್ ಆಫ್ ಪ್ರಿಂಟ್ ಆದರೆ ಮೈಸೂರುಸ್ನಿಂದ ಪ್ರಿಂಟ್ ಆಗಿ ಬಂದದ್ದು ಮತ್ತು ಇನ್ನು ಅವರ ಲೇಖನಗಳು ಯಾವುದೂ ಕನ್ನಡದಲ್ಲಿ ಅನುವಾದವಾಗಿಲ್ಲ ಮಹೇಶ್ ಅಡ್ಕೋಳಿ ಅವರದೇ ಪ್ರಥಮ ಮತ್ತೊಂದು ಅವರ ಮ್ಯಾಗ್ನಮೋಪಸ್ ಅಂತ ಏನಿದೆ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಅಚಿರದಲ್ಲಿಯೇ ಪ್ರಿಂಟಾಗಿ ಬರುತ್ತದೆ ಅಚಲಾನಂದರ ಅನುವಾದದಲ್ಲಿ ಇದಿಷ್ಟು ಮಾಹಿತಿಯನ್ನು ಕೊಟ್ಟು ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೆ ಪ್ರಾಯೋಜಕರಿಗೆ ಸಹೃದಯರಿಗೆ ಒಂದನೇ ಓಂ ತತ್ಸತ್ ವಂದನಾರ್ಪಣೆ ಆಗಬೇಕಾದ್ದು ಪ್ರೊಫೆಸರ್ ಹಿರಿಯಣ್ಣ ಅವರಿಗೆ ಆ ಕೆಲಸವನ್ನು ಡಾಕ್ಟರ್ ಗಣೇಶ್ ಅವರು ಆಗಲೇ ಮಾಡಿ ಆಗಿದೆ ಈ ನಾಲ್ಕು ದಿವಸದ ಅದ್ಭುತವಾದ ಪ್ರವಚನ ಮಾಲೆ ಕೇಳಿದ್ದೀವಿ ಶ್ರೀಮತಿ ಗಾಯತ್ರಿ ವೆಂಕಟೇಶ್ ಅವರು ಉದಾರವಾಗಿ ಪ್ರಾಯೋಜನೆ ಮಾಡಿದ್ದರಿಂದ ಇದು ಸಾಧ್ಯ ಆಯಿತು ಪ್ರಾರಂಭದಲ್ಲಿ ಹಿರಿಯಣ್ಣ ಅಂಥ ಈಗಿನ ಪೀಳಿಗೆಗಂತೂ ತುಂಬ ಪರಿಚಿತ ಅಂತ ಹೇಳೋಕ್ಕೆ ಆಗದೇ ಇರೋಂಥ ಒಬ್ಬ ಚಿಂತಕರ ಬಗ್ಗೆ ಪ್ರವಚನಮಾಲೆ ಮಾಡಿದ್ರೆ ಅದು ಎಷ್ಟು ಜನಕ್ಕೆ ಅದರಲ್ಲಿ ಆಕರ್ಷಣೆ ಬರಬಹುದು ಮತ್ತು ಮಾತನಾಡುವವರಾದರೂ ಎಷ್ಟು ಮಾತಾಡಬಹುದು ಅನ್ನುವ ಸಂದೇಹಗಳೆಲ್ಲ ಇದ್ದವು ಆದರೆ ಈ ನಾಲ್ಕು ದಿವಸ ಎಷ್ಟು ಆಸಕ್ತಿಯಿಂದ ತನ್ಮಯತೆಯಿಂದ ನೀವೆಲ್ಲ ಕೇಳಿದ್ದೀರಿ ಅನ್ನೋದು ಈ ಪ್ರಯತ್ನ ಸಾರ್ಥಕವಾಗಿದೆ ಅನ್ನೋದನ್ನು ತೋರಿಸುತ್ತೆ ಕೆಲವು ಸಂಗತಿಗಳು ಎದ್ದು ಕಾಣತ್ವೆ ಹಿರಿಯಣ್ಣ ಅವರ ಚಿಂತನೆಯ ಮತ್ತು ಬರಹದ ಗುಣ ಮೊದಲನೆಯದಾಗಿ ಅದರಲ್ಲಿ ಇರುವ ಪ್ರೆಸಿಷನ್ ಕರಾರುವಾಕಾದ ನ್ಯೂನಾಧಿಕವಲ್ಲದ ವಿಶ್ಲೇಷಣೆ ಮತ್ತು ಎರಡನೇದಾಗಿ ಇನ್ನೊಂದು ಅಂಶ ನಾವು ಗಮನಿಸಿರಬಹುದಾದ್ದು ಅಂತ ಹೇಳಿದ್ರೆ ಪ್ರಾಮಾಣಿಕ ಜಿಜ್ಞಾಸುಗಳಿಗೆ ಏನು ಪ್ರಶ್ನೆಗಳು ಸಂದೇಹಗಳು ತೋರಬಹುದೋ ಅವನ್ನು ಫೋಕಸ್ ಮಾಡಿಕೊಂಡು ಹಿರಿಯಣ್ಣವರು ಬರೀತಾರೆ ಚಿಂತನೆ ಮಾಡ್ತಾರೆ ಒಂದು ವಿಷಯ ಎತ್ಕೊಂಡ್ರೆ ಈ ಕೊನೆಯಿಂದ ಆ ಕೊನೆಯ ತನಕ ಎಲ್ಲ ಹೇಳ್ತಾ ಹೋಗೋದಿಲ್ಲ ಪ್ರಾಮಾಣಿಕ ಜಿಜ್ಞಾಸುಗಳಿಗೆ ಏನು ಸಂದೇಹಗಳು ಉಂಟಾಗತ್ತವೋ ಅವುಗಳ ಪರಿಹಾರಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಇದು ಒಂದು ವಿಶೇಷ ಇನ್ನು ಈ ವೇದಾಂತ ಭಾಗದಲ್ಲಿ ಸೌಂದರ್ಯ ಮೀಮಾಂಸೆ ಭಾಗದಲ್ಲಿ ಎರಡರಲ್ಲೂ ಹೈಲೈಟ್ ಆಗಿರುವ ಅಂಶ ಅದೇ ಕಪಿಲಾ ವಾತ್ಸಾಯನವ್ರ ಮಾತನ್ನು ಉಲ್ಲೇಖ ಮಾಡಿ ಹೇಳಿದ್ರಲ್ಲ ಎಕ್ಸ್ಪೀರಿಯನ್ಸ್ ವಾಸ್ ಫಾರ್ ಹಿಮ್ ಫಸ್ಟ್ ಆ್ಯಂಡ್ ಲಾಸ್ಟ್ ಇದು ಬಹಳ ದೊಡ್ಡ ಅಂಶವಾಗಿದೆ ಎಲ್ಲ ಅನುಭವದಲ್ಲಿ ತಾತ್ಪರ್ಯ ಅನ್ನೋದು ಇದು ಇದು ಕೂಡ ಹೊಸದು ಅಂತೇನಲ್ಲ ಇದು ಶಾಸ್ತ್ರಗಳಿಗೂ ಹಿಂದಿನ ಉಪನಿಷತ್ತುಗಳಲ್ಲಿಯೇ ನಾವು ನೋಡುತ್ತೇವೆ ಆತ್ಮವ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿ ಅಂತ ಶ್ರೋತವ್ಯೋ ಗುರುಮುಖೇನ ಮಂತವ್ಯ ಸ್ತರ್ಕತಃ ನಿಧಿ ನಿಶ್ಚಯೇನ ಧ್ಯಾತವ್ಯ ಉಪನಿಷತ್ತಿನಲ್ಲೂ ಕೂಡ ಈ ಶ್ರೇಣೀಕರಣಗಳು ಎಲ್ಲ ಬಂದು ಆಗಿದೆ ಮತ್ತು ಈ ಅನುಭವದಲ್ಲಿ ಇದು ಪರಿವಸಾನ ಆಗಲೇಬೇಕು ಅನ್ನೋದನ್ನು ಬಗೆಬಗೆಯಾಗಿ ಸ್ಮೃತಿಗಳಲ್ಲಿ ಎಲ್ಲ ಕಡೆ ಆ ಸಂಗತಿ ವಿಧ ವಿಧವಾಗಿ ಹೇಳಿದ್ದಾರೆ ಮನುಸ್ಮೃತಿಯಲ್ಲೇ ಒಂದು ಮಾತು ಬರುತ್ತೆ ಫಲಂ ಕಥಕ ವೃಕ್ಷಸ ಯದ್ಯಪ್ ಪಂಬು ಪ್ರಸಾದಕಂ ನಾಮಗ್ರಹಣದೇ ತಸ್ಯ ವಾರಿ ಪ್ರಸೀದತಿ ಕಥಕ ಅಂದರೆ ಅದಕ್ಕೆ ಚಿಲ್ದ ಮರ ಅಂತ ಹೇಳ್ತಾರೆ ಆದರೆ ಬೀಜ ಹಾಕಿದ್ರೆ ನೀರು ಶುದ್ಧಿ ಆಗತ್ತಂತೆ ಆದರೆ ಕತಕದಿ ಬೀಜ ಹಾಕಿದ್ರೆ ನೀರು ಶುದ್ಧಿ ಆಗುತ್ತೆ ಅಂತ ನೂರು ಸಲ ಜಪ ಮಾಡೋದರಿಂದ ಏನೂ ಆಗೋದಿಲ್ಲ ಆ ಕೆಲಸ ಮಾಡಬೇಕಾಗತ್ತೆ ಹೀಗೆ ಅನುಭವದಲ್ಲಿ ಅದು ಪರ್ಯೋಸಾನ ಆಗಬೇಕಾಗತ್ತೆ ಇದನ್ನು ಬೇರೆ ಬಗ್ಬಗೆಯಾಗಿ ಹೇಳ್ತಾರೆ ಒಂದು ಆದರೆ ತರ್ಕ ಬೇಡವೋ ವಾದ ಬೇಡವೋ ಅಂದರೆ ಖಂಡಿತವಾಗಿ ಬೇಕು ತರ್ಕ ಅದು ಒಂದು ಉಪಕರಣ ತರ್ಕ ಒಂದು ಉಪಕರಣವಾಗಿ ಅದರ ಬಳಕೆ ಆಗಲೇಬೇಕು ಆದರೆ ಕೊನೆ ಅದಲ್ಲ ಅದನ್ನು ಒಂದು ಹಂತದಿಂದ ಆಚೆ ಅದನ್ನು ಪಕ್ಕಕ್ಕೆ ಇಟ್ಟು ಅನುಭವದತ್ತ ಹೋಗಬೇಕು ಅನ್ನೋದು ಕೂಡ ಅಷ್ಟೇ ಅನಿವಾರ್ಯ ಇಲ್ಲಿ ಅಭ್ಯ ಅಭ್ಯಸ್ತ ವೇದ ತತ್ವ ಜ್ಞಾತ್ವ ಅಥ ಬುದ್ಧಿಮಾನ್ ಫಲಾಯಿವ ಧಾನ್ಯಾರ್ಥಿ ಸರ್ವಶಾಸ್ತ್ರೀ ಸಂತ್ಯಜೇತ್ ಅಂತ ಒಂದು ಪ್ರಸಿದ್ಧವಾದ ಮಾತು ಗರ್ಡ್ ಪುರಾಣದಲ್ಲಿ ಬರುತ್ತೆ ಇದು ಏನಂದರೆ ವೇದಗಳನ್ನು ಶಾಸ್ತ್ರಗಳನ್ನು ಓದಲೇಬೇಕು ಅಧ್ಯಯನ ಮಾಡಲೇಬೇಕು ಆದರೆ ಆಮೇಲಿಂದ ಯಾರು ಧಾನ್ಯ ಬೇಕಾದ್ರೂ ಹೊಟ್ಟನ್ನು ಪಕ್ಕಕ್ಕೆ ಇಡ್ತಾನೆ ಹಾಗೆ ಈ ತರ್ಕ ಇದನ್ನೆಲ್ಲ ಪಕ್ಕಕ್ಕೆ ಇಡಬೇಕು ಅನ್ನುವ ನಿರ್ದೇಶ ಕೂಡ ಇದೆ ಇನ್ನು ಇದನ್ನು ಇನ್ನೂ ಸಂಕ್ಷಿಪ್ತವಾಗಿ ನಾರದ ಭಕ್ತಿ ಸೂತ್ರದಲ್ಲೇ ಹೇಳಿಬಿಟ್ಟಿದ್ದಾರೆ ಅವರು ಏನು ವಾದೋ ನಾವಲಂಬ್ಯ ಬಾಹುಲ್ಯಾವಕಾಶಾತ್ ಅನಿರ್ಣಯತ್ವಾಚ್ಛ ನಾರದ ಭಕ್ತಿ ಸೂತ್ರದಲ್ಲಿಯೇ ಹೇಳಿದ್ದಾರೆ ಹೀಗೆ ಇದರ ತರ್ಕದ ಪರಿಮಿತಿ ಅದರ ನೆಲೆ ಬೆಲೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅನುಭವದಲ್ಲಿ ಪರ್ಯವಸಾನ ಆಗಬೇಕಾದದ್ದರ ಅನಿವಾರ್ಯತೆ ಇದು ಹಿರಿಯಣ್ಣನವರ ಬರಹದಲ್ಲಿ ಎತ್ತುಕೊಂಡಿದೆ ಈ ಪ್ರವಚನ ಮಾಲೆಯಲ್ಲಿಯೂ ಕೂಡ ಅದನ್ನು ಬಹಳ ವಿಸ್ತಾರವಾಗಿ ಆಕರ್ಷಕವಾಗಿ ಮನಸ್ಸಿನಲ್ಲಿ ಉಳಿಯುವ ರೀತಿಯಲ್ಲಿ ತಮ್ಮದೇ ಪ್ರಭುತ್ವದಿಂದ ಗಣೇಶವರು ಹೇಳಿದ್ದಾರೆ ಮತ್ತು ಈ ಹಿರಿಯಣ್ಣವರ ಬಗ್ಗೆಯನ್ನು ಕೂಡ ಅದೇ ಮಾತನ್ನು ಹೇಳಬಹುದು ಹಿರಿಯಣ್ಣನವರಿಗೆ ಇಷ್ಟು ಸ್ಫುಟವಾಗಿ ಅಸಂದಿಗ್ಧವಾಗಿ ಹೇಳುವ ಶಕ್ತಿ ಹೇಗೆ ಬಂತು ಅಂತ ಕೆಲವು ಸಲ ಆಶ್ಚರ್ಯ ಆಗತ್ತೆ ಅದು ಅದರಲ್ಲೂ ಅದರ ರಹಸ್ಯನೂ ಇದೆ ಮಾಸ್ಟರಿ ಇದ್ದ ಕಡೆ ಕ್ಲಾರಿಟಿ ಇರುತ್ತೆ ಇದು ಮೂಲವಾದ ತತ್ವ ಮಾಸ್ಟರಿ ಇದ್ದರೆ ಕ್ಲ್ಯಾರಿಟಿ ಇರುತ್ತೆ ನಾವು ಇಂಟರ್ಮಿಡಿಯೇಟ್ ಕಾಲೇಜ್ನಲ್ಲಿ ಓದೋ ದಿನ ಓದ್ತಾ ಇದ್ದ ದಿನಗಳಲ್ಲಿ ಡಾಕ್ಟರ್ ಸಿ ವಿ ರಾಮನ್ ಅವರು ಉಪನ್ಯಾಸಗಳು ಕೇಳಿದವು ನೇಚರ್ ಆಫ್ ಎಕ್ಸರೇಸ್ ಅಂತ ಎರಡು ದಿವಸ ಉಪನ್ಯಾಸ ಮಾಡಿದ್ರು ನಾವು ಇಂಟ್ರಮಿಡಿಯೇಟ್ ಮಟ್ಟದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಸಿ ವಿ ರಾಮನ್ ಹೇಳಿದ ಒಂದೊಂದು ಮಾತು ಅರ್ಥವಾಯಿತು ಈ ಕ್ಲಾರಿಟಿ ಯಾವುದರಿಂದ ಬರುತ್ತೆ ಅಂದರೆ ಮಾಸ್ಟರಿಯಿಂದ ಬರುತ್ತೆ ಅದು ಹಿರಿಯಣ್ಣವರ ಬಗ್ಗೆ ಹೇಳಬಹುದು ಡಾಕ್ಟರ್ ಗಣೇಶವರ ಬಗ್ಗೆ ಕೂಡ ಹೇಳಬಹುದು ಹೀಗೆ ಬಹಳ ದಿವಸ ನಮ್ಮ ಮನಸ್ಸಿನಲ್ಲಿ ಉಳಿಯುವಂಥ ಒಂದು ಸೊಗಸಾದ ಉಪನ್ಯಾಸ ಮಾಲಿಕೆಯನ್ನು ಡಾಕ್ಟರ್ ಗಣೇಶ್ ಅವರು ಮಾಡಿಕೊಟ್ಟಿದ್ದಾರೆ ಇದನ್ನು ಪ್ರಾಯೋಜನೆ ಮಾಡಿ ಶ್ರೀಮತಿ ಗಾಯತ್ರಿ ವೆಂಕಟೇಶ್ವರು ಉಪಕಾರ ಮಾಡಿದ್ದಾರೆ ಪ್ರಾಯೋಜಕರಿಗೆ ಉಪನ್ಯಾಸಕರಿಗೆ ಗೋಖಲೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ